ಕ್ರಿಯಾತ್ಮಕ ಕನ ಮೊದಲ ಕಂತು ಇವತ್ತಿನಿಂದ ಪ್ರಾರಂಭವಾಗಿದೆ. ಇದನ್ನ ಏರ್ಪಾಡು ಮಾಡಿದಂತ ಕನ್ನಡ ವಿಶ್ವವಿದ್ಯಾಲಯ ಡಿಸಿಯವರಿಗೂ ಮತ್ತು ಎಲ್ಲ ಸಿಬ್ಬಂದಿ ವರ್ಗಕ್ಕೂ ಅಧಿಕಾರ ವರ್ಗಕ್ಕೂ ನಾನು ಹಾರ್ದಿಕವಾದ ಅಭಿನಂದನೆಗಳನ್ನ ಈ ಸಂದರ್ಭದಲ್ಲಿ ಸೂಚಿಸ್ತಾ ಇದ್ದೀನಿ. ಅವರು ರಾಜಕೀಯ ವಲಯವನ್ನ ಹೇಗೆ ಪ್ರವೇಶಿಸಿದ್ದೀರಿ ಅನ್ನೋ ಮಾತನ್ನು ಕೇಳಿದರು. ರಾಜಕೀಯ ವಲಯವನ್ನ ನಾವು ಕೆಲವರು ಉದ್ದೇಶಪೂರ್ವಕವಾಗಿ ಪ್ರವೇಶ ಮಾಡ್ತಾರೆ, ನಾನು ಹೋಗ್ಲೇಬೇಕು ಅಂತ. ಆದರೆ ಕೆಲವರಿಗೆ ಅದೇನು ಇರಲ್ಲ. ನನ್ನ ಮಟ್ಟಿಗಂತೂ ರಾಜಕೀಯ ಅನ್ನೋವಂಥದ್ದನ್ನು ನಾನು ಯಾವತ್ತೂ ಕೂಡ ಇಷ್ಟನೂ ಪಡಲಿಲ್ಲ, ಹೋಗ್ಬೇಕು ಅಂತಲೂ ಅನ್ಕೊಂಡಿರಲಿಲ್ಲ. ಮತ್ತೆ ನಮ್ಮ ಮನೆತನಾದರೂ ರಾಜಕೀಯ ಮನೆತನ ಅಲ್ಲ. ನಾವೆಲ್ಲ ರೈತ ಜನ, ತಾಂಡದ ಜನ, ಬುಡಕಟ್ಟು ಜನ. ನಮ್ಮ ವೃತ್ತಿ ವ್ಯವಸಾಯ, ತಂದೆ ತಾಯಿ ಮಾಡ್ತಾ ಇದ್ದಿದ್ದು ವ್ಯವಸಾಯ. ಅದಕ್ಕೂ ಹಿಂದೆ ಕೂಲಿನಲ್ಲಿ ಮಾಡ್ತಾ ಇದ್ದೇನೋ, ನಾನು ಕಂಡಾಗೆ ವ್ಯವಸಾಯ ಮಾಡ್ತಾ ಇದ್ದೆ. ಹಾಗಾಗಿ ಸ್ವಲ್ಪ ಆಗ ಸುಮಾರು 100 ವರ್ಷಗಳ ಹಿಂದೆ, ಅಂದರೆ ನನಗೆ 72 ವರ್ಷ, ನಾನು ಹುಟ್ಟುವ ಮೊದಲು ಒಂದು 10-15 ವರ್ಷ ಹಿಂದೆ ನಮ್ಮಲ್ಲಿ ಒಂದು ಆಧುನಿಕತೆಯ ಗಾಳಿ ಬೀಸಕ್ಕೆ ಶುರುವಾಗಿತ್ತು. ನನ್ನ ತಾಂಡದ ಜನ ನಮ್ಮ ಸಾಂಪ್ರದಾಯಿಕ ಉಡುಪುಗಳ ಬದಲಾಗಿ ಸೀರೆ ಉಡುವಂಥದ್ದು, ಯಾವ ನಮ್ಮ ದೇವರುಗಳು ನಾವೇನು ಪೂಜೆ ಮಾಡ್ತಾ ಇದ್ವೋ ಅಂಥ ದೇವರುಗಳ ಜೊತೆಗೆ ಪ್ಲಸ್ ಪಾಯಿಂಟ್ ಆಗಿ ಮತ್ತೆ ಹೊಸ ಹೊಸ ದೇವರುಗಳು, ಗಣೇಶಗಳು, ಗೌರಿಗಳು, ಹೀಗೆ ನಾನಾ ರೀತಿಯ ದೇವರುಗಳನ್ನು ಬರಮಾಡಿಕೊಂಡು ಒಂದು ರೀತಿ ಈ ಆಧುನಿಕತೆಯಲ್ಲಿರುವಂತಹ ಬೆಳೆ ಮತ್ತು ಕಳೆ ಎಲ್ಲವನ್ನು ಕೂಡ ತಮ್ಮದಾಗಿಸಿಕೊಂಡು ಒಂದು ಬೀಗುವಂತ ಒಂದು ಪರಿಸ್ಥಿತಿ ಉಂಟಾಗಿತ್ತು. ಬೀಗೋದು ಅಂದ್ರೆ ನಾವೇನೋ ಮುಂದುವರೆದ್ವಿ ಅಂತ. ಆ ಮುಂದುವರಿಕೆಯ ಪರಿಕಲ್ಪನೆ ಇದೆಯಲ್ಲ, ಯಾವುದನ್ನ ನಾವು ಮುಂದುವರಿಕೆ ಅಂತ ಭಾವಿಸ್ತೀವೋ ಅದು ಹಿಂದುವರಿಕೆ ಆದರೂ ಕೂಡ ನಾವು ಮುಂದುವರೆದಿದ್ದೀವಿ ಅನ್ನೋವಂಥ ಒಂದು ಭಾವನೆ ಒಲಿದಿತ್ತು. ಎಕ್ಸಾಂಪಲ್, ತಿರುಪತಿಗೆ ಹೋಗುವಂಥದ್ದು ನಮ್ಮಲ್ಲೇ ರೂಢಿ ಬಂದಿತ್ತು. ತಿರುಪತಿಗೆ ಹೋಗಿ ಅಲ್ಲಿ ಹೋಗಿ ತಲೆ ಬೋಳಿಸ್ಕೊಂಡು ದುಡ್ಡು ಖರ್ಚು ಮಾಡಿ ಬರುವಂಥದ್ದು ಬಹಳ ದೊಡ್ಡ ಒಂದು ಆಧುನಿಕತೆಯ ಕೆಲಸ. ನಾವು ನಾಗರಿಕತೆಯ ಕಡೆಗೆ ಹೋಗ್ತಾ ಇದ್ದೀವಿ ಮತ್ತು ನಾವು ಹೊಸ ಒಂದು ಜೀವನವನ್ನು ಕಾಣ್ತಾ ಇದ್ದೀವಿ ಅನ್ನುವಂಥ ಕುಳುಕದಲ್ಲಿ ಇದ್ದಂಥ ಒಂದು ಸಂಕ್ರಮಣ ಕಾಲದಲ್ಲಿ ನಾವೆಲ್ಲ ಸ್ವಲ್ಪ ಸ್ವಲ್ಪ ಓದೋದಕ್ಕೆ ಶುರು ಮಾಡಿದ್ವಿ. ನಮ್ಮ ತಂದೆ ಒಂದು 4 ಕ್ಲಾಸ್ ಓದಿದ್ರು, ನಮ್ಮ ತಾಯಿ ಒಂದು 4 ಕ್ಲಾಸ್ ಓದುವಷ್ಟು ಅವಕಾಶ ಇತ್ತು. ನಮ್ಮ ಅಜ್ಜನೇ ಅಷ್ಟು ಹಿಂದೆನೆ ಕೂಲಿ ಮಠದಲ್ಲಿ ಮರಳಿನಲ್ಲಿ ಅಕ್ಷರ ಬರೆದು ಕಲಿಸುವಂಥದ್ದು ಇಂಥವೆಲ್ಲ ಇದ್ದಾಗ ಆಗ ಕಾಂಗ್ರೆಸ್ ಪಕ್ಷ ಎಲ್ಲ ಕಡೆನೂ ಮನೆ ಮನೆಗೂ ಕೂಡ ಇದು ಕೊಡ್ತಾ ಇತ್ತು. ಏನು ಈ ರಾತ್ರಿ ಹೊತ್ತು 6 ಗಂಟೆ ಆದರೆ ಸಾಕು, ಎಲ್ಲ ಹೆಣ್ಮಕ್ಳಿಗೆ ಒಂದೊಂದು ಲಾಟಿನು ಮತ್ತು ಪುಸ್ತಕಗಳು, ಸ್ಲೇಟು ಬಳಪ ಮತ್ತು ಓದದ ಈ ಪುಸ್ತಕಗಳು ಇಂಥವನ್ನ ಸರಬರಾಜ್ ಮಾಡ್ತಾ ಇತ್ತು. ನಮ್ಮ ತಂದೆನೂ ಕೂಡ ಆಗ ಒಂದು ಕೋಟ್ ಕೊಟ್ಟಿದ್ರು, ಎಷ್ಟು ಕೋಟ್ ಅಂತಾರಲ್ಲ ಅದು, ಒಂದು ಬಿಳಿ ಪಂಚೆ ಇಂಥವೆಲ್ಲ ಕೊಟ್ಟಾಗ ಇದೇನು ಅಂದರೆ ತಾಂಡದಲ್ಲೆಲ್ಲ ಒಂಥರ ರೋಮಾಂಚನ, ಏ ರಾಜಕಾರಣ ರಾಜಕೀಯದಲ್ಲಿ ಹೋಗ್ತಾ ಇದ್ದಾರೆ, ನಮ್ಮಪ್ಪನ ಹೆಸರು ಬಾಲಾಜಿ ನಾಯಕ, ರಾಜಕೀಯಕ್ಕೆ ಹೋಗಿದ್ದಾರೆ ನೋಡು, ಎಲ್ಲ ಬಟ್ಟೆ ಎಲ್ಲ ಕೊಟ್ಟಿದ್ದಾರೆ ಮತ್ತೆ ಹೀಗೆ ರಾತ್ರಿ ಹೊತ್ತು ಪಾಠ ಹೇಳ್ಕೊಡ್ತಾರೆ ಅಂತ ನಮ್ಮಲ್ಲಿ ಎಲ್ಲ ಮಹಿಳೆಯರು ಸ್ವಲ್ಪ ಸ್ವಲ್ಪ ಅಕ್ಷರ ಕಲಿಯೋಕೆ ಶುರು ಮಾಡಿದ್ರು, ಕೆಲವರು ಚಾಪ ಹೆಣಿಯೋದು ಅಂಥವೆಲ್ಲ ಆಗಲೇ ಬಂತು. ಅಂಥ ಅದನ್ನು ನಾವೆಲ್ಲ ಕೂತ್ಕೊಂಡು ನೋಡ್ತಾ ಇರ್ತೀವಿ. ಲಾಟಿನ್ ಹಚ್ಚಿಸ್ಕೊಂಡು ಓದುವಂಥ ಒಂದು ವಾತಾವರಣ ಯಾವಾಗ ಬಂತು ನಮ್ಮಲ್ಲಿ, ಅದರ ಜೊತೆ ಜೊತೆಗೇನೆ ಬಹಳಷ್ಟು ಬೇರೆ ಬೇರೆ ರೀತಿಯ ಸಂಪ್ರದಾಯಗಳು ಅದೆಲ್ಲ ಬಂದವು. ಮತ್ತೆ ರಾಜಕೀಯ, ನಮ್ಮಪ್ಪ ಪೇಪರ್ ನಮಗೆ ಓದೋದು ಕೂಡ ಆಗ ಗೊತ್ತಾಯ್ತು. ಪೇಪರ್ನಲ್ಲಿ ನಮ್ಮ ತಂದೆ ಏನು ಹೇಳೋದು ಅಂದ್ರೆ, ರಾಜಕೀಯ ಏನಿದೆ ನೋಡಮ್ಮ, ರಾಜಕೀಯ ಅಂದ್ರೆ ನಮಗೆ ಏನು ಅಂತ ಗೊತ್ತಿಲ್ಲ, ಎಲ್ಲಿರತ್ತೆ ರಾಜಕೀಯ ಅಂತ ಹುಡುಕೋದು. ಅದಕ್ಕೆ ಅವರು, ಇಲ್ಲ ಈ ತರ ಯಾರು ಮಂತ್ರಿಗಳು ಶಾಸಕರು ಅಂಥವ್ರು ಏನಾರ ಬಂದಿದಾರ ನೀವು ನೋಡ್ರಿ ಅಂತ, ಓದ್ ಹೇಳು ಅಂತ ಹೇಳೋದು. ಆ ರೀತಿಯಲ್ಲಿ ನಾವು ಒಂದು ರಾಜಕೀಯ ವಾತಾವರಣ ನಮ್ಮ ಹಳ್ಳಿಗಳ ಕಡೆ ಒಂದು ಹೊಸ ಗಾಳಿ ಬೀಸ್ತು, ಅದು ರಾಜಕೀಯ. ಮತ್ತೆ ನನಗನ್ಸತ್ತೆ ರಾಜಕೀಯ ಅನ್ನುವಂಥದ್ದು ಇವತ್ತಿಂದಲ್ಲ, ಮನುಷ್ಯ ಯಾವಾಗ ಹುಟ್ಟಿದಾನೆ ಅವತ್ತೇ ರಾಜಕೀಯ ಬಂದು. ಎಲ್ಲಿ ಬಲಿಷ್ಠರು ಇರ್ತಾರೆ ಅವನು ರಾಜ, ಪಾಳೆಗಾರ, ಸುಲ್ತಾನ, ಗೌಡ, ಕಾರ್ಧಾರಿ ಏನೋ ಒಂದು ಆಗ್ತಾನೆ. ಯಾವಾಗಲೂ ದುರ್ಬಲರು ಹಿಂದೆ ಇರ್ತಾರೆ. ಬಲಿ ಕೊಡುವಾಗ ಕೂಡ ನೋಡಿ ನೀವು, ಹುಲಿ ಸಿಂಹಗಳಿಗೆ ಯಾರು ಬಲಿ ಕೊಡಲ್ಲ. ನಾವು ಇವತ್ತಿಗೂ ಕೂಡ ಬೇಟೆಗಾರ ಬರೆದ ಕಥೆಯನ್ನೇ ಓದ್ತಾ ಇದ್ವಿ. ಬೇಟೆಗೆ ಬಲಿಪಶುವಾದಂಥ ಅವರ ಬಗ್ಗೆ ನಾವು ಎಂದೂ ಕೂಡ ಆಲೋಚನೆ ಮಾಡ್ತಾ ಇಲ್ಲ, ಚಿಂತನೆಯೂ ಮಾಡ್ತಾ ಇಲ್ಲ. ಬರೆಯೋಕ್ಕೂ ಸಾಧ್ಯ ಆಗಿಲ್ಲ, ಓದೋಕ್ಕೂ ಸಾಧ್ಯ ಆಗಿಲ್ಲ ನಮಗೆ, ಯಾಕೆಂದ್ರೆ ನಾವು ಬೇಟೆಗಾರರ ವಶದಲ್ಲಿ ಅಂತ ನನಗನ್ಸುತ್ತೆ. ಹೀಗೆ
ಈ ರಾಜಕೀಯ ಅನ್ನುವಂಥದ್ದು ನಮ್ಮ ತಂದೆ ಅವ್ರ ತಂದೆ ತಾಯಿ ಇಂಥವ್ರನ್ನೆಲ್ಲ ನಾನು ಗಮನಿಸಿದ್ರೆ ರಾಜಕೀಯ ಎಲ್ಲಿತ್ತು, ಎಲ್ಲಿಂದ ಹುಟ್ಟಿತು, ಮನೆಯಿಂದ ಹುಟ್ಟಿತು. ನಮ್ಮ ಅಜ್ಜಿ ಎಲೆ ಅಡಿಕೆ ಹಾಕೊಂಡಿದ್ದಕ್ಕೆ ನಮ್ಮ ಅಜ್ಜಿ ನನಗೆ ಹೇಳ್ತಾ ಇದ್ವಿ, ಅವ್ರ ತಾಯಿ ಒಂದ್ ದಿವಸ ಎಲೆ ಅಡಿಕೆ ಹಾಕೊಂಡಂತೆ ಬಹಳ ಇಷ್ಟಪಟ್ಟು, ನೀನೇನ್ ಸೂಳೆನ ಎಲೆ ಅಡಿಕೆ ಹಾಕೊಂಡಿದ್ಯಾ ಅಂತ ನಮ್ಮ ಅಜ್ಜ ಒಂದೇ ಕೊಟ್ಟರೆ ಅಲ್ಲೇ ಸತ್ತೋದ್ರು. ಒಂದೇ ಐಟಿ ಆ ರೀತಿಯಾಗಿ ಸಾಯಿಸಿ ನಮ್ಮನ್ನ ಅನಾಥರು ಮಾಡ್ದ ನಮ್ಮಪ್ಪ. ನನಗ್ ಒಂದೊಂದಲ್ಲ ಮಗಳ ಹಿಂಸೆ ನಿಮ್ಮ ಈ ನಿಮ್ಮ ಅಜ್ಜಂದ್ರು ಮಾಡಿರೋದು ಅಂತ ಹೇಳೋದು. ಇದು ರಾಜಕೀಯ. ಯಾವ ರೀತಿ ರಾಜಕೀಯ ಅಂದ್ರೆ ಬಲಿಷ್ಠನಾದವನು ಪುರುಷನೇ. ಪ್ರಕೃತಿಯಲ್ಲಿ ಕೂಡ ನೀವು ಗಮನಿಸಿದ್ರೆ ಗೊತ್ತಾಗ್ತದೆ, ಒಂದು ಕಾಡು ಕುದುರೆ ನೀವು ಇದು ಆ ಇಂಗ್ಲಿಷ್ ಇದರಲ್ಲಿ ಚಾನೆಲ್ ನ ನೋಡ್ತಾ ಇದ್ರೆ ಗೊತ್ತಾಗ್ತದೆ, ಒಂದು ಕಾಡು ಕುದುರೆ ಎಲ್ಲರನ್ನ ಓಡಿಸಿ ಯಾವ ಬಲಿಷ್ಠ ಇರುತ್ತೆ ಅದು ಉಳಿಯುತ್ತೆ ಆ ಗುಂಪಿಗೆ. ಒಂದು ಹಿಂಡು ಹುಲಿಗಳಲ್ಲಿ ಆ ಹುಲಿ ತನ್ನ ಪ್ರದೇಶಕ್ಕೆ ಬೇರೆ ಒಂದು ಬಿಡಲ್ಲ. ಆ ಸಿಂಹ ಅದ್ ಬಲಿಷ್ಠವಾಗಿದ್ದಾಗ ಇನ್ನೊಬ್ಬರನ್ನ ಓಡಿಸಿ ಇನ್ನೊಂದನ್ನು ಓಡಿಸಿ ತಾನಲ್ಲಿ ರಾಜ್ಯ ಆಗುತ್ತೆ. ಹೀಗೆ ಸಬಲರು ದುರ್ಬಲರು ಮತ್ತು ಸಬಲರ ನಡುವೆ ಈ ಪ್ರಾಕೃತಿಕವಾಗಿಯೇ ಒಂದು ರಾಜಕೀಯ. ಈ ಪ್ರಕೃತಿಯ ಮರ್ಮವನ್ನು ನಾವು ಅರ್ಥ ಮಾಡಿಕೊಂಡಾಗ ನಾವು ಬಹಳ ಗೋಳಾಡಲ್ಲ ಅಂತ ಅನ್ಸುತ್ತೆ ನನಗೆ. ಈ ರಾಜಕೀಯದ ಬಗ್ಗೆ ನಾವು ಹೆಚ್ಚು ತಲೆನೂ ಕೆಡಿಸ್ಕೋಬಾರ್ದು ಅಂತಲೂ ಅನ್ಸುತ್ತೆ ನನಗೆ. ಯಾಕೆ ಅಂದ್ರೆ ಎಷ್ಟೋ ಜನ ಇವತ್ತು ಮಹಿಳೆ ಯಾರೂ ರಾಜಕೀಯಕ್ಕೆ ಬಂದಿಲ್ಲ, ಯಾರು ಆಡಿಲ್ಲ ಅಂತಿಲ್ಲ. ಹಿಂದೆ ಅತ್ಯಂತ ಹಿಂದಿನ ಕಾಲದಲ್ಲಿ ಕೂಡ ಹಲವಾರು ಜನ ರಾಣಿಯರು, ಹಲವಾರು ಜನ ರಾಜಪುತ್ರಿಯರು ರಾಜ್ಯ ಆಡಿದ್ದಾರೆ. ಹೇಗ್ ಸಾಧ್ಯ ಆಯ್ತು ಅವರಿಗೆ? ನನಗೆ ವಚನಕಾರ್ತಿಯರ ಬಗ್ಗೆನೆ ಬಹಳ ಇದನ್ಸುತ್ತೆ. ನಾನು ಅದನ್ನು ಕೂಡ ಚಿಂತನೆ ಮಾಡ್ತಿರ್ತೇನೆ. ವಚನಕಾರ್ತಿಯರು ಸುಮ್ಮನೆ ವಚನ ಹಾಡಿಲ್ಲ, ಅವ್ರು ಕಲ್ತಿದ್ದಾರೆ. ಹೇಗ್ ಕಲ್ತರು? ಆಗಿನ ಕಾಲದಲ್ಲಿ ಅಕ್ಷರಾಭ್ಯಾಸ ಮಾಡಿ ಅವ್ರು ಬರ್ತಿದ್ದಾರೆ ತಾನೆ. ಅಂದ್ರೆ ಒಂದು ಕಾಲದಲ್ಲಿ ಶಿಕ್ಷಣನೂ ಇತ್ತು, ಒಂದು ಕಾಲದಲ್ಲಿ ರಾಜಕೀಯನೂ ಇತ್ತು, ಎಲ್ಲ ಇತ್ತು. ಬರ್ತಾ ಬರ್ತಾ ನಾವು ಯಾವುದಕ್ಕೋ ಒಂದು ಅಡಿಯಾಳಾದ್ವಿ. ನಾಗರಿಕತೆ ಎತ್ತರ ಕೇಳಿದಾಗ ಬಹುಶಃ ಎಲ್ಲ ಹಾಳಾಗತ್ತೆ ಅಂತ ನನ್ಗೆ ಅನ್ಸಿದೆ. ಇವತ್ ನಾವು ಆ ಹಂತಕ್ಕೆ ಬಂದಿದ್ವಿ. ರಾತ್ರಿ 12 ಗಂಟೆ ಆಗೋಗಿದೆ, ಇನ್ನು ಡೌನ್ ಆಗ್ಲೇಬೇಕಲ್ಲ, ಇನ್ನೂ ಮತ್ತೆ ರಾತ್ರಿ ಆಗಲ್ಲ, ಇನ್ನು ಬೆಳಗಿನ ಹೊತ್ತೇ ಆಗ್ಬೇಕು. ಹಾಗೆ ಇವತ್ತಿನ ರಾಜಕಾರಣ ಹೇಗಿದೆ ಅಂದ್ರೆ ಎಲ್ಲೆಲ್ಲಿ ಏನೇನ್ ನಡೀಬಾರ್ದು ಎಲ್ಲವೂ ಕೂಡ ನಡೀತಾ ಇದೆ. ನಾವು ಏನ್ ಹೇಳಿದ್ರು ಕೂಡ ಯಾವ ರೀತಿಯಿಂದ ಎಲ್ಲ ಇಲ್ಲ. ಮತ್ತೆ ಮೇಡಮ್ ಹೇಳಿದ್ರು ನಾನು ಎಷ್ಟು ಬೇಡ್ಕೊಂಡೆ ಓಟಿಗೆ, ಎಷ್ಟು ಹೋರಾಟ ಮಾಡಿದೆ ಅಂತ. ಅದು ರಾಜಕಾರಣದಲ್ಲಿ ಅಪ್ಪಟ ರಾಜಕಾರಣಿಗಳು ಇಂಥ ಒಂದು ಹೋರಾಟ ಮಾಡಿ ಅವರು ಪಡೀತಾರೆ. ಆದ್ರೆ ನಾವು ರಾಜಕಾರಣದಿಂದ ದೂರ ಇದ್ದಂತ ಜನ ಹೇಗೆ ಬಂದ್ವಿ? ಇದು ನಾನು ಮೊದಲು ಸ್ವಲ್ಪ ಪೀಠಿಕೆ ಹೇಳ್ಕೊಂಡಷ್ಟೇ. ಈಗ ನಾನು ಇದು ಒಂದೊಂದೇ ಪಾಯಿಂಟಿಗೆ ಬರ್ತೀನಿ. ರಾಜಕಾರಣಿ ನಾನು ಹೇಗಾದೆ ಅಂದ್ರೆ, ಒಂದು ಸಾರಿ ಮಹಾರಾಷ್ಟ್ರಕ್ಕೆ ಇಂದಿರಾ ಗಾಂಧಿ ಅವರು ಬಂದಿದ್ವಿ. ಇಂದಿರಾ ಗಾಂಧಿ ಅವರು ಯಾವ್ದೊಂದು ಭಾಷಣ ಮಾಡಕ್ ಬಂದಿದ್ರು, ಎಲ್ಲ ಲಂಬಾಣಿ ಜನಗಳನ್ನ ಕರೆಸಿದ್ವಿ. ಆಗ ನನಗೂ ಕರೆದ್ರು ನೀವು ಬನ್ನಿ ಅಂತ. ನಾವು ಕರ್ನಾಟಕದಿಂದ ಒಂದು ಬಸ್ ಮಾಡ್ಕೊಂಡು ಹೋದ್ವಿ. ಹೋದಾಗ ಅಲ್ಲಿ ಅವರು ಭಾಷಣ ಮಾಡ್ತಾ ಇದ್ರು. ಆಗ ಆ ಮಹಾರಾಷ್ಟ್ರದ ಮಹಿಳೆಯರೇನಂದ್ರೆ ನನಗೆ, ಏ ನೀನು ನಮ್ಮಲ್ಲಿ ಓದಿದ್ದಿ, ನಾನು ಓದಿದ್ದೆ ಅಂತ 8ನೇ ಕ್ಲಾಸು, ಆದ್ರೆ ಅವ್ರು ಬಹಳ ತಿಳ್ಕೊಂಡ್ರು ನನಗೆ ಏನೋ ಬಹಳ ದೊಡ್ಡ ಓದಿದಾಳೆ ಅಂತ. ಓದಿದ್ಯಾ ನನಗೆ ನನ್ನ ಜಮೀನನ್ನ, ನಮ್ಮೊಂದು 10 ಜನಗಳ ಜಮೀನನ್ನ ಒಬ್ಬ ಶ್ರೀಮಂತ ಸ್ವಾಧೀನ ಮಾಡ್ಕೊಂಡ್ಬಿಟ್ಟಿದ್ದಾನೆ, ನೀನು ಇಂದಿರಾ ಗಾಂಧಿಗೆ ಹೇಳಿ ನಮಗೆ ಕೊಡಿಸ್ಕೊಡು ಅಂತಂದ್ರು. ನಾನೇನ್ ಮಾಡಿದೆ, ಒಂದು ಬಿಳಿ ಪೇಪರ್, ಹೇಗೆ ಪರ್ಸನಲ್ ಒಂದು ಪೆನ್ನು ಒಂದು ಪೇಪರ್ ಅಂತ ಇರ್ತಿತ್ತು, ಬರ್ದೆ ಅವನು ಇಂತಿಂತ ಮಹಿಳೆಯರಿಗೆ ಹೀಗೆ ಇದನ್ನ ನೀವು ಬಿಡಿಸ್ಕೊಡ್ಬೇಕು ಅಂತ. ನಾನು ಮುಗ್ಧತೆಯಿಂದ ಅಲ್ಲಿ ಹೋಗ್ತಿದ್ದಂಗೆ ಹಾರೋಯ್ತದ್ದು, ಎಲ್ಲಿ ಹೆಲಿಕಾಪ್ಟರ್ ಅಲ್ಲಿ ಹೋದ್ರು. ಅದನ್ನ ನಾನು ಲಂಕೇಶ್ ಪತ್ರಿಕೆ ಆಗ ಶುರುವಾಗಿತ್ತು, ನಾನೇನ್ ಮಾಡಿದೆ ಅದನ್ನು ಲಂಕೇಶ್ ಪತ್ರಿಕೆ ಒಂದು ಲೇಖ ಯಾಕೆ ಬರೀಬಾರ್ದು ಓದ್ತಾ ಇರ್ತಿದ್ದೆ ನಾನು ಪತ್ರಿಕೆ. ಅದು ಬಂದು ಒಂದು 7-8 ಸರಿ ಬಂದಿತ್ತೇನೋ ಅಷ್ಟೇ. ಆಗ ಒಂದು ಲೇಖನ ಬರ್ದೆ, ನಾನು ಹೀಗೆ ಮಹಾರಾಷ್ಟ್ರಕ್ಕೆ ಹೋಗಿದ್ದೆ, ಅಲ್ಲಿ ಮಹಿಳೆಯರ ಕಷ್ಟವನ್ನ ಬರೆದು ನಾನು ಕೊಡ್ಬೇಕನ್ನೋದ್ರಲ್ಲಿ ಇಂದಿರಾ ಗಾಂಧಿ ಹಾರೋದ್ರು ಇವ್ರು ಹೆಲಿಕಾಪ್ಟರ್ ಅಲ್ಲಿ. ಇವರೆಲ್ಲ ರಾಜಕಾರಣಿಗಳು ನಮ್ ಕಷ್ಟನೇ ಕೇಳಲ್ಲ ಅನ್ನೋ ಥರನೇ ನಾವು ಬರ್ದೆ. ಅದನ್ನ ಲಂಕೇಶ್ ಪತ್ರಿಕೆಯಿಂದ ವಾಪಸ್ ಉತ್ತರ ಬಂತು ನನಗೆ, ನಿಮ್ಮ ಶೈಲಿ ತುಂಬಾ ಚೆನ್ನಾಗಿದೆ, ಅದ್ಭುತವಾದ್ದು, ನಿಮ್ಮನ್ನ ನೋಡಿಲ್ಲ ಆದ್ರೆ ನೀವು ಬರೀರಿ ನಮಗೆ, ನಮ್ಮ ಪತ್ರಿಕೆ ನೀವು ಬರೀಬೇಕು, ಈ ತರದ ಲೇಖನ ನಿಮಗೆ 40 ರೂಪಾಯಿ ನಿಮ್ಗೆ ಸಂಭಾವನೆ ಕಳಿಸ್ತಾ ಇದ್ದೀನಿ ನಿಮ್ ಲೇಖನಕ್ಕೆ ಅಂತ 40 ರೂಪಾಯಿ ಬಂತು. ಖುಷಿ ಆಯ್ತು ನನಗೆ, ಯಾಕೆಂದ್ರೆ ನನ್ನ ಲೇಖನಕ್ಕೆ ಒಂದು ಬಂದಿ ಸಂಭಾವನೆ ಬಂದಿದ್ದು ಸುಧಾದಿಂದ ಬಂದಿತ್ತು, 2,500 ರೂಪಾಯಿ ಬಂದಿತ್ತು. ಆ 2,500 ಅನ್ನೋದು ಒಂದು ನನ್ನ ಕಾದಂಬರಿಗೆ, ನೆಲೆಬೆಲ್ಲ ಅನ್ನೋ ಕಾದಂಬರಿಗೆ ಪ್ರಥಮ ಬಹುಮಾನ ಅಂತ ಬಂದಾಗ ಬಹಳ ಖುಷಿಯಿಂದ ಆ 2,500 ಇನ್ನೊಂದು 2,000 ಸೇರಿಸಿ ನಾವೊಂದು ಸೈಟ್ ತಗೊಂಡಿದ್ವಿ, ಹೌಸಿಂಗ್ ಬೋರ್ಡ್ ಮನೆ ಕಂತು ಕಟ್ಟಿ. ಆ ರೀತಿಯಾಗಿ ನನಗೆ ಬಹಳ ಬಡತನ, ನಮ್ದು ಬಡತನದ ಕುಟುಂಬ ಅಂದ್ರೆ ಬಹಳ ಖುಷಿಯಾಗೇ ಇದ್ವಿ. ಊಟಕ್ಕಿತ್ತು ಬಟ್ಟೆಗಿತ್ತು ಕಡಿಮೆ ಇರ್ತಿತ್ತು ಅಷ್ಟೇ, ಮಕ್ಕಳು 3 ಜನಕ್ಕೆ ಓದ್ಸೋಕ್ಬೇಕಾಗಿತ್ತು. ಸರಿ, ಲಂಕೇಶ್ ಇನ್ನೊಂದು ಮಾತು ಬರ್ದಿತ್ತು, ನೀವು ಇನ್ನು ಮೇಲೆ ಯಾವುದೇ ಪತ್ರಿಕೆಗೆ ಬರೀಬಾರ್ದು,
ಈ ಕಂಡೀಷನ್ ಗೆ ಒಪ್ಪಿಕೊಂಡು ನೀವು ಬರೀಬೇಕು. ತಿಂಗಳಿಗೆ 4 ಲೇಖನಗಳು ಕೊಡಬೇಕು, ಇದೇ ರೀತಿಯ ಉತ್ತಮವಾದ ಲೇಖನಗಳು. ರಾಜಕೀಯ ಲೇಖನಗಳನ್ನು ಕೊಡಿ, ರಾಜಕಾರಣಿಗಳ ಹುಳುಕನ್ನ ತೆಗೀರಿ, ಬೇರೆ ಬೇರೆ ಸಮಾಜದಲ್ಲಿರುವಂತಹ ಮೋಸ ವಂಚನೆಗಳ ಬಗ್ಗೆ ಬರೀರಿ. ಆದ್ರೆ ಅವೆಲ್ಲವೂ ಕೂಡ ಪ್ರಾಮಾಣಿಕವಾಗಿರಲಿ, ಯಾರ ಮನಸ್ಸಿಗೂ ಸುಮ್ಮನೆ ವ್ಯರ್ಥ ನೋವಾಗಬಾರ್ದು. ಆದ್ರೆ ನೋವಾಗುತ್ತಲ್ಲ ಅಂತ ನಾವು ಮುಚ್ಚಿಡಬಾರ್ದು, ಆ ರೀತಿಯಲ್ಲಿ ಇರಬೇಕು ಅಂತ ಅಂದ್ರೆ ಖುಷಿಯಾಗಿ ಸರಿ ಬರೆಯಕ್ ಒಪ್ಕೊಂಡೆ. ಮತ್ತೆ ಬೇರೆ ಪತ್ರಿಕೆಗೂ ಬರೆಯೋದು ಬಿಟ್ಟೆ. ಆಗ ಅವ್ರೆ 300 ರೂಪಾಯಿ ಕಳಿಸ್ತಾ ಇದ್ರು. ಅದನ್ನ ನಮ್ಮ ಮಗ ಬಳ್ಳಾರಿ ಮೆಡಿಕಲ್ ಇದ್ರಲ್ಲಿ ಹಾಸ್ಟೆಲ್ ಓದ್ತಾ ಇದ್ದ, ಮೆಡಿಕಲ್ ಕಾಲೇಜ್ ಅಲ್ಲೇ ಕಳಿಸ್ಬಿಡಿ ಅಂತ ಅಡ್ರೆಸ್ ಕೊಟ್ಬಿಟ್ವಿ. ಅಲ್ಲಿ ಹೋಗ್ತಾ ಇತ್ತು, ಅದ್ರಲ್ಲಿ ನಮ್ಮ ಮನೆಯವರು ನನ್ನ ನಾವು ದುಡಿತಾ ಇದ್ವಿ. ಆ ರೀತಿಯಲ್ಲಿ ನಾನಿದ್ದಾಗ ಒಂದ್ಸಾರಿ ಏನ್ ಮಾಡಿದೆ, ಅದು ಬರೆಯಕ್ ಶುರು ಮಾಡೋದೇ ದಾರದ ಬಲ ಒಂದಿದ್ದರೆ ಸಾಕು ಅಂತ ಒಂದು ಲೇಖನ ಬರ್ತದೆ. ಅದ್ ಯಾರ ಮೇಲೆ? ರಾಮಕೃಷ್ಣ ಹೆಗಡೆ ಮೇಲೆ. ಯಾಕೆಂದ್ರೆ ಒಬ್ಬ ಮನುಷ್ಯ ನನ್ನ ಹತ್ರ ಬಂದು, ಮೇಡಮ್ ನಾನು ದಲಿತರವನು, ನನಗೆ ಅವರು ಕೊಡ್ಲಿಲ್ಲ, ಅವರು ಟ್ರಾನ್ಸ್ಫರ್ ಕೇಳಿದ್ರೆ ಕೊಡ್ಲಿಲ್ಲ ರಾಮಕೃಷ್ಣ ಹೆಗಡೆ, ಒಬ್ಬ ಬ್ರಾಹ್ಮಣ ಬಂದು ಕೇಳಿದಾಗ ಅವನಿಗೆ ಕೊಟ್ಟರು ಟ್ರಾನ್ಸ್ಫರು, ನನಗೆ ಕೊಡ್ಲಿಲ್ಲ ಅಂತ. ತಕ್ಷಣ ನಾನು ಎಲ್ಲ ಮಾಹಿತಿ ತಗೊಂಡು ಆ ವಾರ ಬರದೆ. ಅದರಲ್ಲಿ ಅವರು ಲಂಕೇಶ ಶೀರ್ಷಿಕೆಯನ್ನು ಕೊಟ್ರು, ದಾರದ ಬಲ ಒಂದಿದ್ದರೆ ಸಾಕು ಅಂತ ಕೊಟ್ಟರು. ಕೊಟ್ಟು ಅದು ಬಂತು. ಬಂದ್ಮೇಲೆ ಇನ್ನೊಂದ್ಸಾರಿ ನಾನು ಒಂದು ವಾರ ಬಿಟ್ಟು ನಾನು ಬೆಂಗಳೂರಿಗೆ ಹೋಗ್ಬೇಕಾಯ್ತು. ಹೋದಾಗ ಮುಖ್ಯಮಂತ್ರಿ ರಾಮಕೃಷ್ಣ ಹೆಗಡೆ ಮುಖ್ಯಮಂತ್ರಿ, ಅವ್ರ ಹತ್ರ ಹೋಗ್ಬೇಕಂದಾಗ ಲೈನ್ನಲ್ಲಿ ಎಲ್ಲರೂ ನಿಂತಿದ್ರೆ ಒಬ್ಬ ಸುಂದರವಾದ ಹುಡುಗಿ, ಒಬ್ಬ ವಯಸ್ಸಾದ ಮನುಷ್ಯ, ಅವರಿಬ್ರು ಕ್ಯೂ ಮುಂದೊಳಗೋದು. ನಾನೇನ್ ಮಾಡಿದೆ, ನಾವೆಲ್ಲ ಕೆಲವರಿಗೆ ಹೇಳ್ದೆ, ರೀ ಕಲ್ ತಗೊಂಡೋಡಿ ಅಂದ್ರೆ ಮುಖ್ಯಮಂತ್ರಿಗಳು ಇಂಥ ತಪ್ಪು ಮಾಡ್ತಾ ಇದ್ದಾರೆ, ಅವ್ರು ಹೆಂಗ್ ಕರ್ಕೊಂಡ್ರೆ ಅಲ್ಲಿ ಕ್ಯೂ ಮುರಿದು ಒಳಗೆ ಹೋಗ್ತಿದ್ದಾರೆ. ಒಂದ್ 3-4 ಕಲ್ಲು ಬಿತ್ತು ಅವರು ಇದ್ರಲ್ಲಿ, ಅವ್ರ ಚೇಂಬರ್ ನಲ್ಲಿ. ಯಾರದು? ಆಮೇಲೆ ಅವ್ರು ನೋಡಿ ಸರ್ ಲಲಿತಾ ನಾಯಕ್ ಅಂತ ಅವ್ರು ಹೇಳಿದ್ರು ಅಂದ್ಬಿಟ್ರು. ಆಮೇಲೆ ಏನಮ್ಮ ಏನು ನೋಡಿ ಸರ್, ನಾವು ಕ್ಯೂ ನಲ್ಲಿ ನಿಂತಿದೀವಿ, ಅವ್ರು ಹೆಂಗ್ ಒಳಗೆ ಬಂದ್ರು? ಅದು ತಪ್ಪಲ್ವಾ ನೀವು ಮಾಡ್ತಿರೋದು? ಇಲ್ಲ ಇಲ್ಲ, ಅವರಿಗೆ ಏನೋ ಅರ್ಜೆಂಟ್ ಇತ್ತು ಅವ್ರ ತಂದೆಗೆ, ಅದಕ್ಕೆ ನಾನು ಒಳಗೆ ಕರೆಸ್ಕೊಂಡೆ. ಸಾರಿ ಅಂದ್ರು. ನನ್ಗೆ ನಿಜವಾಗಿ ರಾಜಕಾರಣದಲ್ಲಿ ಇಂಥದ್ದು ಇರುತ್ತಾ? ಏ ನೀನ್ ಯಾರು ಹಂಗೆ ಹಿಂಗೆ ಅಂತ ಪೊಲೀಸ್ರಿಗೆ ಹೇಳಿ ನಾಲ್ಕು ಒದ್ದಿಸ್ಬಹುದಾಗಿತ್ತು. ಆದ್ರೆ ಅವರು ನಮ್ಮ ತಂಟನೆಲ್ಲ ಸಹಿಸ್ಕೊಂಡು ನಮ್ಮ ಸಮಸ್ಯೆ ಏನು ಕೇಳಿ ಎಲ್ರಿಗೂ ಸರಿಯಾಗಿ ಕಳಿಸ್ಕೊಟ್ರು. ಆಗ ನಾನು ಇನ್ನೊಂದು ವಾರ 2 ವಾರ ಬಿಟ್ಟು ಒಂದು ಪತ್ರ ಬಂತು ಮುಖ್ಯಮಂತ್ರಿಗಳಿಂದ, ನೀವು ಬರಬೇಕು, ನಿಮ್ಮ ಜೊತೆ ಮಾತಾಡುವುದಿದೆ ಅಂತ. ಅದು 3-4 ಜನ ಸಹಿ ಇತ್ತು ಅದ್ರಲ್ಲಿ, ಎಂ ಪಿ ಪ್ರಕಾಶ್ ಮತ್ತೆ ನಮ್ಮ ಅಧ್ಯಕ್ಷರು ಅದು ಯಾರ್ಯಾರು ಇತ್ತು. ಅದಕ್ಕೆ ನಾನು ಸುಮ್ಮನಾಗ್ಬಿಟ್ಟೆ, ಅದನ್ನ ಇಟ್ಕೊಂಡು ನೋಡೋಣ ಏನಿದೆ ಅಂತ. ಆಮೇಲೆ ಒಬ್ಬ ಪೊಲೀಸ್ ಕಮಿಷನ್ ಕಳಿಸ್ಕೊಟ್ರು, ಯಾಕಂದ್ರೆ ಆಗೆಲ್ಲ ಫೋನ್ ಇರಲಿಲ್ಲ. ರಾಯಚೂರಿಗೆ ಅವ್ರು ಬಂದ್ರು ಬೆಂಗಳೂರಿಂದ, ಬಂದು ಮೇಡಮ್ ನಿಮ್ಗೆ ಈ ತರ ಮುಖ್ಯಮಂತ್ರಿಗಳ ಕಚೇರಿಯಿಂದ ಕರೀತಾ ಇದ್ದಾರೆ ಎಂದು. ಸರಿ ನಮ್ಮ ಮನೆಗೆ ಹೋಗ್ ಬಂದು ನೋಡೋಣ ಏನಿರ್ಬೋದು. ನನಗೇನ್ ಅನುಮಾನ ಅಂದ್ರೆ, ನಾನು ಬರ್ತಿದ್ದಕ್ಕೆ ಇವರು ಕೇಳಕ್ ಕರೀತಾ ಇದ್ದಾರೆ, ದಾರದ ಬಲ ಒಂದಿದ್ರೆ ಸಾಕು ಅನ್ನೋ ನನ್ನ ತಲೆಯಲ್ಲಿ ಇತ್ತಲ್ಲ, ಓಹೋ ಇದು ಕೇಳಕ್ಕೆ ಕರೆದಿದ್ದಾರೆ ನೋಡೋಣ. ಹಿ ಅವ್ನಿಗೆ ಹೇಳ್ದೆ ಆ ಮನುಷ್ಯನಿಗೆ, ನೋಡ್ರಿ ಅವರು ಹಂಗೆನಾರ ಇದ್ರೆ ಕೋರ್ಟಿಗೆ ಹಾಕ್ಬಹುದಲ್ಲ, ಮಾನನಷ್ಟ ಮೊಕದ್ದೊಮ್ಮೆ ಹುಡ್ಬಹುದಲ್ಲ, ನಮ್ಮನ್ನ ಹತ್ರ ಕರ್ದು ಕೇಳೋದೇನಿದೆ ಈ ಪ್ರಜಾಪ್ರಭುತ್ವದಲ್ಲಿ ಅಂತಂದ. ಇಲ್ಲ ಮೇಡಮ್ ಅದಕ್ಕಲ್ಲ, ಯಾವ್ದಕ್ಕೂ ಏನೋ ನೀವು ಬನ್ನಿ ಅಂದ್ರು, ಏನೇನು ನಿಮ್ಮ ಸಾಹಿತ್ಯ ಏನಿದೆ ತಗೋಬೇಕಂದ್ರು. ನಾನು ಅದುವರೆಗೂ ಸ್ವಲ್ಪ ಏನೇನೋ ಬರ್ದಿದ್ದೆ ಅದು ತಗೊಂಡು ಹೋದೆ. ಹೋದ್ರೆ ಅಲ್ಲಿ ಅವತ್ತು ದೇವೇಗೌಡರು, ರಾಮಕೃಷ್ಣ ಹೆಗಡೆ ಅವರು, ನಜೀರ್ ಸಾಹೇಬ್ ಅವರು, ಮತ್ತೆ ನಮ್ಮ ಚಂದ್ರಶೇಖರ್ ಅವರು, ಇವರೆಲ್ಲ ಇದ್ರು. ಒಂದು ಬಹಳ ಜನ ಮುಖಂಡರೆಲ್ಲ ಇದ್ರು. ನೋಡಿ ನಿಮ್ಮನ್ನ ನಾವು ಈ ಲಂಬಾಣಿ ಜನದಲ್ಲಿ ಒಬ್ಬ ಪತ್ರಕರ್ತೆ ಆಗಿದ್ದೀರಾ, ನಿಮಗೆ ನಾವು MNC ಕೊಡ್ಬೇಕಂತ ತೀರ್ಮಾನ ಮಾಡಿದೀವಿ, 3 ಕೊಡ್ತಾ ಇದೀವಿ ನಾಮಿನೇಷನ್ ಮಾಡೋದು, ಅದರಲ್ಲಿ ನೀವು ಒಬ್ಬರು ಪತ್ರಕರ್ತರು, ಮೈಸೂರಿನ ರಾಮಣ್ಣ ಅಂತ, ಮತ್ತೆ ಅಕ್ಬರ್ ಅಲ್ಲಿ ಮೈಸೂರಿನ ಕವಿ ಅಕ್ಬರ್ ಅಲ್ಲಿ, ಈ 3 ಜನಗಳ ಹೆಸರು ತೋರಿಸಿ, ಈ 3 ಮಾಡ್ತೀನಿ. ಇಲ್ಲ ಸರ್ ನನಗೆ ಬೇಡ, ನಾನು ಪತ್ರಿಕೆಯಲ್ಲಿ ವರದಿಗಾರ್ತಿಯಾಗಿ ಮಾಡ್ತಾ ಇದ್ದೀನಿ, ಯಾರಿಗಾರ ಕೊಡ್ಬಹುದು ಅಂತ ಅಂದ. ಅದಕ್ಕೆ ನಜೀರ್ ಸಾಹೇಬ್ ಈ ಕಡೆ ಕದ್ರು, ನಿಮ್ಮ ಬರಹಗಳು ಅರ್ಜಿ ರೂಪದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ನಿಜವಾಗ್ಲೂ ಗ್ರೇಟ್ ನಿಮ್ ಲಂಕೇಶ್ ಪತ್ರಿಕೆ. ಅದ್ರಲ್ಲಿ ಏನ್ ಬರುತ್ತೋ ಅದನ್ನ ಸರ್ಕಾರ ನಮ್ಮ ಅಪ್ಲಿಕೇಶನ್ ಅನ್ನೋ ರೀತಿಯಲ್ಲಿ ಸ್ವೀಕಾರ ಮಾಡಿ ಕೆಲಸ ಮಾಡ್ತಾ ಇದೆ, ಅದ್ ಮೆಚ್ಕೋತೀನಿ. ಆದ್ರೆ ಇನ್ನೂ ಹೆಚ್ಚಿನ ಕೆಲಸ ನೀವು ಮಾಡಬಹುದು, ನೀವು ಒಪ್ಕೊಂಡ್ಬಿಡಿ MNC ಆದ್ರೆ ಜನರ ಸೇವೆ ಮಾಡಬಹುದು, ಸೇವೆ ಮಾಡಕ್ ಒಂದು ಅವಕಾಶ, ನೀವು ರಾಜಕೀಯ ನೀವು ತಿಳ್ಕೊಂಡಿರುವಂತ ಕೆಟ್ಟದಲ್ಲ ಅಂದ್ರು. ಸರಿ ಸರ್ ಅಂತಂದೆ. ಆಮೇಲೆ ನಾನು ಲಂಕೇಶ್ ಆಫೀಸಿಗೆ ಹೋದೆ ಸೀದಾ, ಅಲ್ಲಿವರೆಗೂ 2 ಮಾತ್ರ ಹೋಗಿದ್ದೆ ನಾನು. ಅದಕ್ಕೆ ಹೋಗಿ ಸರ್ ನನಗೆ MNC ಮಾಡ್ತಾರಂತೆ ಸರ್ ಕರೆಸಿದ್ರು. ಅವ್ರು ಒಂದು ಮಾತು ಹೇಳಿದ್ರು, ಈ ಸೂಳ ಮಕ್ಕಳು ಇಂಥ ಕೆಲಸನೇ ಮಾಡ್ತಾರಲ್ಲ, ನನ್ನ ವರದಿಗಾರ್ತೆ ಯಾರ್ಯಾರಿದ್ದಾರೆ ಒಬ್ಬೊಬ್ಬರನ್ನ ಕಡಿಮೆ ಮಾಡಿ ನನ್ನ ಪತ್ರಿಕೆಗೆ ಧಕ್ಕೆ ತರ್ತಾ ಇದ್ದಾರೆ, ಇವ್ರು ಕಳೆದನ ಹೊರಗೆ ಬರುತ್ತೆ ಅಂತ ಅಂತ ಆಲೋಚನೆ ಮಾಡಿ. ಹ್ಞೂ ಸರಿ ಆಯ್ತು, ನೀವು ಹುಷಾರಾಗಿರಿ, ಏನಾರ ಇದ್ರೆ ನಿಮ್ಮ ಬಗ್ಗೆನೆ ಬರಿತೀವಿ ನಾವು. ಮತ್ತೆ ಇದುವರೆಗೂ ನೀವೇನ್ ಮಾಡಿದ್ದೀರಿ ರಾಜಕಾರಣಿಗಳ ಬಗ್ಗೆ ಬರದ್ರಿ, ಅದ್ ನೀವೇನಾರ ಮಾಡಿದ್ರೆ ಅದು ನಿಮಗೂ ಬಿಟ್ಟಿದ್ದಲ್ಲ ಅಂದ್ರು. ಇಲ್ಲ ಸರ್ ಆ ಥರ ಏನ್ ಮಾಡಲ್ಲ,
ಅಲ್ಲಿ ಬಿಟ್ಟೆ ಬಿಡ್ತೀನಿ ಬಿಡಿ ಸರ್ ಬೇಡ್ತೀನಿ, ಬಿಡೋದು ಬೇಡ್ರಿ, ಕೊಟ್ಟಿದ್ದಾರೆ ಹೋಗಿ ಮಾಡೋಣ, ಕೊಟ್ಟಿದ್ದಾರೆ ಮಾಡಿ ನ್ಯಾಯವಾಗಿ ಮಾಡ್ರಿ, ನಿಮ್ ಜನಾಂಗದಲ್ಲಿ ಒಂದ್ ಒಳ್ಳೆ ಕೆಲಸ ಮಾಡ್ರಿ ಅಂತ ಹೇಳಿದ್ರು ಅಂತ ಮತ್ತೆ ಬೈಕೊಳ್ತಾ ಇದ್ರು ಆ ರಾಜಕಾರಣಿ. ನಾನು ಬಂದ್ಬಿಟ್ಟಿದ್ದೆ ಸರ್. ಆಮೇಲಿಂದ ನಾನು 6 ವರ್ಷಗಳ ಕಾಲ MLC ಆಗಿ ಕೆಲಸ ಮಾಡಿದ್ರು ಕೂಡ ನಾನು ಯಾವ ವಾಹನನೂ ತಗೊಳ್ಳಿಲ್ಲ, ನಾನು ಯಾವ ರೀತಿಯ ಇದನ್ನು ಮಾಡಲಿಲ್ಲ. ಯಾಕೆ ಅಂದ್ರೆ ಬಂಡಾಯ ಸಾಹಿತ್ಯದ ಸಂಘಟನೆಯ ಒಂದು ಬೇಸ್ ಇತ್ತು ನನಗೆ, ಲಂಕೇಶ್ ಪತ್ರಿಕೆಯ ಒಂದು ಬೇಸ್ ಇತ್ತು. ಅದನ್ನ ನಾನು ಹೇಗೆ ಆ 6 ವರ್ಷಗಳಲ್ಲಿ ನಾನು ಯಾವ ರೀತಿ ಮಾಡಿರ್ಬಹುದು ಅನ್ನೋದು ಒಂದು ಪತ್ರ ಓದ್ತೀನಿ. ಅಂದ್ರೆ ನನ್ನ ಸಂಸಾರವು ಕೂಡ ಪ್ರತಿಯೊಬ್ಬ ರಾಜಕಾರಣಿಗೆ ಅವರಿಗೆ ಮನೆ ಸಂಬಂಧ ಇಲ್ಲ ಅಂತಿಲ್ಲ, ಮನೆಯಲ್ಲಿ ಹೇಗ್ ನಡ್ಕೊಳ್ತೀವಿ, ಮಕ್ಕಳು ಹೇಗ್ ನಡ್ಕೊಳ್ತಾರೆ, ಗಂಡ ಹೇಗ್ ನಡ್ಕೊಳ್ತಾನೆ ಅಥವಾ ಹೆಂಡತಿ ಹೇಗ್ ನಡ್ಕೊಳ್ತಾಳೆ ಗಂಡ ರಾಜಕೀಯದಲ್ಲಿದ್ದರೆ, ಇದು ಮತ್ತೆ ಇವರಿಗಿಂದ ಸಂಬಂಧ ಇತ್ತು. ಇವತ್ತು ನಾನು ಈ ಟೋಪಿ ಹಾಕೊಳ್ತಿದ್ರು ನೋಡ್ರಿ, ಒಬ್ರು ಮಿನಿಸ್ಟರ್ ಆಗಿದ್ರಲ್ಲ, ಎಂತದ ಒಂದು ಕಪ್ಪು ಟೋಪಿ ಹಾಕೊಳ್ತೀವಿ, ಅವ್ರ ಮಗ ಅವರೆಲ್ಲ ಜೈಲಿಗೆ ಹೋದ್ರಲ್ಲ, ಕಟ್ಟಾ ಸುಬ್ರಹ್ಮಣ್ಯ ನಾಯ್ಡು ಅವರು ಇದಕ್ಕೆ ಹೋದಾಗ, ಜೈಲಿಗೆ ಹೋದಾಗ ನಾನು ಯಾರ್ಯಾರು ಮುಂದೆ ಅಲ್ಲೇ ಅವ್ರು ಹೆಂಡತಿ ಹೇಳ್ಬಹುದಾಗಿತ್ತಲ್ರಿ, ಇಷ್ಟೆಲ್ಲ ಜಮೀನು ಸುಮ್ಮನೆ ತಗೊಂಡು ತಂದೆ ಮಕ್ಕಳೆಲ್ಲ ಜೈಲಿಗೆ ಹೋದ್ರು, ಆದ್ರೆ ಮಾತ್ರ ಸಹ ಬಂತು ಅವ್ರ ಹೆಂಡತಿನೂ ಪಾಲ್ದಾರ್ದು. ಅದಕ್ಕೆ ಹೇಗೆ ಒಬ್ಬ ಒಂದು ಸಂಸಾರ ಕೆಡಬೇಕಾದ್ರೆ ಮನೆಯವರೆಲ್ಲರೂ ಕಾರಣ ಇರ್ತಾರೆ, ಕೆಲವು ಸಾರಿ ಅವರವರೇ ಕಾರಣ ಆಗಿರ್ತಾರೆ, ಬೇರೆ ಯಾರು ಅದರಲ್ಲಿ ಇರಲ್ಲ. ನಮ್ಮ ಮನೆಯಲ್ಲಿ ಯಾವಾಗ ಬರ್ದಿದ್ದೀನಿ ಅಂದ್ರೆ ಇದು 14/2/1987 ಆಗಿನ ಸೀಲ್ ಇರುತ್ತಿದ್ದು, ಈ ತರಾನೇ ಬರೀತಿದ್ದೀನಿ ನಾನು. ಪ್ರೀತಿಯ ನನ್ನವರಿಗೆ ನಮನಗಳು. 11 ಬೆಂಗಳೂರಿನಿಂದ ಹೊರಟ ನಮ್ಮ ರೈಲು ಆಂಧ್ರ ಮಹಾರಾಷ್ಟ್ರ ಮಧ್ಯಪ್ರದೇಶಗಳನ್ನು ದಾಟಿ ಉತ್ತರ ಪ್ರದೇಶದ ದಿಲ್ಲಿಗೆ 13/2/1987 ಬೆಳಗಿನ 9:30 ಪ್ರವೇಶಿಸಿತ್ತು. ಇಡೀ ದಿಲ್ಲಿಯನ್ನು ಮಂಜು ಕವಿದಿತ್ತು, ತಂಪಾದ ಪ್ರಶಾಂತವಾದ ವಾತಾವರಣ ಉಲ್ಲಾಸವನ್ನುಂಟು ಮಾಡಿತ್ತು. ರೈಲು ನಿಲ್ದಾಣದಿಂದ ಬಸ್ ಮೂಲಕ ನಮ್ಮನ್ನು ಯಾತ್ರಿ ನಿವಾಸ ಎಂಬ ಹೊಸ ದಿಲ್ಲಿಯ ಹೆಸರಾಂತ ಲಾಡ್ನಲ್ಲಿ ರೂಮ್ 826 ಇಳಿಸಲಾಯಿತು. ನಾನು ಟಿ ಸುನಂದಮ್ಮ ಡಬ್ಬಲ್ ರೂಮ್ 1 ಇದ್ದೇವೆ, ಅಂದ್ರೆ ಅಕಾಡೆಮಿಯಿಂದ ಹೋಗಿದ್ದು. ಅಕಾಡೆಮಿಯ ಊಟ ತಿಂಡಿ ವಸತಿ ಎಲ್ಲವನ್ನು ಖರ್ಚನ್ನು ಭರಿಸುತ್ತಿದೆ. ಈ ದಿನ ಬೆಳಿಗ್ಗೆ 11:30 ರಾಮಕೃಷ್ಣ ಹೆಗಡೆ ಅವರ ಉದ್ಘಾಟನೆಯ ಮೂಲಕ ಕಾರ್ಯಕ್ರಮವಿದೆ. ನಮ್ಮನ್ನು ಸಿಕೆ ನಾಗರಾಜ ರಾವ್, ಲಕ್ಕಪ್ಪ ಗೌಡ, ಕಾಳೇಗೌಡ ನಾಗವಾರ, ಪೋಲಂಕಿ ರಾಮಮೂರ್ತಿ ಮುಂತಾದವರೆಲ್ಲ ಬೆಳಿಗ್ಗೆ 9:00 ಕಾರ್ಯಕ್ರಮ ನಡೆಯುವ ಜಾಗಕ್ಕೆ ಕರ್ನಾಟಕ ಭವನಕ್ಕೆ ನಾವೆಲ್ಲರೂ ಹೋಗಬೇಕಾಗಿದೆ ಅಂತ ಇದನ್ನು ಬಂದು ನಾನು ಎಲ್ಲರನ್ನೇ 16 ಹೊರಟು ಬರಲಿದ್ದೇನೆ, 17/2/1980 ದೆಹಲಿಯಲ್ಲಿ ಅಕಾಡೆಮಿ ಮೀಟಿಂಗ್ ಇರಿಸಿಕೊಳ್ಳೋಣ ಅಂತ ಹೇಳಿ ನೀವು ಬರುವಾಗ ನನಗೆ ಕರ್ಕೊಂಡು ಹೋಗಕ್ ಬನ್ನಿ ಅಂತ ಇದೆ. ಅದೇ ರೀತಿಯಲ್ಲಿ ಇನ್ನೊಂದು ಪತ್ರ ಇದೆ, ಇದು 19/3/1987. ಇದನ್ನು ಯಾಕೆ ಇದನ್ನು ಓದ್ತಿರೋ ಉದ್ದೇಶ ಏನಂದ್ರೆ ನಾನು ಯಾವ ರೀತಿಯಲ್ಲಿ ಓಡಾಡಿದ್ದೀನಿ ಅಂತ. MLC ಇದ್ರು ಕೂಡ ಇಲ್ಲಿ ಎಲ್ಲ ಪೂರ್ತಿ ಹೋಗೋದು ಬೇಡ, 1000 ಕಡಿಮೆ ಬಿದ್ದಿದೆ ಅಷ್ಟೇ, ಆದ್ರೆ ನನ್ನಲ್ಲಿ ಇಲ್ಲ. April 10 ಇದುವರೆಗೂ ನನಗೆ ಅಧಿವೇಶನ ಸಿಟ್ಟಿಂಗ್ ಚಾರ್ಜ್ ಇಲ್ಲಿ 500 ಇದೆ, ಅದು ನನ್ನ ಖರ್ಚಿಗೆ ಬೇಕು. ದಿನ ದಿನವೂ TA ಹಣ ಕೊಡುವ ರೂಲ್ಸ್ ಇಲ್ಲ. ನಡುವೆ ಗ್ಯಾಪ್ ಬಿಟ್ಟರೆ ಊರಿಗೆ ಹೋಗಿ ಬರುವ ಪ್ರಥಮ ದರ್ಜೆ ಪ್ರಯಾಣದ ಚಾರ್ಜ್ ಮಾತ್ರ ಸಿಟ್ಟಿಂಗ್ ಚಾರ್ಜ್ ಜೊತೆ ಸೇರಿಸಲಾಗುತ್ತೆ, ಇದು ನಿಯಮ. ಪೆರುಮಾಳ ಅವ್ರ ಜೊತೆ ನಾನು ವಿಚಾರಿಸಿದ್ದೇನೆ, ಸತತ ಅಧಿವೇಶನ ನಡೆದಾಗ TA ಪ್ರಶ್ನೆ ಬರುತ್ತದೆ, ಇಲ್ಲ ಸಿಟಿ ಧರೆ ನನಗೆ ಇದೊಂದು ಬಾರಿ ಕೊನೆಯ ಸಾರಿ 1500 ಸಾಲ ಇಸ್ಕೊಳ್ಳಿ ಅಂತ ಹೇಳಿದ್ವಿ. ಅಂದ್ರೆ ನಾವು ಯಾವುದೋ ಒಂದು ತೊಂದರೆಗೆ 1500 ಒಬ್ಬರ ಹತ್ರ ಇಸ್ಕೋಬೇಕಾದ್ರೆ ನಾನು ಇಷ್ಟೆಲ್ಲ ಬರೀಬೇಕಾಗಿತ್ತು. ಆಮೇಲೆ ಇದು 88 ಆಗ್ಲೇ ನಾನು MLC ಆಗಿ 2-3 ಆಗಿದೆ, ನೀವು ಆರಾಮವಾಗಿ ಊರು ತಲುಪಿರಬಹುದೆಂದು ಭಾವಿಸುತ್ತೇನೆ. ನಿಮ್ಮನ್ನು ಕಳುಹಿಸಿದ ನಂತರ ನನಗೆ ಒಂದು ಆಟೋ ಸಿಗದೆ ಒಬ್ಬಳೆ ಬಲು ದೂರದವರೆಗೂ ನಡೆದು ಬಂದೆ. 9:30 ಸುಮಾರಿಗೆ ಒಂದು ಆಟೋ ಸಿಕ್ಕಿದಾಗ ಅದರಲ್ಲಿ ಬಂದು ರೂಮ್ ಸೇರಿದೆ ಅಂತ ಇದೆ. 28 ನಮ್ಮ ಕಮಿಟಿಯಿಂದ ಬಾಗೇಪಲ್ಲಿಗೆ ಹೋಗ್ಬೇಕಾಗಿತ್ತು. ಆ ದಿನ ರಾತ್ರಿ 2 ನನ್ನ ರೂಮ್ನಿಂದ ಶಾಸಕ ನಾರಾಯಣಸ್ವಾಮಿ, ನನ್ನ ರೂಮ್ ಪಕ್ಕದಲ್ಲೇ ಅವರು, ನಾರಾಯಣ ಸ್ವಾಮಿ ಹೃದಯಾಘಾತದಿಂದ ತೀರಿಕೊಂಡರು. ಇದನ್ನು ನೀವು ಈಗಾಗಲೇ ಪೇಪರ್ನಲ್ಲಿ ಓದಿರುತ್ತೀರಿ. ಪಾಪ ಮನುಷ್ಯ ತನ್ನ ಕ್ಷೇತ್ರದ ನೊಂದ ಬಡಜನರಿಗೆ ಪರಿಹಾರ ಕೊಡಿಸಿ ಅವರ ಕಣ್ಣೀರು ಒರೆಸಲು ಕಾತರರಾಗಿದ್ದರು. ಮೇಲುವರ್ಗದ ಜನರ ಹಲ್ಲೆಗೆ ಒಳಗಾಗಿ 4 ಹರಿಜನರ ಕುಟುಂಬಗಳನ್ನು ತೋರಿಸಲು ನಮ್ಮನ್ನೆಲ್ಲ ಕರೆದೊಯ್ಯಲು ಸಿದ್ಧರಾಗಿದ್ದರು. ಆದರೆ ಅವರು ಜೀವಂತವಾಗಿ ತಮ್ಮೂರಿಗೆ ಹೋಗುವ ಬದಲಾಗಿ ಅವರ ಹೆಣವೆ ಆ ದಿನ ಅಲ್ಲಿಗೆ ಹೋಯಿತು ಅಂತ ಬರ್ದಿದ್ದೀನಿ. ಅಂದ್ರೆ ಅವರು ಹಾರ್ಟ್ ಅಟ್ಯಾಕ್ ಆಗಿ ತೀರ್ಕೊಂಡ್ರು. ನಾನು ಎಲ್ಲೆಚ್ಚಿಗೆ ನಡ್ಕೊಂಡು ಹೋಗಿದ್ದೀನಿ ಬಸ್ ಸ್ಟ್ಯಾಂಡಿಂದ ನಮ್ಮ ಮನೆಯಲ್ಲಿ ಕಳಿಸಿ. ಆ ರೀತಿಯಾಗಿ 6 ನಾನು MLC ಆಗಿ ಕೆಲಸ ಮಾಡಿದಾಗ ಅಷ್ಟೊತ್ತಿಗೆ ನನಗೇನ್ ಮಾಡಿದ್ರು, ನೀವು ಪಾರ್ಟಿಗೆ ಸೇರ್ಬೇಕು ಅಂತ ಅವತ್ತೇ ಬರ್ಸ್ಕೊಂಡವ್ರು. ಯಾವಾಗ MLC ಮಾಡಿದ್ರು ಅವತ್ತು ಹೆಗಡೆ ಅವರು ಮತ್ತೆ ಯಾರ್ಯಾರು ಮುಖಂಡ ಹೆಗಡೆ ಮೇನ್ ಅವ್ರು ಎಷ್ಟು ನನಗೆ, ಯಾಕೆ ರಾಮಕೃಷ್ಣ ಹೆಗಡೆ ಬಹಳ ಪ್ರಿಯ ವ್ಯಕ್ತಿ ಅಂದ್ರೆ
ನಾವು ಹೋದಾಗ ಅಷ್ಟು ದೊಡ್ಡ ವ್ಯಕ್ತಿ ಅವ್ರು ನಾವು ಲೆಕ್ಕಕ್ಕೆ ಇಲ್ಲ, ಅಲ್ಲಿ ಎದ್ ನಿಂತು ತಾವು ಎದ್ ನಿಲ್ಲೋದು, ನಾವು ಕೂತ್ಕೊಂಡಾಗ ಅವ್ರು ಕೂತ್ಕೊಂಡು ಬನ್ನಿ ಬನ್ನಿ ಅಂತ ಯಾರೇ ಆಗಿರ್ಲಿ. ಅಷ್ಟು ಒಬ್ಬ ರಾಜಕಾರಣಿಗೆ ಎಷ್ಟು ವಿನಯ ಇರಬೇಕು ಅಷ್ಟು ವಿನಯ ಅವ್ರಿಗೆ ಇರ್ತಾ ಇತ್ತು. ಬೇರೆ ಏನೇನೋ ಹೇಳೋರು ಅವರಿಗೆ ಗುಳ್ಳೆ ನರಿ ಅನ್ನೋರು, ಮತ್ತೆ ಬೈಯ್ಯದಂತೂ ರಾಜಕಾರಣಿಗಳಿಗೆ ಸಾಕಷ್ಟು ಬೈತಿರ್ತಾರೆ. ಅದು ನಾನು ಕಂಡಾಗೆ ಆ ರೀತಿಯಿಂದ ಅವರು ನೋಡ್ಕೊಳ್ತಾ ಇದ್ರು ರಾಜಕೀಯದಲ್ಲಿ. ಮತ್ತೆ ನಾವಲ್ಲಿ ನಮ್ಮ ಅಸ್ತಿತ್ವವನ್ನ ರೂಪಿಸ್ಕೊಳ್ಳೋದಕ್ಕೆ ಆ 6 ವರ್ಷಗಳ ಕಾಲ ಯಾವುದೋ ಒಂದು ಏನೋ ಮಾಡಬೇಕು, ನಾನು ಗ್ರೇಟು, ನಾನು ಮೇಲೆ ಹೋಗ್ಬೇಕು ಅಂತ ಅಲ್ಲ. ನಾನು 6 ವರ್ಷಗಳ ಕಾಲ ಹಾಗಿದ್ದು ನನ್ನ ಒಳಗಿಂದಾನೇ ಇತ್ತದು. ಯಾಕೆಂದ್ರೆ ನಮಗೆ ಹೂವಿನ ಹಾಕ್ಸ್ಕೊಳ್ತಿರ್ಲಿಲ್ಲ. ನಾನು ಬರ್ಗೂರು ರಾಮಚಂದ್ರಪ್ಪ, ಚೆನ್ನಣ್ಣ ವಾಲಿಕಾ, ಕಾಳೇಗೌಡ ನಾಗವಾರ, ನಮ್ಮ ಅಮರ ಚಿಂತ ಅವರು ತೀರ್ಕೊಂಡವರು, ಹೀಗೆ ನಮ್ದೊಂದು ಗುಂಪಿತ್ತು. ಈ ಗುಂಪು ಮತ್ತು ಹೊರಗಡೆಯಿಂದ ಬರೆಯೋರು ಕೂಡ ಅದರಲ್ಲಿದ್ರು. ನಾವೆಲ್ಲ ಕೂಡ ಏನು ತೀರ್ಮಾನ ಮಾಡಿದ್ದಂದ್ರೆ, ಕನ್ನಡ ಸಾಹಿತ್ಯ ಪರಿಷತ್ತಿಗೆ ಹೋಗ್ಬಾರ್ದು, ಯಾರು ಕೂಡ ನಾವು ಹೂವಿನಾರ ಹಾಕ್ಸ್ಕೋಬಾರ್ದು, ಶಾಲೆ ಉದಿಸ್ಕೋಬಾರ್ದು. ನನ್ನ ದೇಶದ ಜನಗಳು ಸುಧಾರಣೆ ಆಗೋವರೆಗೂ ನಮ್ಮೊಂದು ಒಂದು ಪ್ರತಿಜ್ಞೆ, ನನ್ನ ದೇಶದ ಜನ ಮೈ ತುಂಬ ಬಟ್ಟೆ ಹಾಕೊಂಡು ಹೊಟ್ಟೆ ತುಂಬ ಊಟ ಮಾಡೋವರೆಗೂ ನಾವೇನು ಕೂಡ ಮಾಡಬಾರ್ದು. ಇಂಥ ಆದರ್ಶಗಳು, ಒಣ ಆದರ್ಶನೋ ಒಳ್ಳೆದೋ ಕೆಟ್ಟದ್ದು, ಒಟ್ಟಿನಲ್ಲಿ ನಮಗೆ ಒಂದು ಹುರುಪು ಆ ರೀತಿಯಿಂದ ಇದ್ದಿದ್ರಿಂದ ಯಾರಾದ್ರೂ ಹಾರ ಹಾಕಿದ ಹಾಕಿಸ್ಕೊಳ್ತಿರ್ಲಿಲ್ಲ, ಶಾಲೆ ಉಳಿಸಿದ್ರೆ ಹೊಂದಿಸ್ಕೊಳ್ತಿರ್ಲಿಲ್ಲ. ಆಮೇಲೆ ಕಾರಲ್ಲಿ ಬನ್ನಿ ಮೇಡಮ್ ಕಾರಲ್ಲಿ ಹೋಗೋಣ ಅಂದ್ರೆ ಇಲ್ಲ ರೀ, ನಮ್ಗೆ ಅದೆಲ್ಲ ಅದು ನೀವು ಬಹಳ ದೊಡ್ಡವರ ಮಾತದು, ಅಂತ ಇದು ಬಂಡವಾಳಶಾಹಿಗಳು ಕಾರ್ ನಮ್ಗೆ ಬೇಕಾಗಿಲ್ಲ ಅನ್ನೋದು ಮಸ್ತಿ ಮಾಡಿ ಇದ್ರಲ್ಲಿ ಹೋಗೋದು, ಜೀಪ್ ನಲ್ಲಿ, ಬಸ್ ನಲ್ಲಿ, ಲಾರಿನಲ್ಲಿ ಹಂಗ ಹೋಗಿ ಆಮೇಲೆ ಸೊಂಟದ ಆಪರೇಷನ್ ಆದಾಗ ಬುದ್ಧಿ ಬಂತು. ಓ, ಇಂಥವೆಲ್ಲ ಮಾಡಿದ್ರೆ ಕೊನೆಗೆ ವಯಸ್ಸಿದ್ದಾಗ ಇಂಥ ಮಾಡ್ಬೋದು. ಈಗ ಕಾರ್ ನಲ್ಲಿ ಬೇಕಪ್ಪ ನನಗೆ ಅಂದ್ರೆ ಯಾಕೆ ಒಮ್ಮನಿಗೆ ಏನಾಯ್ತು ಅಂತ ವಿಚಾರ ಮಾಡ್ತಾರೆ ಜನ ಎಷ್ಟೋ ಸಾರಿ. ಅಲ್ಲ, ಇವ್ರು ಅಷ್ಟು ಸರಳವಾಗಿದ್ದವ್ರು, ಈಗ ಕಾರ್ ಇಲ್ದಿದ್ರೆ ನಂಗೆ ಬರಲ್ಲ ಅಂತಲ್ಲ ಅಂತ. ಅಪ್ಪ, ನನಗೆ ಆಪರೇಷನ್ ಆಗಿದೆ, ಡಾಕ್ಟರ್ ಹೇಳಿದಾರೆ ಓಡಾಡ್ಬೇಡ್ರಿ ಅಂತ, ಅದಕ್ಕೆ ನಾನು ಯಾವ್ದೋ ಒಂದು ರೈಲ್ನೋ ಎಂತದೋ ಮಾಡಿಸ್ರಿ ಅಂತ ಹೇಳೋದು ನಾನು, ಬೇರೆ ಯಾವ ಕಾರಣ ಇಲ್ಲ ಅಂತ ಕೆಲವರಿಗೆ ತಿಳಿಸಿದ್ರೆ, ಆದ್ರೆ ಎಲ್ರಿಗೂ ಏನ್ ತಿಳಿಸೋಕ್ ಆಗಲ್ಲ ಹಾಗೆ ಅಂತಿರ್ತಾರೆ. ಆ ರೀತಿಯಲ್ಲಿ 6 ವರ್ಷ ಕೆಲಸ ಮಾಡಿದಾಗ 1994 ಇಸ್ವಿಲಿ ಎಲೆಕ್ಷನ್ ಬಂದ್ರು. ಬಂದಾಗ ಅಲ್ಲೇ ಜನ ಏನಂದ್ರು, ಇವ್ರಿಗೆ ಟಿಕೆಟ್ ಕೊಡಿ ಸರ್ ಅಂದ್ರು. ನನಗೆ 6 ವರ್ಷ ಆಯ್ತು, ಇನ್ನ ನಾನು ಬರೆಯೋದಿದೆ, ನಂದು ನಾನು ಏನಾದ್ರು ಮಾಡಿ, ನಾನು ಏನ್ ಅರ್ಧ ಬರ್ಧ ಮಾಡಿದೀನಿ, ಎಲ್ಲ ಪಾಯಿಂಟ್ಸ್ ಹಾಕಿ ಇಟ್ಕೊಂಡಿದ್ದೆ, ಇವತ್ತಿಗೂ ಇಟ್ಕೊಂಡಿದ್ದೀನಿ. ಒಂದು ಗುಂಗಟ್ ಅನ್ನೋದಿದೆ, ತುಂಬಾ ಒಳ್ಳೆ ಸಬ್ಜೆಕ್ಟ್ ಅದು. ಜಗತ್ತಿನಲ್ಲಿ ಯಾಕೆ ಈ ಪಂದ್ಯ ಹಾಕ್ತಾರೆ ಅನ್ನೋದು ತುಂಬಾ ಕುತೂಹಲ ಆಯ್ತು ನನಗೆ. ಅದನ್ನ ಎಲ್ಲ ಕಡೆ ವಿಚಾರಿಸಿದಾಗ ಗೊತ್ತಾಯ್ತು, ಮುಸ್ಲಿಮರು ಹೆದರು ಹಾಕೊಳ್ತಿದ್ರಂತೆ. ಆಮೇಲೆ ಹೆಣ್ಣು ಮಕ್ಕಳು ಯಾರ ಇಂಟರ್ ಕ್ಯಾಸ್ಟ್ ಮ್ಯಾರೇಜ್ ಆದ್ರೆ ನನ್ನ ಮುಖ ನೋಡ್ತಾರೆ ಅಂತ ಹಾಕೊಳಕ್ ಶುರು ಮಾಡಿದ್ರಂತೆ. ಗಂಡಸರು ಮರಳು ಬೀಳಕ್ಕೆ ಇದಕ್ಕೆ ಅಂತ ಅರ್ಬನ್ಸ್ ತಂದದು, ಇದೆಲ್ಲ ಮೇಲೆ ಹಾಕೊಂಡು ಹಿಂಗ್ ಮುಖ ಮುಚ್ತಾರಲ್ಲ, ಒಂದೊಂದು ಕಾರಣ ಅಲ್ಲ, ಈ ಗುಂಗಟ್ಟು ಹಾಕೊಳ್ಳೋದಕ್ಕೆ ನಾನಾ ಕಾರಣಗಳಿದೆ. ಅವೆಲ್ಲ ರಹಸ್ಯಗಳು ನನಗೆ ಗೊತ್ತಾದಾಗ ಅತ್ಯಂತ ಕುತೂಹಲ ಉಂಟು ನನಗೆ. ಒಂದು ಊರಿಗೆ ಹೆಸರು ಹಾಕಿಡ್ತಾರೆ, ಹಾಗಾದ್ರೆ ಇದಕ್ಕೇನು ಬಳ್ಳಾರಿ, ಏನ್ ಬಳ್ಳಾರಿ, ಯಾರಿಂದ ಬಳ್ಳ ಅಂದ್ರೆ ಎಂತದ್ದು, ಚಿಕ್ಕಮಗಳೂರು, ಯಾರು ಚಿಕ್ಕಮಗಳು, ಯಾರು ಹಿರೇಮಗಳು, ಯಾರು ಹಿರೇಮಗಳು, ಹೀಗೆ ಬರೀ ಇಂಥ ತಲೆ ಕೆಡಿಸ್ಕೊಂಡು ಅದರಲ್ಲಿ ನನಗೆ ತುಂಬಾ ಇಂಟ್ರೆಸ್ಟ್ ಇದ್ದಿದ್ದಕ್ಕೆ ನಾನು ರಾಜಕೀಯ ಬೇಡ, ನಾನು ನನ್ ಮಾಡಿ ನಾನು ಬರ್ಕೊಂಡಿರೋ ಬಿಟ್ಟರೆ ಸಾಕು ನನಗೆ ಅನ್ನೋ ಥರ ಇತ್ತು. ಆದ್ರೆ ಅವ್ರು ಕೇಳಲಿಲ್ಲ. ಆ ದೇವದುರ್ಗ ಮೀಸಲು ಕ್ಷೇತ್ರ ಆಗಿತ್ತು, ಅಲ್ಲೇ ಜನ ಎಲ್ಲ, ಮೇಡಮ್ ನೀವು ನಿಂತ್ಕೊಳ್ಳಿ, ನಾವು ಗೆಲ್ಲಿದ್ದು, ನಾವು 1 ಲಕ್ಷ ಇದೆ ನೋಡ್ರಿ ನಮ್ಮ ಹತ್ರ, 1 ಲಕ್ಷ ಏನಾರ ಮಾಡಿ ಸಂಗ್ರಹ ಮಾಡಿದ್ವಿ. ಅದು ಕೂಡ ಒಂದು ಸೈಟ್ ಕೊಟ್ಟಿದ್ರು. ರಾಜಕೀಯದಲ್ಲಿ ಹೇಗೆ ನಾನೇ ಶುದ್ಧಿ ಇರ್ಬೇಕಂತಲ್ಲ, ಅದು ಸಹಜವಾಗಿ ಶುದ್ಧೀಕರಣ ಆಗ್ತಾ ಹೋಗ್ಬೇಕು. ರಾಜಕೀಯ ನಮ್ಮ ಒಳಗಿಂದಾನೂ ಬರಬೇಕು, ಪರಿಸರನೂ ಆ ಥರ ನಿರ್ಮಾಣ ಆಗ್ಬೇಕು, ಮತ್ತು ಮನೆ ಜನಗಳು ಕೂಡ ಆ ಥರ ಸಹಕರಿಸ್ಬೇಕು. ಆ ಥರ ಇದ್ದಾಗ ಮಾತ್ರ ರಾಜಕೀಯ ಶುದ್ಧಿ ಆಗಕ್ಕೆ ಸಾಧ್ಯ ಆಗುತ್ತೆ. ಅಲ್ಲದೆ ನಾವು ಮಾಡೋದೆಲ್ಲ ಆಟ ಆಡ್ತೀವಿ, ಮಾಡೋದೆಲ್ಲ ಮಾಡ್ತೀವಿ, ನಮ್ಮನ್ನ ಎಲ್ಲರೂ ಮೆಚ್ಕೋಬೇಕು ಅಥವಾ ನಾನು ಬಹಳ ಎತ್ತರಕ್ಕೆ ಏರಿದ್ದೀನಿ ಅಂತ ನಾನು ಹೇಳ್ಕೋಬೇಕು ಅಂದ್ರೆ ಅದು ನಮ್ಮ ಭ್ರಮೆ ಅಷ್ಟೇ. ಹೆಂಗಂದ್ರೆ ಒಬ್ಬ ಮೇಷ್ಟ್ರು ಕೇಳಿದಂತೆ, ನಿಮಗೆ ಭ್ರಮೆ ಮತ್ತು ಸತ್ಯದ ನಡುವಿನ ಇದನ್ನ ವ್ಯತ್ಯಾಸ ಹೇಳ್ರಪ್ಪ ಅಂತ. ಒಬ್ಬ ಹುಡುಗ ಎದ್ ನಿಂತು ಹೇಳಿದಂತೆ, ಸರ್ ನೀವು ಭಾಷಣ ಮಾಡ್ತಿರೋದು ಸತ್ಯ, ಆದ್ರೆ ನೀವು ಅದನ್ನ ನಾವೆಲ್ಲ ಅರ್ಥ ಮಾಡ್ಕೊಳ್ತಿದ್ದೀನಿ ಅನ್ನೋ ಭ್ರಮೆ. ಹಾಗೆ ಹಾಗೆ ನಾವು ಬಹಳ ಸಾರಿ ಭ್ರಮೆಯಲ್ಲಿರ್ತೀವಿ, ನಾನು ಚೆನ್ನಾಗಿದ್ದೀನಿ ಅನ್ನುವಂಥದ್ದು, ಅಥವಾ ನಾನು ರಾಜಕಾರಣದಲ್ಲಿ ಬಹಳ ಎತ್ತರಕ್ಕೆ ಏರ್ಬಿಟ್ಟಿದ್ದೀನಿ, ಅಥವಾ ಸಾಹಿತ್ಯದಲ್ಲಿ ಏರಿದ್ದೀನಿ. ಇವು ನಮ್ಮಂಥ ಮೂರ್ಖರು ಯಾರು ಇಲ್ಲ ಅಂತ ನನಗೆ ಅನಿಸುತ್ತೆ. ಅದಕ್ಕೇನೆ ಬೇಡ ಅಂದ್ರೆ, ಆಮೇಲೆ ಅವ್ರೇನ್ ಮಾಡಿದ್ರು, ನಮ್ಮ ದೇವದುರ್ಗ ಕ್ಷೇತ್ರದ ಜನ ಬಂದು ರಾಮಕೃಷ್ಣ ಹೆಗಡೆ ಅವ್ರಿಗೆ ಕೇಳಿದ್ರು, ಸರ್ ಇವ್ರು 6 ವರ್ಷ ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಸರ್, ಏನ್ ತೊಂದರೆ ಕೊಟ್ಟಿಲ್ಲ, ನೀವು ಇವ್ರಿಗೆ ಟಿಕೆಟ್ ಕೊಟ್ರೆ ಅಪ್ಪರ ಕೃಷ್ಣ ಪ್ರಾಜೆಕ್ಟ್ ಕೆಲಸ ಮಾಡ್ಬೇಕಲ್ಲ, ಇವ್ರು ಮಾಡ್ತಾರೆ ಅಂತ ನಮಗನ್ಸುತ್ತೇನೆ. ಆಮೇಲೆ ದೇವೇಗೌಡರ ಹೊತ್ತಿಗೆ ಕೃಷ್ಣ ಕಾವೇರಿಯ ಮೇಲೆ ಆಣೆ, ನಾವು ಕೆಲಸ ಮಾಡ್ತೀವಿ ಅಂತ ತುಂಬಾ ದೊಡ್ಡ ಪ್ರಚಾರ ಕೊಟ್ಟಿವಿ.
ನಾನು ಜನತಾ ದಳದಲ್ಲೇ ನಾವೆಲ್ಲ ಆಗಿದ್ದೀವಿ. ಅದಕ್ಕೆ ಹಂಗಂದ ಕೂಡಲೇ ಅವರಿಗೊಂಥರ ಖುಷಿಯಾಯಿತು. ದೇವೇಗೌಡರು ಅದ್ರಲ್ಲಿ ಬರ್ತಾರೆ ಮತ್ತು ಇವ್ರು ಜನತಾ ದಳನೂ ಇದ್ದಾರೆ, ಬಹುಶಃ ಇವರು ಇದು ನೀರಿನ ಕೆಲಸ ನೀರಾವರಿ ಕೆಲಸ ಮಾಡಿಸ್ಬೋದು ಅನ್ನೋದಕ್ಕೆ ಟಿಕೆಟ್ ಕೊಡ್ರಿ ಅಂದ್ರೆ ದೇವೇಗೌಡರನ್ನು ಇಲ್ಲ ನಾನು ಇನ್ನೊಬ್ರು ಯಾರೋ ಇದ್ದಾರೆ ಅಲ್ಲಿ ಕೊಡೋ ನಮ್ಮಂತಪ್ಪ ಎಂತದ ಹೆಸರು ಅವರಿಗೆ ಕೊಡ್ಬೇಕಪ್ಪ ಇದಾಗಲ್ಲ, ನೀವು ಖರ್ಗೆ ಅವರು ಕ್ಷೇತ್ರ ಕೊಡ್ರಿ ಅವರಿಗೆ ಅಂದ. ಅದು ಯಾವ್ದು ಕ್ಷೇತ್ರ ಇದೆ ಖರ್ಗೆ ಅವರು ಆ ದೇವ್ರದು ಗುಲ್ಬರ್ಗ ಹತ್ರ. ಅದಕ್ಕೆ ಗುರುಮಿಟ್ಕಲ್ ಅಲ್ರಿ, ಗುರುಮಿಟ್ಕಲ್ಲಿ ಗೆಲ್ತಾರೆ ಏನ್ರಿ ಅಯ್ಯಮ್ಮ ಅಂದ್ರು. ಯಾರು ನಮ್ಮ ರಾಮಕೃಷ್ಣ ಹೆಗಡೆ ಹೇಳಿದ್ರು ಗುರುಮಿಟ್ಕಲ್ಲಿ ಗೆಲ್ತಾರ ಗೆಲ್ಲೋದುಂಟ ಪಾಪ ಅವ್ರಲ್ಲಿ ಕೋಟ್ಯಾಧೀಶರು ಈವಮ್ಮ ಒಂದ್ ಲಕ್ಷ ರೂಪಾಯಿ ಕೈಲಿ ಇಟ್ಕೊಂಡಿರೋಂಥರು ಅದೆಲ್ಲ ಆಗ್ಲಾರ್ದು ಮಾತ್ರ ನೀವು ದೇವದುರ್ಗಕ್ಕೆ ಕೊಡ್ರಿ ಜನ ಕೇಳ್ತಿದ್ದಾರೆ ಅಂದಾಗ ದೇವದುರ್ಗ ಕೊಟ್ರು. ಅಲ್ಲಿ ಕೇವಲ 3 ಲಕ್ಷದಲ್ಲಿ ನಾನು ಗೆದ್ದು ಬಂದೆ. ಗೆದ್ದು ಬಂದ್ಮೇಲೆ ಜವಾಬ್ದಾರಿ ಹೆಸ್ತು ನನಗೆ. ನಾವು ಯಾವಾಗ್ಲೂ ಫೈಲ್ ಇಟ್ಕೊಳ್ಳೋದು ಆ ಊರಿನ ಜನ ಹೇಳ್ಬಿಟ್ಟಿದ್ರು ನೀವ್ ಏನು ಬೇರೆ ಮಾಡಕ್ ಹೋಗ್ಬೇಡ್ರಿ, ನಮಗ್ ಮೊದಲು ನೀರಾವರಿ ಅರ್ಧ ಬರ್ದ ಆಗಿದೆ ಆ ಕೆಲ್ಸ. 100 ಕೋಟಿ ರೂಪಾಯಿ ಆಗ 1000 ಕೋಟಿ ರೂಪಾಯಿ ಸಮಾನ. ಆ 100 ಕೋಟಿ ರೂಪಾಯಿ ಬಿಡುಗಡೆ ಮಾಡಿಸ್ರಿ, ನಮ್ಮ ಕೃಷ್ಣಾ ಮೇಲ್ದಂಡೆ ಯೋಜನೆ ಮಾಡಿಸ್ರಿ, ಇಲ್ಲಿ ಹಸಿರು ಆದ್ರೆ ನಮಗ್ ಬೇರೆ ಚಿಂತೆ ಇಲ್ಲ, ನಮಗ್ ಚಿಂತೆ ಇರೋದೇ ನಮ್ಗೆ ನೀರಿಂದು ಅಂತ. ನಾನು ನಮ್ಮ ಪಕ್ಕದ ಕ್ಷೇತ್ರ ಹೆಸರಿದೆ ಅವರು ಐನಾಪುರನ ಎಂತ ಹೆಸರಿದೆ ಆಯಪ್ಪ, ನಾವಿಬ್ರು ಕೂಡ ಅವ್ರ ಲಿಂಗ್ಸು ಊರೆ ಮೇಲೆ ಮತ್ತೆ ನಾನು ದೇವದುರ್ಗ ಮೇಲೆ ನಮ್ಮಿಬ್ರಿಗೂ ಕೂಡ ನೀರಾವರಿ ಅವಶ್ಯಕತೆ ನಾವು ಮಾಡಿಸೋದು. ಹಾಗಾಗಿ ಇಲ್ಲ ಮನೋಹರಯ್ಯನಪ್ಪರು ಬಿಜಾಪುರ ಇಲ್ಲಿ ನಮ್ಮ ಲಿಂಗಾಯತ ಎಮ್ ಎಲ್ ಎ ಇದೆ ಅವರು. ನಾವಿಬ್ರು ಹೋಗಿ ದೇವೇಗೌಡರನ್ನು ಕರ್ಕೊಂಡು ಆ ಫೈಲ್ ಎಲ್ಲ ತೋರಿಸಿ ಅವೆಲ್ಲ ಬಹಳ ಹೋರಾಟ ಮಾಡಿದ್ದಕ್ಕೆ ನಮ್ಮ ಇವರು ಕೂಡ ಯಲಬುರ್ಗ ಎಮ್ ಎಲ್ ಎನು ಈಗ ರಾಯರೆಡ್ಡಿಯವರು, ಆ ರಾಯರೆಡ್ಡಿ ಅವರು ನಮ್ಮ ಜೊತೆ ಸೇರಿಕೊಂಡು ಇವರೆಲ್ಲ ಹೋಗಿ ನಾವು ಮಾಡಿದಾಗ ಕೆಲಸ ಆಗಿತ್ತು. ಅಂದ್ರೆ ಸ್ವಲ್ಪ ಮಟ್ಟಿ ಹಣ ಬಿಡುಗಡೆ ಮಾಡಿಸಿದ್ದು ಅವೆಲ್ಲ. ಆದ್ರೆ ಒಳಗಿನೊಳಗೆ ಏನೇನೋ ಅವ್ರು ದುಡ್ಡು ಪೇಪರ್ನಲ್ಲಿ ಬಂತು ಬಂತು ದುಡ್ಡು ತಗೊಂಡ್ರು, ದುಡ್ಡು ಯಾರು ದುಡ್ಡು ತಗೊಂಡ್ರು ಯಾರು ಕೊಟ್ರು ನಮಗೇನು ಗೊತ್ತಿಲ್ಲ. ಮಹಿಳೆಯರಂದ್ರೆ ಇಷ್ಟು ಈ ರೀತಿಯಾಗಿ ನಾವು ಹೆಚ್ಚು ಗಮನಿಸಕ್ ಹೋಗಲ್ಲ ಅಂತ, ಯಾಕೆಂದ್ರೆ ಅದು ನಮಗೆ ಗೊತ್ತೇ ಇರಲ್ವಲ್ಲ. ಈಗ ಅದರಲ್ಲೇ 24 ಗಂಟೆ ಅದರಲ್ಲೇ ಇದ್ದು ಯಾವ ರೀತಿಯಿಂದ ದುಡ್ಡು ತಗೋಬೇಕು ಯಾರು ತಗೊಳ್ತಾರೆ ಅವೆಲ್ಲ ಗೊತ್ತಾದಷ್ಟೇ ನಮಗೆ ನಾವು ಅದು ಮಾಡಕ್ ಹೋಗ್ತೀವೋ ಏನು ಅದು ನಮಗೆ ಗೊತ್ತಿಲ್ಲ. ನಾನು ಬರೆದಿದ್ದೆಲ್ಲ ಜನಗಳು ಹೇಳಿದ್ದನ್ನ ಬೇರೆ ಬೇರೆ ರೀತಿಯ ತೊಂದರೆ ತಾಪತ್ರೆಗಳನ್ನೇ ನಾನು ಪತ್ರಿಕೆಯಲ್ಲಿ 6 ವರ್ಷ ಬರ್ದಿದ್ದೆ. 6 ವರ್ಷ ಬರೆದ್ಮೇಲೆ ನಾನು ಎಂ ಎಲ್ ಸಿಗೆ ಬಂದೆ. ಎಂ ಎಲ್ ಸಿ ಆದ ಕೂಡಲೇ ಪಕ್ಷಕ್ಕೆ ಸೇರಿಕೊಂಡೆ. ನಾನಾಗಿ ಸೇರಲಿಲ್ಲ, ಅವ್ರು ಸೇರಿಸ್ಕೊಂಡ್ರು. ಸೇರಿಸ್ಕೊಂಡ್ಮೇಲೆ ಏಕ್ದಮ್ ಎಂ ಎಲ್ ಎ ಮಾಡಿದ್ರು. ಎಂ ಎಲ್ ಎ ಆಗ್ತಿದ್ದಂಗೆ ನನಗೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ಮಹಿಳಾ ಮತ್ತು ಮಕ್ಕಳ ಇಲಾಖೆ ಕೊಟ್ರು. ನಾನು ದೇವೇಗೌಡರು ಮುಖ್ಯಮಂತ್ರಿ ಆದರು. ಆದರೆ ಒಂದು ಅಪಾಯಕಾರಿ ಏನಂದ್ರೆ, ಇಲ್ಲೊಂದು ದೇವೇಗೌಡರ ಬಗ್ಗೆ ಒಂದು ಪುಸ್ತಕ ಇದೆ, ಅದನ್ನು ಬರೆಯುವಾಗ ಒಂದು ಮಾತು ಬರೆದಿದ್ದಾರೆ, ಇವತ್ತು ಚಪ್ಪಲಿಯ ರುಚಿಯನ್ನ ತೋರಿಸಿ ದೇವೇಗೌಡರು ರಾಮಕೃಷ್ಣ ಹೆಗಡೆ ದೇವೇಗೌಡರ ಕಡೆಯವರು ಓದೋದು ಬೇಡ ಅಂತ, ರಾಮಕೃಷ್ಣ ಹೆಗಡೆಗೆ ಚಪ್ಪಲಿಯನ್ನ ರುಚಿಯನ್ನ ತೋರಿಸಿ ಮುಖ್ಯಮಂತ್ರಿ ಆದರು ಅಂತ ಬರೆದಿದ್ದಾರೆ. ಅಂದ್ರೆ ಇದು ಹೆಮ್ಮೆಯಿಂದ ಅಂದ್ರೆ ಒಬ್ಬ ಮುಖ್ಯಮಂತ್ರಿ ಆಗೋದಕ್ಕೆ ಇನ್ನೊಬ್ಬ ಮುಖ್ಯಮಂತ್ರಿ ಆಗುವಂತ ಮನುಷ್ಯ ಕೇಳ್ತಾನೆ ಅನ್ನೋದಕ್ಕೆ ಅವನಿಗೆ ಚಪ್ಪಲಿಯಿಂದ ಹೊಡೆದು ನಾವು ಸಿಂಹಾಸನ ಏರ್ಬೇಕು ಅನ್ನುವಂತ ಪರಿಸ್ಥಿತಿ ಇತ್ತು. ಮೇಡಮ್ ಹೇಳಿದ್ರು ಇಲ್ಲಿಲ್ಲ ದೇವಿಪ್ರಸಾದ್ ನಾವೆಲ್ಲ ಹಾಗೆ ಇರ್ಲಿಲ್ಲ ಅಂತ. ಸ್ವಲ್ಪ ಮಟ್ಟಿಗೆ ಲಜ್ಜೆ ಇತ್ತಷ್ಟೇ, ಆದ್ರೆ ಎಲ್ಲ ಇತ್ತು. ಏನೇನು ಇವತ್ತು ನಡೀತಾ ಇದೆ ಅವೆಲ್ಲವೂ ಕೂಡ ಹಿಂದಿನಿಂದ ಇದೆ, ಗೊತ್ತಾಗ್ತಿರ್ಲಿಲ್ಲ ಅಷ್ಟೇ ಅಂತ ನನಗನ್ಸುತ್ತೆ. ಯಾಕೆಂದ್ರೆ ಗೊತ್ತಾಗ್ತಿರ್ಲಿಲ್ಲ ಇವತ್ತು ಇಷ್ಟೊಂದು ವ್ಯಭಿಚಾರ ಹೆಣ್ಮಕ್ಳ ಮೇಲೆ ನಡೆಯುತ್ತೆ ಅಂತ ಹೇಳ್ತೀನಿ. ಈ ಮಾತಿನ ನಡುವೆ ಒಂದ್ ಮಾತು ಹೇಳ್ತೀನಿ ನಾನು. ಶೆಟ್ಟರ್ ಅವರು ದೊಡ್ಡ ಅತ್ಯಂತ ವಿಚಾರವಂತ ಲೇಖಕರು. ಒಂದ್ ದಿವಸ ನಾವು ಮಾತಾಡ್ತಾ ಇದ್ವಿ ಅವರು ನಾವೊಂದು ಲಕ್ಷ್ಮೀನಾರಾಯಣ ಭಟ್ ನಾವೆಲ್ಲ ಸೇರಿ ಮಾತಾಡ್ತಿದ್ದಾಗ ಅವ್ರು ಹೇಳಿದ್ರು, ಅಯ್ಯೋ ಬಿಡಿ ನೀವ್ ಹೇಳ್ತಿರಲ್ಲ ದಲಿತರಲ್ಲೇ ಮೋಸ ಆಗತ್ತೆ, ಹಿಂದುಳಿದವರಲ್ಲೇ ಮಹಿಳೆಯರ ಮೇಲೆ ಇದಾಗತ್ತೆ ಅಂತ. ಹಾಗಲ್ಲ, ನಮ್ಮಲ್ಲಿ ವಾಡೆಗಳು ಅಂತಿರ್ತವೆ, ದೊಡ್ಡ ದೊಡ್ಡ ಮನೆತನಗಳವು, 4 ಜನ ಸೊಸೆರಿರ್ತಾರಂದ್ರೆ 4 ಜನ ಸೊಸೆರು 4 ಜನ ಮಕ್ಕಳು ರಾತ್ರಿ ಮಾತ್ರ ನೋಡೋದು ಆ ಸೊಸೆರ್ನ. ದೊಡ್ಡ ಮನೆಗಳು ವಾಡೆಗಳು, ಅಲ್ಲಿ ಯಾವ ಅಣ್ಣ ಯಾರ ತಮ್ಮ ಯಾರ ಹೆಂಡತಿ ಯಾರು ಅಂತ ಗೊತ್ತಾಗಲ್ಲ. ಮತ್ತೆ ಅತ್ತೆ ಆಗಿರೋಳು ಪೋಲ್ ಹಿಡ್ಕೊಂಡು ಕೂತ್ಕೊಳ್ತಾನಂತೆ, ಆ ಗಂಡ ಊಟ ಮಾಡಿದ್ಮೇಲೆ ಸ್ವಲ್ಪ ಎಂಜಲು ಅದ್ರಲ್ಲಿ ಬಿಡ್ಬೇಕಂತೆ, ಆಗ ಅವಳು ಅದ್ರಲ್ಲಿ ಇನ್ನೊಂದಿಷ್ಟು ಹಾಕೊಂಡು ಊಟ ಮಾಡ್ತಾಳಂತೆ. ಅಂದ್ರೆ ಹೆಣ್ಣನ್ನ ಅಷ್ಟು ನಿಕೃಷ್ಟವಾಗಿ ಕಾಣುವಂಥದ್ದು, ಆ ಹೆಣ್ಣನ್ನ ಕಾಲು ಈ ತರಾನೇ ಇರಬೇಕು, ನನ್ನ ಮಗ ಇನ್ನು ಬೇರೆಯವ್ರು ನೋಡ್ಕೋಬೇಕು, ನೋಡ್ಕೊಳ್ತಿದ್ ನನ್ನ ಮಗ ಶೆಂಡ ಅಂತ ಅನ್ಕೊಳ್ತಾಳಂತ. ಹೆಂಡಿನ ಬಿಟ್ಟು ಏನು ಮಾಡೇ ಇಲ್ಲ, ಇನ್ನು ಯಾರು ಯಾರ ವೇಷ ನೋಡ್ಲೇ ಇಲ್ಲ ಅನ್ನೋ ಥರದಲ್ಲಿ ನೋಡೋದು ಇವತ್ತಿಗೂ ಇದ್ದಾರೆ. ನೀವೆಲ್ಲೋ ಇದ್ದೀರಾ, ದೊಡ್ಡ ಮನೆತನಗಳು ಇವತ್ತು ದೊಡ್ಡದಾಗಿಯೇ ಶೋಷಣೆ ಮಾಡ್ತವೆ ಹೆಣ್ಣನ್ನ. ಎಷ್ಟೋ ಜನ ಹುಚ್ಚಿರಾಗಿದ್ದಾರೆ, ದೆಪ್ಪಾಗಿದ್ದಾರೆ, ಅವಳಿಗೆ ಬಾಯಿ ಇಲ್ಲ, ಏನೋ ಆಗಿದೆ ಅಂತೀವಲ್ಲ,
ಅವೆಲ್ಲ ಅವರ ತಂದೆ ತಾಯಿ ಅಣ್ಣ ತಮ್ಮ ಚಿಕ್ಕಪ್ಪ ಚಿಕ್ಕಮ್ಮ ಇಂಥರಿಂದ ಒಂದು ವಂಚನೆಗೆ ಒಳಗಾಗಿರುವಂತಹ ಹೆಣ್ಣುಗಳು ಅದು ನಿಮಗೆ ಗೊತ್ತಾಗಲ್ಲ ಅಂತ ಖಂಡಿತ ನನಗೆ ಅದು ಕೇಳಿ ಈ ಜಗತ್ತು ನಾವು ತಿಳ್ಕೊಂಡಿರೋಷ್ಟು ಸುಂದರವಾಗಿಲ್ಲ, ಬರೀ ನಮಗಷ್ಟೇ ಶೋಷಣೆ, ನಾವಷ್ಟೇ ನಮ್ಮ ಜನಗಳಷ್ಟೇ ಅಂತ ನಾವು ಬಡ್ಕೋತೀವಿ. ಇಲ್ಲ, ದೊಡ್ಡವರು ಅನ್ನಿಸ್ಕೊಂಡ್ರಲ್ಲೂ ಸಣ್ಣತನ ತುಂಬಾ ಇರ್ತದೆ. ಅದೇ ರೀತಿಯಲ್ಲಿ ನಾನು 6 ವರ್ಷಗಳ MLC ಕಾಲದಲ್ಲಿ ಒಂದ್ಸರಿ ಜೆ ಪಟೇಲ್ ಕೇಳಿದೆ, ಒಂದು ಪ್ರಶ್ನೆ ಹಾಕಿದೆ ನಾನು. ಅವ್ರ ಮಂತ್ರಿಗಳಿದ್ರು, ಕರ್ನಾಟಕದಲ್ಲಿ ಬುಡಕಟ್ಟು ಜನಗಳು ಎಷ್ಟಿದ್ದಾರೆ ಮತ್ತು ಅದರಲ್ಲಿ ಲಂಬಾಣಿ ಜನಗಳ ಸಂಖ್ಯೆ ಏನು ಅಂತ. ಅವ್ರು ಏನು ಉತ್ತರ ಕೊಟ್ಟಿರ್ಲಿಲ್ಲ. ಸರ್, ನನ್ನ ಪ್ರಶ್ನೆ ಕೇಳಿದೀನಿ ನಾನು, ಕಾಗೆ ಗೂಗೆಗಳು ಎಷ್ಟಿರ್ತಾವ ಕರ್ನಾಟಕದಲ್ಲಿ, ಅವೆಲ್ಲ ಕೈ ಇಡಕ್ಕಾಗತ್ತೆ ನಮ್ಮ ಅಂದ್ರು. ಏನ್ ಈ ತರ ಸರ್, ವಾಪಸ್ ತಗೋಬೇಕು ಸರ್ ನೀವು ಅಲ್ಲಿ, ನಾನು MLA ಇದ್ದೆ, ವಾಪಸ್ ತಗೋಬೇಕು ಅಂದ್ಕೊಳ್ಳೆ ಅವ್ರಿಗೆ ಸಿಟ್ಟು ಬಂತು. ಯಾಕೆ ಅಂದ್ರು, ಹೌದು ನೀವು ಕಾಗೆ ಗೂಗೆಗೆ ಹೇಳ್ತಿರಲ್ಲ, ಕಾಗೆ ಗೂಗೆಗಳು ಅಂದ್ರೆ ಏನರ್ಥ? ಹಾಗಾದ್ರೆ ನೀವು ಜನಗಳನ್ನ ಮನುಷ್ಯರು ಅಂತಲೇ ನೀವು ಭಾವಿಸಲ್ಲ, ಯಾರು ನಿಮ್ ಪಾಲಿಗೆ ಮನುಷ್ಯರು ಅಂತ. ಹೌದು ಹೌದು ಅಂದ್ಬಿಟ್ರು ನಮ್ಮವ್ರ ಕೆಲವರು. ಅದು ಹೇಗೆ ನಾವು ಎದುರಾಕೊಂಡು ಇಳಿಯೋಕೆ ಕಾರಣ ಆಗ್ತೀವಿ, ಸೀಟ್ ಮೇಲಿಂದ ಇಳಿಯೋದಕ್ಕೆ ಕಾರಣ ಆಗೋದು, ಮುಂದೆ ಯಾರಾದ್ರೂ ರಾಜಕಾರಣಕ್ಕೆ ಬಂದ್ರೆ ಇಂಥವೆಲ್ಲ ನಮಗೆ ಹೇಗೆ ಏಟು ಬೀಳ್ತವೆ ಅನ್ನೋದು. ಆಮೇಲೆ ಇನ್ನೊಂದ್ಸಾರಿ ಹೋಮ್ ಮಿನಿಸ್ಟರ್ ಇದ್ರು ನಮ್ದು ಸಿಂಧ್ಯಾ ಅವರು. ಹೋಮ್ ಮಿನಿಸ್ಟರ್ ಇದ್ರೆ ನಾವೇನ್ ಮಾಡಿದ್ರೆ, ನಾನು ಕನ್ನಡ ಸಂಸ್ಕೃತಿ ಮಂತ್ರಿ ದೇವೇಗೌಡರು ಅವತ್ತು ಗೆಸ್ಟ್. ನಮ್ದೆಲ್ಲ ಏನ್ ರೂಢಿ ಅಂದ್ರೆ, ಯಾರು ಗೆಸ್ಟ್ ಆಗಿರ್ತಾರೋ ಅವ್ರನ್ನಷ್ಟೇ ವೇದಿಕೆ ಕರೆಯೋದು, ಬಾಕಿಯವರನ್ನ ನಾವು ಮುಂದ್ಗಡೆ ಕೂತ್ಕೊಳ್ಳಿ ಅನ್ನೋದು. ಯಾರು ಹೇಳದೆ ಕೇಳದೆ ಬರೋ ಹಾಗಿಲ್ಲ, ಅದು ರೂಲ್ಸ್, ಅದು ನಿಯಮ, ಅದು ಒಂದು ನಾವೇ ಹಾಕೊಂಡಿರುವಂತ ಒಂದು ನಿಯಮ. ಅವ್ರೇನ್ ಮಾಡಿದ್ರು, ಕಾಯ್ತಾ ಇದ್ರು. ನನಗೆ ಯಾರೋ ಹೇಳಿದ್ರು, ಆಮೇಲೆ ಹೇಳಿದ್ರು, ನೀವು ಹೋಮ್ ಮಿನಿಸ್ಟರ್ ಎದುರಿಗೆ ಕೂತ್ರು ಅವ್ರನ್ನ ಬರ್ರಿ ಅಂತ ನಾನು ಕರೀಲಿಲ್ಲ ಮೇಡಮ್, CM ಅಷ್ಟೇ ಇದ್ರು ಅಂದ್ರು. ಹೌದಾ, ಅವ್ರು ಗೆಸ್ಟ್ ಅಲ್ವಲ್ಲ, ಆಮೇಲೆ ನಾ ಮುಗ್ಧತೆ ಇಲ್ಲ, ಅವ್ರು ಗೆಸ್ಟ್ ಅಲ್ವಲ್ಲ, ಗೆಸ್ಟ್ ಅಲ್ಲ ಆದ್ರೆ ನೀವು ಕರಿಬೇಕಾಗಿತ್ತು ಅವ್ರನ್ನ, ಈಗ ನಿಮ್ ಮೇಲೆ ಅವ್ರು ತಿರುಗಿ ಬೀಳ್ತಾರೆ ನೋಡ್ತೀವಿ ಅಂದ್ರು. ಇದ್ರೆ ಬೀಳ್ದೆ ಸುಮ್ಮನಾಗೇನ, ಯಾಕೆಂದ್ರೆ ಇನ್ನೇನ್ ಮಾಡಕ್ಕಾಗ್ತದೆ, ಆಗೋಗಿತ್ತು ಅದು ಕಥೆ, ನಾನು ಕರೆದಿರ್ಲಿಲ್ಲ ಅದು. ಆಮೇಲೆ ಒಂದ್ಸಾರಿ MP ಪ್ರಕಾಶ್ ಅವರು ಮತ್ತೆ ನಾನು ಕನ್ನಡ ಸಂಸ್ಕೃತಿ ಇಲಾಖೆಯ ಒಂದು ಬಸರಿ ಹೆಣ್ಮಕ್ಕಳಿಗೆ ಮತ್ತು ಮಕ್ಕಳಿಗೆ ಎಂತ ಆಹಾರವನ್ನ ಕೊಡಬೇಕು ಅನ್ನೋದೊಂದು ಪುಸ್ತಕ, ಆ ಪುಸ್ತಕವನ್ನ ಖರೀದಿ ಮಾಡ್ಬೇಕು ಇಲಾಖೆಯಿಂದ. ಖರೀದಿ ಮಾಡುವಾಗ ಆ ಪುಸ್ತಕ ಎಷ್ಟಂದ್ರೆ 20 ರೂಪಾಯಿ, ಬರೀ 20 ರೂಪಾಯಿದು ಒಂದು ಬುಕ್ಕು. ಅದರಲ್ಲಿ ಬಡತನದಲ್ಲಿರುವಂತಹ ಮಹಿಳೆಯರು ಕೂಡ ಹೇಗೆ ಕಡಿಮೆ ಖರ್ಚಿನಲ್ಲಿ ಪುಸ್ತಕವನ್ನ ತಗೊಂಡು ಪಾಲಿಸಬಹುದು, ಬಹಳ ದುಬಾರಿ ಆಹಾರ ಅಲ್ಲ ಅದು, ವಿಟಮಿನ್ ಭರಿತವಾದಂತಹ ಆಹಾರವನ್ನ ಹೇಗೆ ಊಟ ಮಾಡಬಹುದು ಅನ್ನೋದು ಅದರಲ್ಲಿತ್ತು. ಅದನ್ನ ಒಬ್ಬ ತಂದ, ಆಯ್ತಪ್ಪ ಸರ್ ನಿಮ್ಮ ಇದಲ್ವಾ ಇದು ಪಬ್ಲಿಕೇಶನ್, ಆಯ್ತು ನಿಮಗೆ ಕೊಡೋಣ ಅಂತ. ಅಷ್ಟೊತ್ತಿಗೆ ಈ MP ಪ್ರಕಾಶ್ ಕಡೆಯಿಂದ ರೆಕಮೆಂಡ್ ಮಾಡ್ಕೊಂಡು ಇನ್ನೊಬ್ಬ ಬಂದ, ಮೇಡಮ್ ನಮ್ 150 ರೂಪಾಯಿ ಬುಕ್ಕು, ಇದರಲ್ಲಿ ಬಹಳ ಬಣ್ಣ ಬಣ್ಣದ ರಂಗುರಂಗಿನ ಪುಸ್ತಕ, ಅದರಲ್ಲೆಲ್ಲ ಚಿತ್ರ ಹಾಕಿದ್ರು, ಇದನ್ನ ನೀವು ತಗೋಬೇಕು ಇಲಾಖೆಯಿಂದ. ಇಲ್ಲ, ಇಲಾಖೆ ಗ್ಲಾಸ್ ಆಗುತ್ತೆ, ನಾವು 20 ರೂಪಾಯಿದೆ ಸಾಕು ನಮಗೆ. ಅದರಲ್ಲಿ ನಮಗೆ ಶ್ರೀಮಂತರಿಗೆ ಎಲ್ಲರೂ ಹೇಳೋದಿದ್ದಾರೆ, ಅವ್ರಿಗೆ ಡಾಕ್ಟರ್ಗಳೇ ಹೇಳ್ತಾರೆ, ನಮಗ್ ಬೇಕಾಗಿರೋದು ಬಡತನದಲ್ಲಿರುವಂತಹ ಮಹಿಳೆಯರಿಗೆ ಏನ್ ಬೇಕನ್ನೋದು ಮುಖ್ಯ, ನಾವು ಕೊಡ್ಬೇಕಾಗಿರೋದು ಅದು ನನಗೆ ಈ ಪುಸ್ತಕದಲ್ಲಿದೆ, ಅದಕ್ಕೆ ನಾವು ಇದನ್ನ ತಗೊಂಡ್ಬಿಟ್ಟಿದೀವಿ ಅಂದೆ. ಅವ್ ಅಲ್ಲಿ ಹೋಗಿ ಹೇಳಿದ್ದಾನೆ. ಅದಕ್ಕೆ ಪ್ರಕಾಶ್ ಅವರು ನನಗೆ ಫೋನ್ ಮಾಡಿ, ಮೇಡಮ್ ನೀವು ಆ ಪುಸ್ತಕ ತಗೋಬೇಕು. ಇಲ್ಲ ಸರ್, ಅದು ಶ್ರೀಮಂತರಿಗೆ ಅಂತ ಇರೋದು, ಇಲಾಖೆಯಲ್ಲಿ ಇದು ಸಾಕು ಸರ್, ಇಲಾಖೆ ಸುಮ್ಮನೆ ನಷ್ಟ ಆಗುತ್ತೆ, ಇದು 20 ರೂಪಾಯಿ. ಅದನ್ನ ಮಂತ್ರಿಗಳ ಸಭೆ ಕರೆದಾಗ ಎಲ್ಲರೂ ಇಟ್ಟರು ತಮ್ಮ ತಮ್ಮ ಇದನ್ನ, ಆಗ ಇದನ್ನು ಕೂಡ ನಾನು ಕೂಡ ಇಟ್ಟೆ, ಯಾಕೆಂದ್ರೆ ಅಲ್ಲಿ ಪಾಸ್ ಮಾಡ್ಕೋಬೇಕಾಗಿ ದೇವೇಗೌಡರು. ಆಗೇನಾಯ್ತು, ನಮ್ಮ MP ಪ್ರಕಾಶ್ ಅವರು, ಸರ್ ಈ ಪುಸ್ತಕನ ನಾನು ತಗೋಬೇಕು ಅಂತ ಹೇಳಿದ್ರೆ ಮಹಿಳಾ ಮಕ್ಕಳ ಇಲಾಖೆ ಲಲಿತಾನಾಯ್ಕ ಇದನ್ನು ಬೇಡ ಅಂತಿದ್ದಾರೆ, ಬೇರೆ ಯಾವುದಕ್ಕೂ ಆರ್ಡರ್ ಕೊಟ್ಟಿದ್ದಾರೆ. ಅದಕ್ಕೆ ನಾನು ಏನು ಹೇಳಪ್ಪದೆ ಸರ್, ಇದು ಕಡಿಮೆ ಅಂತ ಏನೋ ಹೇಳ್ತಿದ್ದಕ್ಕೆ ದೇವೇಗೌಡರು ಏನಂದ್ರು, ಮುಖ್ಯಮಂತ್ರಿಗಳು ನೋಡ್ರಿ ಅವ್ರವ್ರ ಇಲಾಖೆದ ಅವ್ರಿಗೆ ಬಿಟ್ಬಿಡ್ರಿ, ನಿಮ್ ಪ್ರಕಾಶ್ ನೀವು ಪಾಡಿ ನೀವು ಸುಮ್ಮನೆ ಬಿಡಿ, ನಿಮ್ ಇಲಾಖೆದ ನೋಡ್ಕೊಳ್ಳಿ. ಈಗ ಅವ್ರ ಇಲಾಖೆಯಲ್ಲಿ ನೀವ್ ಯಾಕೆ ತಲೆ ಹಾಕ್ತೀರಾ, ಯಾಕೆಂದ್ರೆ ಸ್ವತಂತ್ರ ಇಲಾಖೆ ನಮ್ಗೆ, ಸ್ವತಂತ್ರ ಅಂತ ಹಾಕಿದ್ರಲ್ಲಿ ನಮ್ಮ ಮಂತ್ರಿಗಳು ಕೊಡುವಾಗ, ಅವ್ರು ಸ್ವತಂತ್ರವಾಗಿ ಅವರವ್ರ ಇಲಾಖೆದವ್ರು ನೋಡ್ಕೊಳ್ಳಿ ಅಂತ. ಅವ್ರಿಗೆ ಮುಖಭಂಗ ಆಯ್ತು, ಒಂದು ಸಿಂಧ್ಯಾದಿಂದ ನಿಷ್ಠುರ, ಒಂದು MP ಪ್ರಕಾಶ್ರಿಂದ ಈ ತರ ನಿಷ್ಠುರ, ಇನ್ನೊಂದು ಇನ್ನೊಬ್ಬರಿಂದ JH ಪಟೇಲ್ರಿಂದ, ಇನ್ನು ಜಾದಪ್ಪರ್ ಒಬ್ರು ಬಾಕಿ ಇದ್ರು. ಜಾದಪ್ಪರಿಗೆ ಯಾರೋ ಹೇಳಿದ್ರಂತೆ, ಮೇಡಮ್ ತುಂಬಾ ಗದರಿಸ್ತಾರೆ ಸರ್, ಯಾಕೆ ಅರ್ಜಿ ಸರಿಯಾಗಿ ಬರ್ಕೊಂಬರಲ್ಲ ಅಂತ ಹೇಳಿದ್ರು. ಅದಕ್ಕೆ ಅವರು, ಏನ್ರಿ ನಾನ್ ಬೈದಂಗೆ ಬೈತೀರಂತ ನೀವೆಲ್ರಿಗೂ, ನೀವು ಬೈದಂಗೆ ಅಂದ್ರೆ ಇಲ್ಲ ಸರ್ ನಿಮ್ಮ ತರ ಬೈಯಕ್ಕೆ ನನಗೆ ಬರಲ್ಲ ಅಂತ. ಏನ್ ಹೇಳ್ತಿದ್ದಾರೆ, ಅಲ್ಲ ಏನು ಅಪ್ಲಿಕೇಶನ್ ಬರೆಯಕ್ಕೆ ನಿಮ್ಗೆ ಬರಲ್ಲ ಅಂದ್ರಂತೆ ಅಂದ್ರು. ಇರ್ಬೋದು ಸರ್, ಅಪ್ಲಿಕೇಶನ್ ನನಗೂ ಬರೆಯಕ್ ಬರ್ತಿರ್ಲಿಲ್ಲ. ನನಗೂ ಒಂದ್ಸಲ ವಿಶ್ವನಾಥ್ ಅವರು ಕನ್ನಡ ಸಂಸ್ಕೃತಿ ಮಂತ್ರಿ ಆದಾಗ ನಾನು ಅಪ್ಲಿಕೇಶನ್ ಸರಿಯಾಗಿ ಬರ್ದಿಲ್ಲ, ಹೋಗಿ ಕೊಟ್ಟೆ ಸರ್ ದುಡ್ಡು ಬಿಡುಗಡೆ ಮಾಡ್ಬೇಕು ಅಂತ. ಅವಾಗ ನಮ್ಮ ಮೈಸೂರಿನ ವಿಶ್ವನಾಥ್, ಆಗ ಅವ್ರು ಒಂದ್ ಮಾತು ಹೇಳಿದ್ರು, ಅವ್ರು ಬಂದ್ರು, ಸರ್ ಇವ್ರ ಅಪ್ಲಿಕೇಶನ್ ಸರಿಯಾಗಿ ಕೊಟ್ಟಿಲ್ಲ ಸರ್ ಅಂದ್ರೆ ಅವ್ರು ಸಿಬ್ಬಂದಿ ರೀ, ಅದಕ್ಕೆ ಅವ್ರಿಗೆ SC ST ಗಳನ್ನೋದು.
ಅವ್ರು ಹಿಂದುಳಿದ್ರಿ, ಅವ್ರಿಗೆ ಬರ್ ಕಲ್ತಿರಲ್ಲ ಅವರು. ನೀವು ಬರೀರಿ, ನೀವು ಬರ್ಕೊಡ್ರಿ, ಅವ್ರಿಗೆ 30,000 ಬಿಡುಗಡೆ ಮಾಡಿರಿ ಇವತ್ತು ಅಂದ್ರು. ಅಂದ್ರೆ ಒಬ್ಬ ಮಂತ್ರಿ ಹೇಗೆ ನಡ್ಕೋಬೇಕು ಅನ್ನೋದನ್ನ ಅವತ್ತು ಕಲ್ತೇನೆ. ಆಗ ನಾನು ಮಂತ್ರಿ ಎಲ್ಲ ಎಂಥದಿಲ್ಲ, ನಾನು ಸಂಘಟನೆಯಿಂದ ಕೇಳ್ಕೊಂಡಿದ್ದೆ. ವಿಶ್ವನಾಥ್ ಅವರ ದೊಡ್ಡ ಹಿರಿತನ ನನಗೆ ಅಷ್ಟು ಅನ್ನಿಸ್ತು, ಒಬ್ಬ ಮಂತ್ರಿ ಅರ್ಥ ಮಾಡ್ಕೊಂಡು. ಅದಕ್ಕೆ ನಾನಂದೆ, ಸರ್ ಎಲ್ರಿಗೂ ಬರಲ್ಲ, ನಾನು ಬೈದಿರ್ಲಿಕ್ಕಿಲ್ಲ, ಅವನ ಅಪ್ಲಿಕೇಶನ್ ಕೊಡ್ಲಾರ್ದೆ ಏನೋ ಪುರಾಣ ಹೇಳಕ್ ಬಂದಾಗ ಬಹಳ ಜನ ಇರ್ತಾರೆ ಕ್ಯೂನಲ್ಲಿ, ನಾನು ಕೇಳ್ಕೊಂಡು ಕೂತ್ರಿ ಎಲ್ಲಿ. ಅದಕ್ಕೆ ನಾನು ನೀನ್ ಬರ್ಕಮ್ಮ ಅಂತ ಹೇಳಿರ್ತೀನಿ. ಏನೇ ಆಗ್ಲಿ ನೀವ್ ಈ ತರ ಎಲ್ಲ ಬೈಯೋ ಸರಿಯಲ್ಲ, ನಾನ್ ಬೈತೀನಿ ಅಂತ ನೀವ್ ಬೈತಿರಲ್ಲ, ಅಯ್ಯೋ ಈ ಮನುಷ್ಯ ಬೈಯೋದ ನಾನು ಯಾಕೆ ಬೈದಿ ಅಂತ ನಾನು ನನಗೆ ಅರ್ಥನೇ ಆಗಲಿಲ್ಲ. ಆಗ ಅವ್ರೊಂದು ಒಳಗೆ ಇವರೆಲ್ಲ ಸೇರಿ ಒಂದ್ ದಿವಸ ಮಾತಾಡಿದ್ದಾರೆ, ಪಾರ್ಟಿ ಫಂಡ್ ಕೊಡಲ್ಲ ಇವರು. ನನಗೆ ಯಾರೋ ಕೇಳಿದ್ರು ಪಾರ್ಟಿ ಫಂಡ್ ಬೇರೆ ಮಂತ್ರಿಯೊಬ್ರು, ನೀವು ಕೊಟ್ರ ಅಂತ. ಏನ್ ಕೊಡೋದು ಸರ್ ನೀವು, ರೀ ಪಾರ್ಟಿ ಫಂಡ್ ಕೊಡ್ಬೇಕ್ರಿ ಸರ್ಕಾರಕ್ಕೆ ನಮ್ಮ ಪಕ್ಷಕ್ಕೆ ಅಂದ್ರು. ಏನೋ ಗೊತ್ತಿಲ್ಲ ಸರ್ ನನ್ಗೆ, ಯಾರು ಕೇಳಿದ್ರು ಅಂದ್ರೆ ಅಯ್ಯೋ ಅಂತ ಹೇಳಿ ಅವ್ರೊಂಥರ ಮುಗಿದ್ರು, ಅಯ್ಯ ಇವ್ರ ಕಥೆ ಮುಗೀತು ಅಂತಲೇನು. ಆಮೇಲೆ ನನಗೆ ಇವರು ದಲಿತ ಸಂಘಟನೆಯವ್ರು ಫೋನ್ ಮಾಡಿ, ಮೇಡಮ್ ನೀವು ಮಂತ್ರಿ ಆಗಿದ್ದೀರಾ, ಆದ ಫಸ್ಟ್ಗೆನೆ ಮಂತ್ರಿ ಆಗಿದ್ದೀರಾ, ನೀವು ನಮಗೆ 5,00,000 ಕೊಡ್ಬೇಕು ಅಂತ. ಯಾತಕ್ಕೆ, ಎಲ್ಲಿಂದ ಏನು? ನಾನು ಈ ಪತ್ರಿಕೆ ಪ್ರಭಾವ ನನ್ನ ತಲೆಯಲ್ಲಿ ಇದ್ದಿದ್ದಕ್ಕೆ ಮೋಸ ಹೋಗಿದ್ದು, ಬಹುಶಃ ಅದಿಲ್ಲ ಅಂದ್ರೆ ಕೊಟ್ಬಿಡ್ತೀನಿ ನಾನು. ಎಲ್ಲಿಂದಾರ ಯಾಕಡೆ ನಾನು, ನೀವು ಕೊಡ್ಬೇಡ್ರಿ, ಅಧಿಕಾರಿಗಳಿಂದ ಕೊಡಿಸ್ರಿ ಅಂದ್ರು. ಅಧಿಕಾರಿಗಳಿಂದ ಅಂದ್ರೆ ಹೆಂಗಣ ಅಂತೆ ನಾನು. ಅಧಿಕಾರಿಗಳಿಂದ ಕೊಡಿಸೋದಂದ್ರೆ ಅವ್ರು ಜನಗಳ ದುಡ್ಡೇ ಕೊಡ್ಬೇಕಲ್ಲ, ಜನಗಳ ದುಡ್ಡೇ ಆಗ್ಲಿ, ನಿಮ್ದೇನ್ ಕಟ್ಕೋಬಹುದು ಅಂದ್ರು. ಆಮೇಲೆ ಇವ್ರಿಗೆ ಹೇಳಿದೆ, ನಮ್ಮ ಕಾರ್ಯದರ್ಶಿ ಬಿಎಲ್ ಶಂಕರ್ ಇದ್ರು, ಶಂಕರಿಗೆ ಹೇಳಿದೆ, ಶಂಕರ್ ರಾತ್ರಿ 12 ಗಂಟೆ ಹೊತ್ತಿಗೆ ಫೋನ್ ಮಾಡ್ತಾರೆ, ಪಾರ್ಟಿ ಇದು ಸಂಘಟನೆ ನಮ್ ಫಂಡ್ ಕೊಡಿ ಅಂತ ಡಿ ಎಸ್ ಎಸ್ ನವರಂತೆ. ಅದು ನನಗ್ ಮಾಡಕ್ ಹೇಳಿ ಮೇಡಮ್, ನಾನ್ ಸರಿಯಾಗಿ ಹೇಳ್ತೀನಿ ಅವ್ರಿಗೆ ಅಂತ. ಆಗ ಅವರಿಗೆ ಹೇಳಿದೆ, ಮಾರ್ನಿಸ ನೋಡಪ್ಪ, ಬಿ ಎಲ್ ಶಂಕರ್ ಅವ್ರ ಕಾರ್ಯದರ್ಶಿ, ನೀವು ಅವ್ರಿಗೆ ಹೇಳಿ. ಅವನಿಗೆ ಯಾಕೆ ಹೇಳ್ಬೇಕು, ಆನಂದಗಿನೇ ಯಾಕೆ ಹೇಳ್ಬೇಕು, ನೀವು ಮಂತ್ರಿಯವರು ನೀವು ಕೊಡ್ಬೇಕು, ಇಲ್ಲಾಂದ್ರೆ ಲಲಿತಾನಾಗಿ ಜೈ ಅನ್ನೋದು ಗೊತ್ತು, ಲಲಿತಾನಾಗಿ ಧಿಕ್ಕಾರ ಅನ್ನೋದು ಗೊತ್ತು ಅಂತ. ಇನ್ನೇನ್ ಮಾಡಕ್ ಆಗಲ್ಲಪ್ಪ, ನಾವು ಹುಟ್ಟ ಅಂತೂ ಮಂತ್ರಿ ಆಗಿರೋರಲ್ಲ, ನಾವೆಲ್ಲ ಹಳ್ಳಿ ಜನ, ನಾವ್ ಹೆಂಗಿದ್ರು ಕೆಲಸ ಮಾಡಿ ಬದುಕ್ತೀವಿ, ಮಂತ್ರಿ ಇರ್ಲೇಬೇಕಂತಿಲ್ಲ, ನಿಮ್ ಇಷ್ಟ ಅಂದೆ ನಾನು ಅದನ್ನ ಹುಡುಗಾಟಕ್ಕೆ ತಗೊಂಡೆ. ಆಮೇಲೆ ಏನ್ ಮಾಡಿದ್ರು ಅವರು, ನಮ್ಮ ಮಗ ಅಲ್ಲಿ ಹಾಸ್ಟೆಲ್ ಅಲ್ಲಿ ಸೇರಿದ್ನಲ್ಲ ಅಂಬೇಡ್ಕರ್ ಹಾಸ್ಟೆಲ್ ಅಲ್ಲಿ, ಅಂಬೇಡ್ಕರ್ಗೆ ಅವಮಾನ ಮಾಡ್ದ ಅಂತ ಒಂದು ಹುಯಿಲೆಬ್ಸಿ ಯಾರ್ಯಾರಿಗೋ ಹೇಳಿ, ಕಾರ್ಪೊರೇಷನ್ ದೋರ್ ಹತ್ರ ಎಲ್ಲ ಗಲಾಟೆ ಮಾಡಿಸಿ. ಅದ್ರ ಜೊತೆಗೆ ಇವೆಲ್ಲಾ ಶಕ್ತಿಗಳು ಸೇರ್ಕೊಂಡ್ಬಿಟ್ಟಿದೆ. ಆ ಶಂಕರ್ ನಾಯಕ್ ಅಂತ ನಮ್ಮಲ್ಲಿ ಒಬ್ರು ಎಂ ಎಲ್ ಎ, ಶಂಕರ್ ನಾಯಕ್ ಅವರಿಗೆ ಕೊಡಿಸ್ಬೇಕು ಅಂತ ಕೇಳಿದ್ರು. ಅವ್ರು ಹೇಳಿದಂತೆ, ನೀವಮ್ಮ ಜುಜುಬಿ ಇವ್ರೇನು ಕೊಡಲ್ಲ, ನಾನು ಎಷ್ಟು ನಿಮ್ಗೆ 20,00,000 ತನಕ ಕೊಡ್ತೀನಿ, ನನಗೆ ಕೊಡಿಸಿ. ಆಯ್ತು, ಅವ್ರ ಮನಸ್ಸಲ್ಲಿ ಇತ್ತು ಏನಾದ್ರು ಮಾಡಿ. ನನಗೇನ್ ಮಾಡಿದ್ರು, ರಾಜ್ಯ ಮಟ್ಟದ ಸಚಿವರ ಸ್ಥಾನಮಾನಗಳೊಂದಿಗೆ ಅಂತ ಬಾಲ್ಭವನ್ ಚೇರ್ಮನ್ ಕೊಟ್ಟು, ಬಾಲ್ಭವನ್ ಚೇರ್ಮನ್ ಮೊದಲೇ ಇತ್ತು ಮಂತ್ರಿ ಇದ್ದಾಗಲೇ, ಅದ್ ಕೊಟ್ಟು ಇದನ್ನ ಕಸ್ಕೊಂಡ್ರು, ಮಾರಿಸ ಅಲ್ಲಿ ಕೊಟ್ರು. ಆಮೇಲೆ ದೇವೇಗೌಡರು ಕಣ್ಣೋರ್ಸೋ ಮಾತಾಡಿದ್ರು, ಅಯ್ಯೋ ಪಾಪ ನಿಮ್ಮೇಲೆ ಸುಮ್ಸುಮ್ನೆ ಹೇಳ್ಬಿಟ್ರಮ್ಮ, ನಿಮ್ದೇನು ತಪ್ಪಿಲ್ಲ ಅಂತ ನನಗೆ ಗೊತ್ತು ಅಂದ್ರು. ಮುಖ್ಯಮಂತ್ರಿಯಾಗಿ ಬೇಕಾದ್ರೆ ರಕ್ಷಣೆ ಮಾಡ್ಕೋಬಹುದಾಗಿತ್ತು, ಅವ್ರಿಗೆ ಗೊತ್ತಿತ್ತು ಇವೆಲ್ಲ. ಅವರು ಪೊಲೀಸ್ ಕಮಿಷನರು ಹೇಳಿದ್ದಾರೆ ಇದ್ರಲ್ಲಿ ಏನಿಲ್ಲ ಅಂತ. ಕೊನೆಗೆ ಅದನ್ನ ಆಯೋಗ ನೇಮಕ ಮಾಡಿದ್ರು. ಆಯೋಗ ಏನಾಯ್ತು, ಗುಡ್ಡ ಅದು ಹುಲಿತು ಇಲಿ ತೆಗೆದ್ರು ಅನ್ನೋ ಹಾಗೆ. ಅದರಲ್ಲಿ ಕೇರಳದಿಂದ ಬಂದಂತ ಗುಂಪು ಆಟ ಆಡ್ತು, ಅಲ್ಲಿ ಬಿರಿಯಾನಿ ಎಲ್ಲ ಊಟ ಮಾಡಿ, ಅಲ್ಲಿ ಅಂಬೇಡ್ಕರ್ ಮೂರ್ತಿ ಕೆಳಗೆ ಒಬ್ಬ ಕನ್ನಡದ ಆ ಕಡೆ ಇತ್ನ ಅಚ್ಚಾದಿಕ್ತಾ ಹೇರೆ ಅಂತ ನೋಡ್ದ, ಅಲ್ಲಿ ಬಿಸಾಕೋದು ಅಷ್ಟೇ ಹೊತ್ತು ಬೇರೆ ಯಾರು ಏನು ಮಾಡಿದ್ದ ಅನ್ನೋದು ಬಂತು. ಆಮೇಲೆ ನನಗೆ ಹೇಳಿದ್ರು, ಇದು ಕೇವಲ ಸ್ವಲ್ಪ ದಿವಸ ಮಾತ್ರ, ಅವ್ರಿಗೆ ನ್ಯಾಯ ಸಿಕ್ಕ ಕೂಡಲೇ ನಾವು ಮಂತ್ರಿ ಕೊಡ್ತೀವಿ ಅಂತ ದೇವೇಗೌಡರು ಹೇಳಿದ್ರು. ಡೆಲ್ಲಿಗೆ ಹೋದ್ರು ಅವ್ರು, ಪ್ರಧಾನಿಯಾಗಿ ಅವರು ಅದು ಇಲ್ಲಿ ಜೆ ಎಸ್ ಪಟೇಲ್ ಬಂದ್ರು. ಜೆ ಎಸ್ ಪಟೇಲ್ ಹತ್ರ ಹೋಗಿ ನೀವು ಕೇಳ್ರಿ, ನಮ್ಮ ನನಗೆ ಕೊಡಿ ಸರ್ ಈಗ ಎಲ್ಲ ಕ್ಲಿಯರ್ ಆಯ್ತಲ್ಲ ಕೊಡಿ ಅಂತ ಕೇಳ್ರಿ ಅಂದ್ರು. ನಾನು ಕೇಳಲಿಲ್ಲ, ಯಾಕೆಂದ್ರೆ ನಾನು ಲಾಯಕ್ ಇಲ್ಲ ಅಂತ ಗೊತ್ತಾಗಿರ್ತೀನಿ. ನಾನು ಹೋಗಿ ಕೇಳಿದ್ರು ಕೂಡ ಮತ್ತೆ ಮತ್ತೆ ಇಂಥವ್ ಬರ್ತವೆ ಅಂತ ಗೊತ್ತು, ನನಗೆ ಅದರಲ್ಲಿ ಇಂಟ್ರೆಸ್ಟೂ ಇರಲಿಲ್ಲ. ಯಾಕೆಂದ್ರೆ ಎಷ್ಟು ಇದು ಅಂದ್ರೆ, ಪ್ರತಿಯೊಂದು ವಿಷಯಕ್ಕೂ ಕೂಡ ರಾಜಕೀಯದಲ್ಲಿ ಒಬ್ಬರ ಜೇಬಿನಲ್ಲಿ ಒಬ್ರು ಕೈ ಇಡಬೇಕು, ಮತ್ತೆ ಒಬ್ಬರ ಮೇಲೆ ಒಬ್ರು ಏನಾದ್ರು ಹೇಳ್ತಾ ಇದ್ರು. ಎಷ್ಟು ಹೇಳ್ತಾರೆ ಅಂದ್ರೆ, ಈ ಇಲ್ಲಿ ಚೆನ್ನಾಗಿ ಹೆಗಲ ಮೇಲೆ ಕೈ ಇಟ್ಟು ಮಾತಾಡಿ ಆ ಕಡೆ ಅತ್ಯಂತ ಹೇಯವಾದ ರೀತಿಯಲ್ಲಿ ಅವ್ರ ಬಗ್ಗೆ ಮಾತಾಡ್ತಾರೆ. ಅದೆಲ್ಲ ಗೊತ್ತಾದಾಗ ನನಗೆ ಅನ್ನಿಸ್ತು, ನಿಜವಾಗಿಯೂ ಕೊಳಕು ಎಷ್ಟು ಕೊಳಕು ಅಂದ್ರೆ, ಮೇಡಮ್ ಏನು ಹೇಳ್ತಾ ಇದ್ರದ್ನ, ಶಕುಂತಲಾ ಶೆಟ್ಟಿಯವರು, ಇದೊಂದು ವಾಶ್ರೂಮ್ ಇದು, ಇದನ್ನ ಬಹಳ ಕ್ಲೀನ್ ಆಗಿ ಇಟ್ಕೋಬೇಕು ನಾವು, ಮನೆಗೊಂದೇ ಟಾಯ್ಲೆಟ್ ಅಂತ. ನಾನು ಹೇಳ್ತೇನೆ, ರಾಜಕೀಯ ಅನ್ನೋವಂಥದ್ದು ಒಂದು ಸುಂದರವಾದ ಜಗತ್ತು, ಒಂದು ಅತ್ಯಂತ ಸುಂದರವಾದ ಜಗತ್ತು. ಅಲ್ಲಿ ಮನುಷ್ಯ ಪ್ರೀತಿಯಿಂದ ತನ್ನ ಪಾಡಿನ ಕೆಲಸವನ್ನ ತಾನು ಮಾಡಿದ್ದೇ ಆಗಿದೆ, ಈ ದೇಶವನ್ನ ಬಹಳ ಬೇಗನೆ ಒಂದು ಹೊಸ ಸಮಾಜ ಕಟ್ಟಬಹುದು. ಅಲ್ಲಿ ಮೂಢನಂಬಿಕೆಯನ್ನ ತೊಲಗಿಸಬಹುದು, ಜಾತೀಯತೆಯನ್ನ ತೊಲಗಿಸಬಹುದು,
ಮತ್ತೆ ಪ್ರಾಮಾಣಿಕತೆಯಿಂದ ನಾವು ಮಾಡಿದ್ರೆ ಎಷ್ಟು ಬರುತ್ತೆ, ಎಷ್ಟು ಕೋಟಿ ಬರ್ತಿ ರೋಡಿಗೆ ಹಾಕ್ಬಿಡ್ಲಿ ನೋಡ, ನಾನು ರೋಡ್ ಹೊಡಿಯುತ್ತೇನೆ, 10 ವರ್ಷ ಅದು ಹೊಡಿಯಲ್ಲ. ಕೆರೆಗಳು ಹೂಳು ಅತ್ತಗೆ ಅಂತ ತಗೊಳ್ತಾರೆ, ಕೆರೆಗಳು ನನ್ನ ಕ್ಷೇತ್ರದಲ್ಲಿ ಎಷ್ಟು ಕೆರೆಗಳಿದ್ದಾವೆ, ಅದು ಹೂಳು ಎತ್ತಿ ಬಿಡ್ಲಿ ನೋಡ, ಏನು ಇರೋದು, ನೀರಿರ್ತದೆ, ನಮ್ಮ ಪರಿಸರ ಜೋಪಾನ ಆಗ್ತದೆ. ಅರಣ್ಯ ಇಲಾಖೆಯವರು ಕೋಟಿ ಕೋಟಿ ರೂಪಾಯಿ ಬರ್ತವೆ, ಅರಣ್ಯ ಇಲಾಖೆಯಲ್ಲಿ ಎಷ್ಟು ಗಿಡ ಮರಗಳು ಎಷ್ಟಿದಾವೆ ಅವನಿಗೆ ಗೊತ್ತಿರಬೇಕು, ಅದನ್ನ ಜೋಪಾನ ಮಾಡಬೇಕು, ಆ ಒಣ ಸೌದೆಯನ್ನ ಬೇರೆಡಕ್ಕೆ ಬಳಸಬೇಕು, ಹಸಿದನ್ನ ಮತ್ತೆ ನೆಡಬೇಕು, ಹಂಗ್ ಮಾಡ್ಲಿ ನೋಡೋಣ. ಅರಣ್ಯದಲ್ಲಿರುವಂತಹ ಆದಿವಾಸಿಗಳ ಮೂಲಕನೇ ಮೋಸ ಮಾಡಿ ರೆಸಾರ್ಟ್ ಮಾಡ್ತಾರೆ, ಹೊಟ್ಟೆ ಉದ್ದವತ್ತಲ್ಲಿ ನೋಡಿದ್ರೆ ಕಾಡು ಏನಿಲ್ಲ, ನಾಶ ಆಗ್ತಾ ಹೋಗ್ತಾ ಇದೆ. ಇಂಥವೆಲ್ಲ ಮಾಡಿ ಮಾಡಿ ಹೊಟ್ಟೆ ಚೂರಿ ಇಟ್ಕೊಂಡು ನಾವು ಉದ್ಧಾರ ಮಾಡ್ತೀವಿ, ನಾವು ಈ ಜಗತ್ತಿನ ಬಹಳ ದೊಡ್ಡ ಮುತ್ಸದ್ದಿಗಳು ಅಂತ ಹೇಳ್ತಾರಲ್ಲ, ಅದು ನಾವು ನಾಚಿಕೆ ಪಡುವಂತ ವಿಷಯ. ಅವರು ನಮ್ಮ ನಡುವಿನ ಜನನೇ, ರಾಜಕಾರಣಿಗಳು ಬೇರೆ ಅಲ್ಲ, ಅಧಿಕಾರಿಗಳು ಬೇರೆ ಅಲ್ಲ, ಎಲ್ಲರೂ ನಮ್ಮವರೇ. ಆ ಎಲ್ಲರೂ ನಮ್ಮವರೇ ಇವತ್ತು ಬೆನ್ನಿನ ಹತ್ತಿ ಹೋಗ್ತಾ ಇರೋದು ಹಣ ಹಿಂದೆ. ಅಂಥ ಒಂದು ವಾತಾವರಣದಲ್ಲಿ ನಾವು ಯಾವ ಪಾರ್ಟಿಗಿದ್ದೀವಿ, ಓ ಈ ಪಾರ್ಟಿ ಬಹಳ ಒಳ್ಳೇದು, ಆ ಪಾರ್ಟಿ ಬಹಳ ಒಳ್ಳೇದು ಅನ್ನೋದಕ್ಕಿಂತಲೂ ನಾವು ನಿಜವಾಗಿಯೂ ಮನುಷ್ಯರಾಗಿ ಎಷ್ಟು ಬದುಕ್ತಾ ಇದ್ದೀವಿ ಅದು ಬಹಳ ಮುಖ್ಯ ಆಗ್ತದೆ ಅಂತ ನನಗನ್ಸುತ್ತೆ. ಹಾಗಾಗಿ ನನ್ನ 5 ವರ್ಷಗಳ ಜೀವನದಲ್ಲಿ ನಾನು ಮಾಡಿದ್ದು ಅಂದರೆ ಒಂದು ಮಹಿಳಾ ಆಯೋಗಕ್ಕೆ ಮಸೂದೆಯನ್ನು ಮಂಡಿಸಿ. ಆ ಮಸೂದೆಯಲ್ಲಿ ರಾಜ್ಯಕ್ಕೆ ಒಂದು ಮಹಿಳಾ ಆಯೋಗ ಬೇಕು, ಆ ಆಯೋಗ ಕೇವಲ ಆಗಿನ ರೇಟ್ನಲ್ಲಿ 34 ಲಕ್ಷ ರೂಪಾಯಿ, 34 ಲಕ್ಷ ರೂಪಾಯಿನಲ್ಲಿ ಆರ್ಥಿಕ ವೆಚ್ಚ ಎಲ್ಲ ತೋರಿಸಿ ಇದನ್ನ ಮಾಡಬೇಕು ಅಂದಾಗ ಆ ಮಸೂದೆ ಪಾಸ್ ಆಯಿತು. 1 ವರ್ಷದಲ್ಲಿ ನನ್ನ ಆಗಿದ ಕೆಲಸ ಅಂದ್ರೆ ಅದು. ಆಮೇಲೆ ಅಪ್ಪಕೃಷ್ಣ ಪ್ರಾಜೆಕ್ಟ್ನಿಂದ 5 ವರ್ಷ ನಾನು MLA ಆದ ಅವಧಿಯಲ್ಲಿ ಅದು ಪೂರ್ತಿ ಮುಗಿತು, ಅದು ಕೂಡ ನನಗೆ ಸಂತೋಷ ತಂತು. ಕಾಲೇಜ್ಗಳು ಅವಂತೂ ಮಾಮೂಲಿ ಕಾಲೇಜ್ಗಳು, ರಸ್ತೆಗಳು ಅವೆಲ್ಲ ಆದ್ವಿ. ಮತ್ತೆ ಒಂದು ನಾನು ಇಲ್ಲಿ ಮಾಡಿದ್ದು ನನಗೆ ಹೆಂಗೆ ನನ್ನ ಹೆಸರನ್ನ ಬಿಟ್ಟು ಬೇರೆ ಮಾಡಿದ್ರು ಅಂದ್ರೆ, ನಾನು ಇದಕ್ಕೆ ಹೋಗಿದ್ದೆ, ಅಸ್ಸಾಂ ಎಲ್ಲ ಹೋಗಿದ್ದೆ, ಆಗ ಇದನ್ನು ನೋಡಿದೆ, ಅಲ್ಲಿ ಒಂದು ಭವನ ಇತ್ತು, ಅವ್ರ ಭಾಷೆಯ ಭವನ, ನಾವು ಕನ್ನಡ ಭವನ ಅಂತ ಯಾಕೆ ಮಾಡಬಾರ್ದು ಅಂತ ನಾನು ಪ್ರಯತ್ನ ಮಾಡಿದೆ. ರವೀಂದ್ರ ಕಲಾಕ್ಷೇತ್ರದ ಪಕ್ಕದಲ್ಲಿ ಜಾಗ ಖಾಲಿ ಇತ್ತು, ಆಗ MK ಇಂದ್ರಾ ಅವರು ಎಲ್ಲರೂ ಇದ್ರು, ನಮ್ಮ ಚಿದಾನಂದ ಮೂರ್ತಿಗಳು, GS ಶಿವರುದ್ರಪ್ಪರು, ಇವರಿಗೆಲ್ಲರಿಗೂ ಹೇಳಿದೆ, ಸರ್ ನಾನು ಇಂಥ ಒಂದು ಮಾಡಬೇಕು ಅಂತ ಮಾಡಿದ್ದೀನಿ ಅಂತ ಮೀಟಿಂಗ್ ಕರೆದು. ಕರೆದ್ರೆ ಅವರು ಚಿದಾನಂದ ಮೂರ್ತಿಗಳು ಒಪ್ಪಲಿಲ್ಲ, ಒಂದು 200 ಜನ ಒಪ್ಪಲಿಲ್ಲ, ಇಲ್ಲ ಇಲ್ಲ ಇಲ್ಲಿ ರವೀಂದ್ರ ಕಲಾಕ್ಷೇತ್ರದ ಅಂದ ಕೆಟ್ಟ ಕೆಡತ್ತೆ, ನೀವು ಬೇರೆ ಎಲ್ಲರ ಮಾಡ್ರಿ, ಕನ್ನಡ ಭವನ ಅಂತ ಮಾಡೋದು ಬೇಕಾಗಿಲ್ಲ ಅಂತಂದ್ರು. ಆಮೇಲೆ ನಾನು ಮುಖ್ಯಮಂತ್ರಿಗಳಿಗೆ ಹೇಳಿದೆ, ಸರ್ ಇದು ಮಾಡಲೇಬೇಕು ಸರ್, ಇಲ್ಲಿ ಜಾಗ ಇದೆ, ಕೆಲವ್ರು ಮಾತ್ರ ಬೇಡ ಅಂತಿದ್ದಾರೆ, ಆದರೆ ಎಲ್ಲರೂ ಒಪ್ಕೊಳ್ತೀನಿ ಅಂತ. ನೋಡಿ ಅವ್ರ ಕಡೆ ಎಲ್ಲ ಒಪ್ಪಿ ಸಹಿ ಹಾಕ್ಸ್ಕೊಳ್ಳಿ, ಒಂದು ಮೀಟಿಂಗ್ ಕರೀರಿ, ಅವರೆಲ್ಲ ಒಪ್ಪಿ, ನಂದೇನಿಲ್ಲ ಮಾಡಿ ಹಣ ಸ್ಯಾಂಕ್ಷನ್ ಮಾಡೋಣ ಅಂತ. ಆವಾಗ ಮತ್ತೆ ಅವ್ರ ಮನ ಒಲಿಸಿ, ಒಂದಿಬ್ಬರು ಮೂವರು ಮಾತ್ರ ಬೇಡ ಅಂದವರಿಗೆ ಮನ ಒಲಿಸಿ, ಅಲ್ಲಿ ಕನ್ನಡ ಭವನದ ಒಂದು ಜಾಗ ನಿರ್ಧಾರ ಮಾಡಿ ಇಷ್ಟು ಅಂತ ಸಹಿ ಹಾಕ್ಸ್ಕೊಂಡೆ. ಆ ಕಡತಕ್ಕೆ ಸಹಿ ಹಾಕ್ಸಿದ್ ನಾನು, ಆದ್ರೆ ಆಮೇಲಿಂದ ಬಂದಂತ ಮಂತ್ರಿಗಳು ಅದನ್ನ ನೆನೆಸ್ಕೊಳ್ಳೇ ಇಲ್ಲ, ಅವರೇ ಎಲ್ಲ ನಾವು ಮಾಡಿದ್ವಿ ಅನ್ನೋ ರೀತಿಯಲ್ಲಿ ಅದು ಮಾಡಿಕೊಂಡ್ರು. ಆದ್ರೂ ಕೂಡ ಯಾರೇ ಮಾಡಲಿ ಯಾರೇ ಬಿಡ್ಲಿ, ಅಲ್ಲಿ ಕನ್ನಡ ಭವನ ಆಯ್ತು. ಇವತ್ತು ಎಲ್ಲಾ ಇಲಾಖೆಗಳು, ಎಲ್ಲಾ ಕನ್ನಡದ ಶಾಖೆಗಳೆಲ್ಲ ಒಂದೇ ಕಡೆ ಸಿಗ್ತಾವ, ನಮಗೆ ಅಕಾಡೆಮಿಗಳು ಒಂದೇ ಕಡೆ ಸಿಗ್ತವೆ. ಈ ರೀತಿಯಾಗಿ ನಾನು ಕೆಲಸ ಮಾಡಿದೆ. ಮತ್ತೆ ನನಗೆ ನಾನು ಇಳಿಯೋದಕ್ಕೆ ಒಂದು ಮೂಲಕ ಮುಖ್ಯ ಕಾರಣ ಅಂದ್ರೆ ಅಕಾಡೆಮಿಗಳು ಬಹಳ ಬೇಡ ಅಂತ. ಎಲ್ಲಾ ಜನಾಂಗಕ್ಕೂ ಒಂದೊಂದು ಅಕಾಡೆಮಿ ಮಾಡಿದ್ರೆ ಹಣ ಎಲ್ಲ 15-15 ಜನ ಮೆಂಬರ್ಸ್, ಒಬ್ಬ ಅಧ್ಯಕ್ಷರು, ಇವ್ರಗಳಿಗೆ ಹೋಗುತ್ತೆ. ಯಾಕೆ ಎಲ್ಲ ಅಕಾಡೆಮಿಗಳಿಗೂ ಒಂದೇ ಕಡೆ ಹಣ ಇಟ್ಟು ತೆಗೆದ್ರೆ ಒಂದು 15 ಜನ ಅಷ್ಟೇ ಮೆಂಬರ್ಸ್ ಇರ್ತಾರೆ, ಒಬ್ಬ ಅಧ್ಯಕ್ಷ ಇರ್ತಾರೆ, ಎಷ್ಟೊಂದು ಹಣ ಉಳಿತದಲ್ಲ. ಸರ್ಕಾರಕ್ಕೆ ಹಣ ಉಳಿಯೋದನ್ನ ನಾವು ಬೇರೆ ಇದಕ್ಕೆ ಬಳಸಬಹುದು, ಕಲೆಗೆ ಸಂಸ್ಕೃತಿಗೆ ಅಂತ. ಆದ್ರೆ ಅದನ್ನ ಬಹಳ ವಿರೋಧ ಮಾಡಿದ್ರು, ಅದು ಒಂದು ಕಾರಣ ಆಯ್ತು. ಹೀಗೆ ನಾವು ಎದುರು ಹಾಕೊಳ್ತ ಹೋದಾಗ, ಎದುರು ಎಷ್ಟೆಷ್ಟು ಎದುರು ಹಾಕೊಳ್ತೀವಿ ಮಂತ್ರಿಗಳಿಗೆ, ಅಥವಾ ನಮಗೆ ಅನಿಸಿದ್ದನ್ನ ನಾವು ಸೀದಾ ಸೀದಾ ಹೇಳ್ತೀವಿ, ಆವತ್ತು ನಮಗೆ ಅಲ್ಲಿ ಉಳಗಲ ಇಲ್ಲ, ಉಳಿಸೋದಿಲ್ಲ. ನಾವು 2 ಮಾರ್ಗಗಳಿದಾವ ನಮ್ಮ ಮುಂದೆ. ಒಂದೇನಪ್ಪ ಅಂದ್ರೆ ರಾಜಿಯಾಗಿ ಅವ್ರ ಮುಂದೆ ನಾವು ಜೀ ಹುಜೂರ್ ಮಾಡಿಕೊಂಡು ಅವ್ರು ಹೇಳಿದ್ದಕ್ಕೆಲ್ಲ ಹ್ಞೂ ಅಂತ ಇದ್ರೆ ನಾವು 5 ಅಲ್ಲ 10 ವರ್ಷ ಅಲ್ಲ ಜೀವ ಪರ್ಯಂತ ಇರ್ಬೋದು, ಮತ್ತೆ ಹಣ ಮಾಡಿ ಮಾಡಿ ಕೊಡ್ತಿರೋವಂಥದ್ದು. ಇಲ್ಲ ಅಂದ್ರೆ ಅಲ್ಲಿ ಉಳಗಲ ಇಲ್ಲ. ನನಗೆ ಇವರು ಕರೆದ್ರು, ಯಾರು ನಮ್ಮ ಯಡಿಯೂರಪ್ಪರು, ಒಂದ್ಸಾರಿ ಯಾವುದೋ ಒಂದು ಕೆಲಸಕ್ಕೆ ಹೋಗಿದ್ದೆ, ಅಮ್ಮ ನಿಮ್ಮಲ್ಲಿ ನೀವು ಬನ್ನಿ, ನಮ್ಮಲ್ಲಿ 1 ಕೋಟಿ ನಿಮ್ಮ ಹೆಸರಲ್ಲಿ ಇಡ್ತೀವಿ ಜಾಯಿಂಟ್ ಅಕೌಂಟ್ ಅಲ್ಲಿ, ನಿಮ್ಮನ್ನು ಗೆಲ್ಲಿಸ್ಕೊಳ್ತೀವಿ, ನಿಮ್ಮಂತ ನಮಗೆ ಬೇಕು ಅಂತ. ಸರ್ ನಿಮ್ ಬಗ್ಗೆ ನನ್ಗೆ ತುಂಬಾ ಗೌರವ ಇದೆ, ನಿಮ್ ಪಾರ್ಟಿ ಬಗ್ಗೆ ಇಲ್ಲ ಸರ್, ಅದು ಕೋಮುವಾದಿ ಪಕ್ಷ ಅಂತ ನಾವು ಯಾವತ್ತೂ ಅದಕ್ಕೆ ಕೈ ಮುಗಿದು ದೂರ ಇದ್ದೀವಿ, ದಯವಿಟ್ಟು ಕ್ಷಮಿಸಿ, ನಮ್ಮ ಕೆಲಸಗಳು ನೀವು ಮಾಡಿಕೊಟ್ರೆ ಅಷ್ಟು ಸಾಕು ಸರ್ ನಮಗೆ ಅಂತಂದ. ಆಮೇಲೆ ಸಿದ್ದರಾಮಯ್ಯನವರು ಅವೆಲ್ಲ ನಾವೆಲ್ಲ ಜೊತೆಗಿದ್ದವರು ಒಂದ್ಸರಿ ಹೇಳಿದ್ರು ಮಾತಲ್ಲಿ, ಬಂದ್ಬಿಡಿ ಕಾಂಗ್ರೆಸ್ಗೆ ಅಂತ. ಇಲ್ಲ ಸರ್, ಈಗ ಹೊರಗಿದ್ದೆ ಇಷ್ಟು ಮಾಡ್ತಾ ಇದ್ದೀನಿ, ಒಳಗೆ ಬಂದ್ರೆ ಏನು ಅವಾಂತರಗಳು ಏನು ಅಂತಂದೆ ನಾನು. ನಾವು ಯಾವತ್ತೂ ಹೋಗಕ್ಕೂ ಸಾಧ್ಯ ಇಲ್ಲ ಯಾವ ಪಾರ್ಟಿನಲ್ಲಿ, ಯಾಕೆ ಅಂದ್ರೆ ನಮಗೆ ಅರ್ಹತೆ ಇಲ್ಲ ಅಂತ ನಾವು ಅನ್ಕೋತೀವಿ. ಅವರುಗಳಿಗೆ ಅವರೆಲ್ಲ ಸರಿ ಇಲ್ಲ ಅಂತ ಹೇಳುವಷ್ಟು ಅಹಂಕಾರ ಬೇಡ ನಮಗೆ, ಅಂತ ಅಹಂ ಇಲ್ಲ.
ನಾವು ಅದಕ್ಕೆ ಸೂಟೇಬಲ್ ವ್ಯಕ್ತಿ ಅಂತ. ನಮಗೆಲ್ಲಿ ಸರಿ ಅನ್ಸುತ್ತೆ, ನಮಗೆಲ್ಲಿ ಖುಷಿ ಆಗುತ್ತೆ, ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ತನ್ನದೇ ಆದಂತ ಒಂದು ಖುಷಿ ಇದೆ. ಆ ಖುಷಿ ಸಾಹಿತ್ಯದಲ್ಲಿ ಸಿಗ್ಬಹುದು. ಆಮೇಲೆ ಎಲ್ಲರೂ ಹೇಳ್ತಾರೆ ನಾವು ಸೇವೆಯನ್ನು ಮಾಡಿದೆವು. ಸೇವೆ ಅನ್ನೋದು ಕರ್ತವ್ಯ ಅನ್ನೋದು ಬೇರೆ ಬೇರೆ. ನಾವು ಮೊದಲು ಅದನ್ನ ಅರ್ಥ ಮಾಡ್ಕೋಬೇಕು. ನಾನು ಸೇವೆ ಮಾಡ್ತೀನಿ ಅಂದ್ರೆ ಅಲ್ಲ, ಇಲ್ಲಿ ಬಂದ್ರೆ ನನ್ನ ಅಕಾಡೆಮಿ ಯೂನಿವರ್ಸಿಟಿಯವ್ರು ನನಗೆ TADA ಕೊಡ್ತಾರೆ, ನಾನು ಹೋಗೋ ಬರೋ ಖರ್ಚು ಕೊಡ್ತಾರೆ, ಅದು ಸೇವೆ ಅಲ್ಲ, ಅದು ಕರ್ತವ್ಯ. ಸೇವೆ ಅಂದ್ರೆ ಒಂದ್ ಪೈಸಾನೂ ಇಲ್ಲದೆ. ನಮ್ಮ ಇವರು ಪುಂಡಲೀಕ್ ಹಾಲಂಬಿ ಅವರು 3 ವರ್ಷಗಳ ಕಾಲ ಅಧ್ಯಕ್ಷರ ಕೆಲಸ ಮಾಡಿದ್ರು, ಒಂದನೇ ಪೈಸಾ ಮುಟ್ಲಿಲ್ಲ. ಎಲ್ರಿಗೂ ಕೊಡ್ತಾರ ಅವರು TADA, ಆದ್ರೆ ಅವ್ರು ತಗೊಳ್ಳಿಲ್ಲ. ಅದು ಸೇವೆ. ಸೇವೆ ಅಂದ್ರೆ ನಾವು ಏನೋ ತಗೊಳ್ಳಾಗ ಮಾಡುವಂಥದ್ದು. ನಾವು ಯಾವ ರಾಜಕಾರಣಿಗಳು ಕೂಡ, ಯಾವ ಸಾಹಿತಿಗಳು ಕೂಡ ನಾವು ಸೇವೆಯನ್ನ ಮಾಡ್ತಾ ಇಲ್ಲ. ನಾನು ಘಂಟಾಘೋಷವಾಗಿ ಹೇಳ್ತೀನಿ, ನಾವೆಲ್ಲ ಕರ್ತವ್ಯವನ್ನ ನೆಟ್ಟಗೆ ಮಾಡಿದ್ರೆ ಸಾಕು. ನೆಟ್ಟಗೆ ಕರ್ತವ್ಯ ಮಾಡ್ತಿದ್ದೀವಿ ಅಂದ್ಕೊಂಡೆ ಬಹಳ ಒಳ್ಳೆಯವರನ್ನಲ್ಲ. ನಾನು ನಮಗೆ ಸಿಗುವಂತ ಈ ಗುಣವನ್ನ ಎಷ್ಟರ ಮಟ್ಟಿಗೆ ನಾನು ತೀರಿಸ್ತಾ ಇದ್ದೀನಿ ಅನ್ನೋ ಪ್ರಜ್ಞೆ ಇಟ್ಟುಕೊಂಡು ನಾವು ಕೆಲಸ ಮಾಡ್ತೀವಲ್ಲ, ಅದು ರಾಜಕೀಯಕ್ಕೂ ಸಲ್ಲತ್ತೆ, ಅದು ಅಧಿಕಾರಿಗಳು ಆಗತ್ತೆ, ಜನಸಾಮಾನ್ಯರಿಗೂ ಆಗುತ್ತೆ. ಈಗ ಇವರು ವೈಸ್ ಚಾನ್ಸಲರ್ ಆಗಿದ್ದಾರೆ ನಮ್ಮ ಮಲ್ಲಿಕಾ ಘಂಟಿಯವರು, ನಮಗೆಲ್ಲ ಹೆಮ್ಮೆ ಇದೆ. ತಮ್ಮದೇ ಆದಂತ ಇತಿಮಿತಿಯಲ್ಲಿ ಬಹಳ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅವ್ರನ್ನು ತುಂಬಾ ಕಾಳಜಿಯಿಂದ ಇದಕ್ಕೆ ಏನೇನ್ ಬೇಕು ಎಲ್ಲ ಒಂದು ಲಿಸ್ಟ್ ಮಾಡಿ 2 ದಿವಸ ಕೂತು ಎಲ್ಲ ಚರ್ಚೆ ಮಾಡಿ ಒಂದು ನಿರ್ಣಯ ಮಾಡಿ ಅದನ್ನ ಮುಖ್ಯಮಂತ್ರಿಗಳ ಹತ್ರ ಈಗ ಹೇಳೋದಿದ್ದಾರೆ. ನಾವೆಲ್ಲ ಕೂಡ ಹೋಗ್ಬೇಕು ಅಂತ ಹೇಳ್ತಾ ಇದ್ದಾರೆ. ಆ ರೀತಿಯಲ್ಲಿ ತಮ್ಮ ಪಾಲಿಗೆ ಬಂದ ಕೆಲಸವನ್ನ ಯಾರು ನಿಷ್ಠೆಯಿಂದ, ಅದು ನನ್ನದೇ ಕೆಲಸ, ಇದರಲ್ಲಿ ನನ್ನ ಪ್ರಾಣ ಬಿಟ್ಟರೂ ಸರಿನೇ, ನಾನು ಯಾವುದೇ ರೀತಿಯ ಒಂದು ಭ್ರಷ್ಟಾಚಾರ ಮಾಡಲ್ಲ ಮತ್ತು ನಿಷ್ಠೆಯನ್ನ ಕಳ್ಕೊಳ್ಳಲ್ಲ ಅಂತ ಪ್ರೀತಿಯಿಂದ ಮಾಡ್ತಾರಲ್ಲ, ಅದು ಯಾವ ಕ್ಷೇತ್ರದವರು ಸಣ್ಣವರು ದೊಡ್ಡವರು ಯಾರೇ ಆಗಿರಲಿ, ಅದು ಪ್ರಾಮಾಣಿಕತೆ, ಅದು ಸೇವೆ. ಅದನ್ನ ನಾನು ಬಹಳ ಮೆಚ್ಕೊಳ್ತೇನೆ. ನಾನು ಆ ದಿಸೆಯಲ್ಲಿ ಹೋಗೋದಕ್ಕೆ ಪ್ರಯತ್ನ ಮಾಡ್ತಾ ಇರೋಳು ಅಂತ. ವಯಸ್ಸಾಗಿ ವಯಸ್ಸಾದ ಕೂಡಲೇ ನಾವು ಪ್ರಾಮಾಣಿಕತೆ ಬಿಟ್ಬಿಡಕ್ಕಂತೇನಿಲ್ಲ, ನಾವು ಕಲಿತಾನೆ ಇರಬೇಕು ಅಂತ ನಾನು ಅನ್ಕೊಂಡಿದ್ದೀನಿ. ಕಲಿತಾನೆ ಇರಬೇಕು ಹೊಸದಾಗಿ ಯಾವ್ಯಾವ ನೀತಿ ನಿಯಮಗಳಿದ್ದಾವೆ ಮತ್ತು ಅದನ್ನ ಪಾಲಿಸ್ತಾನೆ ಇರಬೇಕು. ಅದು ನನ್ನ ರಾಜಕೀಯ ಜೀವನದಲ್ಲಿ ನಾನು ಈ ರೀತಿಯಿಂದ ಪ್ರವೇಶ ಮಾಡದೆ ಗೊತ್ತಿರ್ಲಾರ್ದೇನೆ ಹೊರಗೆ ಬಂದೆ. ಹೊರಗೆ ಬಂದೇನು ಕೂಡ ನನಗೆ ಬಿಡುವಿಲ್ಲ. ಯಾಕೆ ಬಿಡುವಿಲ್ಲ ಅಂದ್ರೆ ನಾನಾಗಿ ಹಚ್ಕೊಂಡಿರುವಂತದ್ದು. ಯಾರು ಯಾರೋ ಒಂದು ಭಾಷಣ ಕಲಿತಾರೆ, ಟಿಪ್ಪು ಸುಲ್ತಾನ್ ಬಗ್ಗೆ ನನಗೆ ಸರಿಯಾಗಿ ಗೊತ್ತಿರಲಿಲ್ಲ, ಅದನ್ನ ತಿಳ್ಕೊಂಡೆ, ಅವನ ಬಗ್ಗೆ ಮಾತಾಡಿದೆ, ಖುಷಿಯಾಯಿತು. ಓ ಹೌದಲ್ಲ ಹೀಗಿದೆ. ಕುದ್ಮಲ್ ರಂಗರಾವ್ ಬಗ್ಗೆ ನೀವು ಮಾತಾಡ್ಬೇಕು ಮೇಡಮ್, ಒಂದು ನೆನಪು. ಅರೆ ಕುದ್ಮಲ್ ರಂಗರಾವ್ ಹುಡುಗದೆ ಏನೆಲ್ಲ ಮಾಡಿದ್ದಾರೆ, ಒಬ್ಬ ದಲಿತರಲ್ಲ, ಅವರು ಬ್ರಾಹ್ಮಣರು, ಸಾರಸ್ವತ ಬ್ರಾಹ್ಮಣ, ಒಬ್ಬ ಏನೇನ್ ಕೆಲಸ ಮಾಡಿದಾರ. ಹೀಗೆ ನಾವು ತಿಳ್ಕೊಳ್ತಾ ಹೋದ್ರೆ ನಾವು ಎಷ್ಟು ಸಣ್ಣರನ್ನ ನಮಗ್ ಗೊತ್ತಾಗ, ಎಷ್ಟು ಸಣ್ಣವ್ರು ನಾವು, ಎಷ್ಟು ಮೌಢ್ಯ ನಮ್ಮನ್ನ ಆವರಿಸಿದೆ, ಎಷ್ಟು ಭ್ರಮೆಯೊಳಗಿದೀವಿ ನಾವು. ಇದನ್ನೆಲ್ಲ ನಾವು ನಮ್ಮನ್ನ ನಾವು ಪರೀಕ್ಷೆ ಮಾಡ್ಕೊಳ್ಳೋದೇ ರಾಜಕೀಯ. ಅದು ಮನೆಯಿಂದ ಆಗಿರ್ಬೋದು, ಹೊರಗಾಗಿರ್ಬಹುದು, ಯಾವುದೇ ಆಗಿರ್ಬಹುದು, ಅಂತ ರಾಜಕೀಯವನ್ನ ನಾವು ಇವತ್ತು ಸವಾಲಾಗಿ ಸ್ವೀಕಾರ ಮಾಡಬೇಕಾಗಿದೆ. ಇದರಲ್ಲಿ ಮಹಿಳೆಯರು ಪುರುಷರು ಅಂತ ನನಗೇನು ಅನ್ಸಲ್ಲ. ಮಹಿಳೆ ಬಂದರೆ ಬಹಳ ಒಳ್ಳೆ ಕೆಲಸ ಮಾಡೋಳು ಅಂತ ಯಾವನು ಮನೆಯಿಂದ ಹೊರಗೆ ಕಳಿಸ್ಲಾರ್ದು ಅಂತ ಗಂಡು ಅಂತ ಪುರುಷರು ಹೇಳ್ತಿರ್ತಾರೆ. ಅವನಿಗೇನು ಗಂಡು ಹೋಗ್ಬೇಕು, ಮನೇಲಿ ಹೆಂಡತಿ ಅಡುಗೆ ಮಾಡ್ಕೊಂಡು ಬಿದ್ದಿರೋ, ಪೂಜೆ ಮಾಡಂತ ಅವನಿಗೆ 24 ಗಂಟೆ ಅವ್ರು ಪೂಜೆ ಮಾಡ್ತಿರ್ಬೇಕು. ಇವನು ಅವ್ರು ಪೂಜೆ ಮಾಡೋದಕ್ಕೆ ನಾನು ಚೆನ್ನಾಗಿದ್ದೀನಿ ಅಂತ ಇವನು ಭ್ರಮಿಸ್ತಾನೆ. ಅಂತ ಜನಗಳು ಹೋಗ್ತಾರೆ, ಅಲ್ಲಿ ಚಿನ್ನ ಎಲ್ಲ ಸುರಿತಾರೆ. ಅಲ್ಲಿ ಯಾವ ತೆಲಂಗಾಣದ ಮಂತ್ರಿ ಅಲ್ಲೆಲ್ಲ ಬಡತನದಲ್ಲಿ ಸಾಯ್ತಾ ಇದ್ದಾರೆ. ಅವ್ ಮನೆಯಲ್ಲಾರ ಉಗಿಬಾರ್ದ ಯಾರು, ಅಷ್ಟೊಂದು ಬಡತನ ಇದೆ, ದನಕರುಗಳು ಸಾಯ್ತಾ ಇದ್ದಾವೆ, ಬರಗಾಲ ಇದೆ ಅಂತದ್ರಲ್ಲಿ ಅವನು ಅಲ್ಲಿ ಚಿನ್ನ ಕೊಡ್ತಾನೆ. ಯಾರಾದ್ರೂ ಒಬ್ರು ಹೇಳೋದಲ್ಲ, ಎಂಥ ಜನ. ನನಗೆ ಆ ಜನಗಳ ಬಗ್ಗೆ ಆಸೆ ಇದೆ. ಯಾರು 100 ಜನ ಸುಮ್ಮನೆ ಬಿಡ್ಲಪ್ಪ, ಒಪ್ಪನರ ಧ್ವನಿ ಎತ್ತಿ ಕೆನ್ನೆ ಹೊಡಿಯೋದು ಬೇಡ. ಇದು ಇದಲ್ಲ, ಇದು ದೇವರಂದ್ರೆ ಇದಲ್ಲ, ಚಿನ್ನ ಕೊಡೋದಲ್ಲ, ಬೆಳ್ಳಿ ಕೊಡೋದಲ್ಲ ಅಂತ ಯಾರು ಹೇಳೋದಲ್ಲ. ಹೇಳ್ಬೇಕದನ್ನು ನಾವು ಹೇಳಬೇಕು. ಇವತ್ತು ನಮಗೆ ಬೇಕಾಗಿರೋದು ಮಾತಾಡಬೇಕು, ಆದ್ರೆ ಆಡುವಂತ ಮಾತನ್ನ ಆಡುವಂತದ್ದೇ ರಾಜಕಾರಣ, ಅದು ಶುದ್ಧವಾದ ರಾಜಕಾರಣ. ಆಡಬೇಕಾದಂತ ಮಾತನ್ನ ಆಡ್ಬೇಕು, ಯಾವುದು ಆಡಬಾರ್ದು ಅದನ್ನ ತಡಿಬೇಕು. ಅದು ಇವತ್ತಿನ ರಾಜಕಾರಣದಲ್ಲಿ ಆಗ್ಬೇಕಾಗಿದೆ. ಆವತ್ತು ನಮ್ಗೆ ಹೆಂಡಾಗ ಹಂಚಿದೆ, ಅದು ಹಂಚಿದೆ, ಇದು ಹಂಚಿದೆ. ಮೇಡಮ್ ಹೇಳಿದ್ರು ನೀವು ಅದು ಹಂಚ್ರಿ ಅಂತಿದೆ ಸೋಲ್ತೀರಾ ಅಂತ. ನನಗೂ ಹಂಗೆ ಹೇಳಿದ್ರು, ನನಗೆ ದೇವೇಗೌಡರು ಸಿದ್ದರಾಮಯ್ಯ ಇನ್ನೇನು ಸ್ವಲ್ಪ ಹೊತ್ತಿಗೆ ನಾನು ಎಲ್ಲ ರೆಡಿ ಮಾಡಿಕೊಂಡು ಸುಮ್ಮನೆ 1000 ರೂಪಾಯಿ ಖರ್ಚು ಮಾಡ್ಕೊಂಡು ಎಲ್ಲ ಮಾಡಿದ್ಮೇಲೆ ಹಾ ಈ ಫಾರ್ಮ್ ಬೇರೆಯವ್ರಿಗೆ ಕೊಡ್ತೀವಿ, ಬಿ ಫಾರ್ಮು ಗೊತ್ತಾಗಿ ವಾಪಸ್ ತಗೊಂಬಂದು ಬಿಡಮ್ಮ ಅಂದ್ರು. ಅಲ್ಲೆಲ್ಲ ಹೇಳ್ತಾ ಇದ್ದಾರೆ ಏನ್ರಿ ಇಷ್ಟೆಲ್ಲ ಮಾಡಿದ್ರು, ಅವ್ರ ಫೋಟೋನೇ ಹಾಕ್ಸಿದೀವಿ, ಎಲ್ಲ ಪಾಮ್ ಪ್ರಿಂಟ್ ಆಗಿದೆ, ಎಲ್ಲ ಹಚ್ಚಿಬಿಟ್ಟಿದೀವಿ, ಮೊದಲ ಸಾರಿ ಅಂತೂ ಗೆದ್ದು ಬಂದ್ಬಿಟ್ಟೆ, 5 ವರ್ಷ ಆಯ್ತು, ಈ ಸಾರಿನೂ ಕೊಡ್ತೀವಿ ಅಂದಿದ್ದೆ. ನಾನು ಹೋಗಿ ದೇವದುರ್ಗದಲ್ಲೆಲ್ಲ ಮಾಡಿದ್ರೆ ಕೊನೆಗೆ ಟಾಟಾ ಸುಮೋದಲ್ಲಿ ಎಲ್ಲ ತುಂಬಿಕೊಂಡು ಬಾಯಿ ಮುಚ್ಕೊಂಡು ಬಂದೆ. ಬಂದ್ಮೇಲೆ ಸುಮ್ಮನಿಲ್ಲಾರ್ದೆ ಒಂದು 5 ಜನ ಬಂದ್ರು. ಅದನ್ನ ಕೊನೆದಾಗ ಹೇಳ್ತೀನಿ, ಜಾಸ್ತಿ ಮಾತಾಡೋದೇ. ಯಾವ್ದದು ಹೊಳೆ ಹೊಂದಿದ್ರೆ ಒಂದು 5-6 ಜನ ಗಂಟಿದ್ರು ನಮಗೆ. ಅವ್ರು ಯಾರು ಕುಡುಕರು ನಮಗ್ ಗೊತ್ತಿಲ್ಲ.
ಹತ್ರ, ಸರ್ ನೀವ್ ಹೆಂಗು ತೆಗಿಸ್ಬಿಟ್ಟಿದ್ದೀರಾ, ಈಗ ಯಾವನೊಬ್ಬ ಸೂಟ್ ಕೇಸ್ ಕೊಟ್ಟ ದೇವೇಗೌಡರಿಗೆ ಅವನಿಗೆ ಕೊಟ್ಬಿಟ್ರು ಟಿಕೆಟ್. ನಮ್ ಗತಿ ಏನು? ಅದಕ್ಕೆ ಹಾಗೇನ್ ಮಾಡಿದ್ವಿ, ಇನ್ನೇನು ನಮಗೆ ಗೊತ್ತಾಯ್ತದೆ, ಯಾರ್ಯಾರು ಹೇಳಿದ್ರೆ ನೀವು ಸುಮ್ಮನೆ ನೀವು ತಗೊಂಡು ಬಿಟ್ಬಿಡ್ರಿ ಅಂತ ಹೇಳಿದ್ ನನಗೆ, ಯಾರು ಬಿಜೆಪಿ ಅವರೋ ಯಾರೋ, ಸ್ವಲ್ಪ ದುಡ್ಡು ಕೊಡ್ತೀವಿ ಮೇಡಮ್ ನೀವು ಹೋಗ್ಬಿಡ್ರಿ ಅಂತ. ಅದು ಸರಿಯಲ್ರಿ, ಅದು ನಾವು ನಿಲ್ತೀವಿ ನಿಲ್ತೀವಿ ಅಂತ ಹೇಳಿ ಆಮೇಲೆ ಏನ್ ಹೇಳ್ಬೇಕು ಜನಕ್ಕೆ, ಹೌದು ನಾನು ಅವ್ರ ಹತ್ರ ಲಂಚ ದುಡ್ಡು ಇಸ್ಕೊಂಡು ಬಿಟ್ಟೆ ಅನ್ಬೇಕಾ, ಬೇಡ ಸೋಲೋ ಗೆಲ್ವೋ ಇರ್ತೀನಿ ಅಂತಂದೆ ನಾನು. ಎಲ್ಲ ಸಪೋರ್ಟ್ ಮಾಡಿದ್ವಿ. ಆಮೇಲೆ ಇವರು ಒಂದ್ ಐದಾರು ಜನ ಬಂದು, ಸರ್ ಹೊಳೆ ಹೊನ್ನೂರಿಗೆ ಕೊಡಿ ಸರ್, ಗೆಲ್ಲಿಸ್ತಿದ್ರ ಕೇಳಿ ಸರ್. ಆಮೇಲೆ ಇನ್ನೊಂದ್ ಭ್ರಮೆ ಏನಿರುತ್ತೆ ಗೊತ್ತಾ, ನಮ್ಗೆಲ್ಲ ಒಂದ್ ಮಾಯೆ ಆಗ್ಬಿಡುತ್ತೆ, ನಾನ್ ಗೆದ್ಬಿಡ್ತೀನಿ ನಾನ್ ಗೆದ್ಬಿಡ್ತೀನಿ. ಅಯ್ಯೋ ಮೇಡಮ್, ನಾನು ಸ್ವಲ್ಪ ಅದರಲ್ಲಿ ಮೇಡಮ್ ಗೆದ್ಬಿಡ್ತೀನಿ, ಹುಚ್ಚದು. ಅವರೇನ್ ಮಾಡಿದ್ರು, ಯಾಕೆ ಅವ್ರು ನಮಗ್ ಗಂಟು ಬಿದ್ರಂದ್ರೆ ನನ್ನ ಹತ್ರ 12 ಲಕ್ಷ ಇತ್ತು ಅಂತ ಗೊತ್ತಾಯ್ತು. ಅಲ್ಲಿ ಹೆಂಗು ಅಲ್ಲಿ ನಿಂತಿದ್ ದೇವದುರ್ಗಕ್ಕೆ ಅದು ಹೆಂಗೆಂಗೂ ಪತ್ತೆ ಮಾಡ್ಕೊಂಡ್ರು. ನಮಗ್ 12 ಲಕ್ಷ ಇರೋದು ಓ ಏನ್ ದೊಡ್ಡದು, ಅದ್ರೊಳಗೆ ಗೆದ್ದು ಬಂದ್ಬಿಡ್ತೀವಿ ಅನ್ನೋ ಭಾವಿ ನನಗೆ. ನಮ್ಮ ಮೂರ್ಖತನಗಳು ಬಹಳ ಇರ್ತವೆ. ಇದು ನಾವು ಇನ್ನೊಬ್ರಿಗೆ ಬೈತಿರ್ತೀವಲ್ಲ, ನಮ್ಮೊಬ್ಬರ್ ಬಿಟ್ಟು ಎಲ್ಲರನ್ನೂ ಬೈತೀವಿ ನಾವು, ನಮ್ಮನ್ನು ನಾವು ಬೈಕೋಬೇಕು. ಇನ್ನೊಬ್ಬರನ್ನ ಎಷ್ಟು ಟೀಕೆ ಮಾಡ್ತೀವೋ ಅಷ್ಟು ಟೀಕೆ ನಮ್ಮನ್ನ ನಾವು ಮಾಡ್ಕೊಳ್ತಿದ್ರೆ ನಾವು ಉದ್ಧಾರ ಆಗಲ್ಲ. ಅದಕ್ಕೆ ಈಗ ನಮ್ಮನ್ನು ಬುದ್ಧಿ ಆಗ ಇದ್ದಿದ್ರೆ, ಬೇಡಪ್ಪ ನಿಮ್ ದಂಡೆ ಬೇಡ, ನಮ್ ಇರ್ಲಿ ಅದು 12 ಲಕ್ಷ, ಏನೋ ಒಂದು ಡಿಪಾಸಿಟ್ ಇಟ್ಟಿದ್ರಿ, ಯಾವ್ದೇ ಕರ ಬರೋದು, ಏನೋ ಈಗ ಇದು ವೃದ್ಧಾಶ್ರಮ ಮಾಡ್ಬೇಕು ಅದು ಇದು ಅಂತ ಕುಣಿದಾಡ್ತಿದ್ದೀನಿ, ದುಡ್ಡಿಲ್ಲ ಅದನ್ನ ಬಳಸ್ಕೋಬಹುದಾಗಿತ್ತು. ಅದನ್ನ ಬಿಟ್ಟು ನಾನೇನ್ ಮಾಡಿದ್ರೆ, ದೇವೇಗೌಡರು ನೋಡಮ್ಮ ಹೋಗ್ತೀಯ ನಮ್ಮ ಅಂತ, ಅಷ್ಟು ಅನುಭವ ಇರೋ ಬೇಡಮ್ಮ ಅಂತ ಹೋಗಿಬೇಕ ನನ್ನ ಹಂಗೆ ಹೇಳಲಿಲ್ಲ. ಹೋಗ್ತೀಯಮ್ಮ ಅವ್ರು ಕರೀತಿದ್ದಾರೆ ನೋಡಿ, ಅಲ್ಲಿ ನಿಲ್ಬೇಕಂದ್ರೆ ನಾನು ಬೇಕಾದ್ರೆ ಒಂದ್ ದಿವಸ ಬಂದ್ ಭಾಷಣ ಮಾಡ್ತೀನಿ ಅಂತ. ಒಂದ್ ದಿವಸ ಬಂದ್ರು ಅವ್ರದೇ ಕಂಡು ಹೋಗ್ಬೇಕು, ಬಂದ್ ಭಾಷಣ ಮಾಡೋದ್ರು ಜನ ಬಂದಿದ್ರು ದೇವೇಗೌಡರು ನೋಡಕ್ಕೆ, ಇನ್ನೇನಕ್ಕೋ ಬಂದಿರ್ತಾರ ಅವ್ರು, ಓಟ್ನೋ ಅಲ್ಲ ಅವ್ರು, ಅದು ನಾವ್ ಭ್ರಮೆ ಅದು. ಆಮೇಲೆ ಅದೆಲ್ಲ ಮಾತಾಡಿದ್ರೆಲ್ಲ ಹೋಯ್ತು, ಅಲ್ಲಿ ಹೋದ್ರೆ ಒಂದ್ 100-400 ಓಟ್ ಬಂದ್ವೋ ಏನಿಲ್ವೋ, ಯಾರು ಓಟು ಕೊಡ್ಲಿಲ್ಲ, ನಾವ್ ಯಾರಂತ ಗೊತ್ತಿಲ್ಲ, ಕ್ಷೇತ್ರ ಹೊಸ್ತು, ನಮಗೇನಾರ ಸ್ವಲ್ಪ ತಲೆ ಇದೆಯಾ, ಹೋಗೋದು ಸುಮ್ಮನೆ ನಿಂತ್ಬಿಡು. ಈ ತರದಲ್ಲಿ ಮಾಡಿ ಅದು ಜನತಾದಳದಿಂದ ನಿಂತಿ ಅಂತ ಹೆಸರು ಸೋತೋದ್ವಿ. ಆಮೇಲೆ ನಾನು ಯಾರಿಗಾದ್ರು ಹೇಳ್ತಾ ಇದ್ದೆ, ನಾನು ಗೆದ್ದೇ ಗೆಲ್ತೀನಿ ಮೇಡಮ್, ನನಗೆ ಒಂದ್ ಸ್ವಲ್ಪ ಟಿಕೆಟ್ ಕೊಡಿಸಿ ಅಂತ ನಾನು ಹೇಳ್ತಿದ್ದೆ. ಅಪ್ಪ ನಿನಗೆ ಅಲ್ಲಿ ಕಂಡೋಗಿದಾರ, ನಿನಗೆ ಯಾರಾದ್ರೂ ಗೆಲ್ಲಿಸ್ತೀವಿ ಅಂದಿದಾರ, ಅವೆಲ್ಲ ವಿಚಾರ ಮಾಡಿ ಸುಮ್ಮನಿಲ್ವಿ. ಹೀಗೆ ಹೊಳೆ ಹೊಂದು ಒಂದು ಹೋಯ್ತು, ಹೋದ್ಮೇಲೆ ತಣ್ಣಗಾದೆ ನಾನು, ಯಾಕೆ ಇದ್ದಿದ್ದ 14 ಲಕ್ಷ ಹೋಯ್ತು. ಆ ಹುಡುಗರಂತೂ ಅಲ್ಲೆಲ್ಲ ಬಿದ್ದಿರೋರು. ಆಮೇಲೆ ನನ್ ಜೊತೆಗೆ ಬಂದಿದ್ದಲ್ಲ ಇಲ್ಲಿ ಬೆಂಗಳೂರಿಂದ, ಆ ಹುಡುಗರೆಲ್ಲ ಬಂದು ಈಗ ಹೇಳ್ತಾರೆ, ಅಮ್ಮ ನಿಮ್ ಎಲೆಕ್ಷನ್ ದುಡ್ಡಲ್ಲಿ ಇದು ಸಸಿ ಹಾಕ್ಸಿದೀನಿ, ತೆಂಗಿನ ಸಸಿ ಮರ ತೋಟ ಆಗಿದ್ದೀನಿ, ಹೋಗ್ಲಿ ಬಿಡಪ್ಪ ನಾನ್ ಪಾಪ ರಾಜ್ರಾಜ್ ನೀನಂತೂ ತೋಟ ಮಾಡ್ತೀನಿ, ಒಳ್ಳೆ ತೋಟ ಮಾಡ್ಕೊಂಡೆ, ಅದು ಎಣ್ಣೆನೂ ಕೊಟ್ಟರು ನನಗೆ, ಪರವಾಗಿಲ್ಲ ನನ್ ಎಲೆಕ್ಷನ್ ಇದ್ದು ಕೊನೆಗೂ ನನ್ಗೊಂದು ಎಣ್ಣೆನಲ್ಲ ಸಿಕ್ತಲ್ಲ, ಅದು ಬಹಳ ಖುಷಿ ಆಯ್ತು ನನಗೆ. ನನಗೇನು ಹೊಲ ಇಲ್ಲ ಮನೆ ಇಲ್ಲ ಅಂತದಿಲ್ಲ, ಒಂದ್ ಮನೆ ಮಾಡ್ಕೊಂಡಿದೀವಿ ಅಷ್ಟೇ. ನಾನ್ ಭಾಷಣದಲ್ಲಿ ಹೇಳಕ್ ಒಳ್ಳೇದಾಯ್ತು, ನಾನ್ ರಾಜಕಾರಣಿ, 6 ವರ್ಷ MLC ಇದ್ದೆ, 5 ವರ್ಷ MLA ಇದ್ದೆ, 11 ವರ್ಷಗಳ ರಾಜಕಾರಣದಲ್ಲಿ ನಾನ್ ಒಂದ್ ಮನೆ ಬಿಟ್ರೆ ಏನು ಮಾಡಿಲ್ಲ ಅಂತ ಘಂಟಾಘೋಷವಾಗಿ ಹೇಳ್ತೀನಿ, ಅದು ಸತ್ಯ. ಅದ್ ತೋಟ ಗಿಟ್ಟ ಆಗ್ಬಿಟ್ಟಿದ್ರೆ ಹೇಳ್ತಿರ್ಲಿಲ್ಲ, ಭಾಷಣಕ್ಕೂ ಬಹುಶಃ ಕರಿತಿರ್ಲಿಲ್ಲ ನಮ್ ಜನ. ಆತರ ರೋಮಾಂಚನಕಾರಿಯಾಗಿ ಭಾಷಣ ಮಾಡಕ್ ಒಂದ್ ಒಳ್ಳೆ ದಾರಿ ಮಾಡ್ಕೊಂಡಿದ್ವಿ. ಅದಕ್ಕೆ ಇವತ್ ನಾನು ರಾಜಕಾರಣದಿಂದ ಕಲ್ತಿರೋದೇನಂದ್ರೆ, ನಮ್ಮನ್ನ ನಾವು ಪರೀಕ್ಷೆಗೆ ಒಳಪಡಿಸ್ಕೊಂಡು ನಮ್ಮ ವಿವೇಕವನ್ನ ನಾವು ಬಳಸದೇ ಇದ್ರೆ ನಾವು ಇನ್ನೊಬ್ಬರ ಮೇಲೆ ದೂರ ಹೊರಿಸ್ತಾ, ದೇವೇಗೌಡರು ಸರಿ ಇಲ್ಲ, ಹೆಗಡೆಯವ್ರು ಸರಿ ಇಲ್ಲ, ಅಥವಾ ಇನ್ನೊಬ್ಬರು ಸರಿ ಇಲ್ಲ ಅನ್ನೋದ್ಕಿದ್ರು, ನಾವೆಷ್ಟು ಸರಿ, ನಾವೆಷ್ಟು ನಿಸ್ವಾರ್ಥಿಗಳು, ಇದನ್ನ ನಾವು ಇವತ್ತು ತಿಳ್ಕೋಬೇಕಾಗಿದೆ. ರಾಜಕಾರಣದಲ್ಲಿ ಬರಬೇಕು ಅಂದ್ರೆ ಅದೊಂದು ಕಾಲೇಜ್ ಅಲ್ಲ, ಸ್ಕೂಲ್ ಅಲ್ಲ, ಅದು ಅದೊಂದು ಸೇವೆ ಮಾಡ್ತಾ ಮಾಡ್ತಾ ಸಿಗುವಂತ ಚಾನ್ಸ್, ಒಂದು ಅವಕಾಶ. ಇವತ್ತಿಗೆ ಇರ್ತೀರಾ, ನಾಳೆ ಯಾವುದೋ ಒಂದು ಎಲ್ಲೋ ಒಂದು ಗೆದ್ದು ಬರುವಂತದ್ದು ಸಿಗ್ಬಹುದು. ಆ ಅವಕಾಶವನ್ನ ಸುಂದರವಾದ ಅವಕಾಶ ಅಂತ ನಾವು ತಿಳ್ಕೋಬೇಕಾಗ್ತದೆ. ಯಾಕಂದ್ರೆ 260 ಕ್ಷೇತ್ರಗಳಲ್ಲಿ ನಮಗೆ ಒಂದು ಅಷ್ಟೊಂದು ಕೋಟಿ ಜನಗಳು, 6 ಕೋಟಿ ಜನಗಳಲ್ಲಿ ಒಂದು ಸಿಕ್ಕಿದೆ ಅಂದ್ರೆ ಅದು ಬಹಳ ಅಪರೂಪದಂತೆ ನಾವು ಭಾವಿಸ್ಬೇಕು, ಪವಿತ್ರ ಅಂತಲೇ ಭಾವಿಸ್ಬೇಕು. ರಾಜಕಾರಣ ಎಂದೂ ಅಪವಿತ್ರವಲ್ಲ, ನಾವು ಅಪವಿತ್ರಗೊಳಿಸ್ತೀವಿ, ಅದು ಪವಿತ್ರವಾದದ್ದು. ಅದು ನನ್ನ ಒಂದು ಅನಿಸಿಕೆ ಮತ್ತು ಅನುಭವ. ಆದ್ರಿಂದ ಇದನ್ನ ಹೇಳ್ತಾ ಒಂದು ವಿಜಯಮಲ್ಯ ಮಾತು ಹೇಳ್ತಿದ್ರೆ ಅಪೂರ್ಣ ಆಗಿದೆ. ರಾಮಕೃಷ್ಣ ಹೆಗಡೆ ಕಾಯಿಲೆ ಆಯ್ತು 1904 ಒಂದ್ಸರಿ. ಆವಾಗ ಏನಾಯ್ತು ಹೇಳಿದ್ರು, ನನಗೆ ಬಹಳ ಯಾವಾಗ್ಲೂ ಶಕುಂತಲಾ ಹೆಗಡೆ ಅವರು ಆಗಾಗ ಕರೆಯೋದು, ಇವರು ಅಷ್ಟೇ ಆಳ್ವಾ. ಅದಕ್ಕೆ ಹೋದಾಗ ಅಮ್ಮ ಅವ್ರಿಗೆ ದೇವೇಗೌಡರ ಮೇಲೆ ಬಹಳ ಸಿಟ್ಟೆ, ಹೇಳ್ತಿರ್ಲಿಲ್ಲ ಅವ್ರು, ಯಾಕೆಂದ್ರೆ ಅವ್ರು ಚಪ್ಪಲಿಯಿಂದ ಕೊಡಿಸಿದ್ರು ಮುಖ್ಯಮಂತ್ರಿ ಅವರು. ಅದಕ್ಕೆ ಅವ್ರೇನಂದ್ರು, ರಾಮಕೃಷ್ಣ ಹೆಗಡೆ ನೋಡಮ್ಮ ನನಗೆ ಎತ್ತರಕ್ಕೆ ಆಗ್ತಿಲ್ಲ, ಅಷ್ಟು ಸುಸ್ತಾಗಿದ್ದೀನಿ, ನೀವೆಲ್ಲ ವಿಜಯಮಲ್ಯ ಅಂತ ಫಾಲೋ ಮಾಡಿ, ನಾವು ರೈತನ ಚಿಹ್ನೆ ಉಳಿಸ್ಕೋಬೇಕು,
ರೈತನ ಚಿಹ್ನೆಯನ್ನ ನಾವು ಉಳಿಸ್ಕೊಂಡು ಇವತ್ತು ಆ ಚಿಹ್ನೆಯಿಂದ ನಾವು ಮುಂದೆ ಬರಬೇಕು. ನಾನು ವಾಸಿಯಾದ ಕೂಡಲೇ, ನನ್ನ ಕಾಯಿಲೆ ವಾಸಿಯಾದ ಕೂಡಲೇ ನಾನು ಬಂದು ನೇತೃತ್ವ ವಹಿಸ್ಕೋತೀನಿ, ಅಲ್ಲಿ ತನಕ ಅವ್ರಿಗೆ ಕೊಟ್ಟಿದ್ದೀನಿ ನಾನು, ನೀವು ಅಲ್ಲಿರಿ ಅಂತ. ಸರಿ ಸರ್ ಅಂತ ಸೇರ್ಕೊಂಡ್ವಿ. ಅವ್ರು ಅಮ್ಮ ಅಮ್ಮ ಅಂತ ಕಾಲಿಗೆ ನಮಸ್ಕಾರ ಮಾಡೋದು. ಯಾರು? ಮಲ್ಯ. ನಾನು ಒಳಗೆ ನೋಡಿರ್ಲಿಲ್ಲ. ನಾನು ಆಮೇಲೆ ನೋಡ್ತೀವಿ ಹುಡುಗರೆಲ್ಲ ಏನೋ ಒಂದ್ ದಿವಸ ರಾತ್ರಿ ಆಯ್ತು, 10 ಗಂಟೆ ಆಯ್ತು, ಬರ್ಲೇ ಇಲ್ಲ, ಈಗ ಬರ್ತಾರ ಆಗ ಬರ್ತಾರ ಅಂದ್ರೆ ಒಳಗಡೆ ಎಲ್ಲ ಸೇರ್ಕೊಂಡ್ರಿ. ಯಾಕೆ ನಾನು ಒಬ್ಳೆ ಆಗಿದ್ದೀನಿ ಅಂತ ಹಿಂಗ ಹಣ ಚೋಡ್ತೀನಿ, ಹಣ ಚೋಡ್ತೀನಿ, ಕುಡಿತಿದಾವೆಲ್ಲ. ಆಮೇಲೆ ಇನ್ನೂ ಒಳಗೆ ಹೋದ್ರೆ ಜೋಡಿಸಿದಾರೆ ಎಲ್ಲ ಕುಡಿಯೋದು. ದೇವ್ರಿ, ಮದ್ಯಮುಕ್ತ ಭಾರತ ಮಾಡ್ಬೇಕು ಅಂತ ಬಡ್ಕೋತಾ ಇದ್ದೀನಿ, ಎಲ್ಲ ಕಡೆ ಮದ್ಯ ಬೇಡ ಅಂತ ಇದ್ದೀನಿ. ನೋಡಿದ್ರೆ ಇಂಥ ಒಂದು ಜೊತೆ ನಾವು ಸೇರ್ಕೊಂಡಿದೀವಲ್ಲ ಅಂತ ತಕ್ಷಣ ನಾನು. ಆಮೇಲೆ ವಿಮಾನದಲ್ಲಿ ಅವ್ರು ಕರ್ಕೊಂಡು ಹೋಗ್ತಿದ್ರು, ರಾಮಕೃಷ್ಣ ಹೆಗಡೆ ಇನ್ನೂ ವಾಸಿ ಆಗಿಲ್ಲ, ಹೋಗೋದು ಸರ್ ವಾಸಿ ಆಯ್ತಾ ಅನ್ನೋದು. ಯಾಕಂದ್ರೆ ಅವ್ರು ನೇತೃತ್ವ ವಹಿಸ್ತಾರೆ, ವಿಜಯ ಮಲ್ಯನ ಆಚೆ ತಳ್ಳಿ ನಾವು ಜನತಾ ಪಕ್ಷ ಬೆಳೆಸ್ಬೇಕನ್ನೋ ನಮ್ದು, ಅವ್ರು ಹೇಳಿದ್ದಕ್ಕೆ. ಆದ್ರೆ ನಾವು ಅನ್ಕೊಂಡಂಗೆಲ್ಲ ಆಗಲ್ವಲ್ಲ. ಆಮೇಲೆ ನಾನು ಒಂದು ವಿಜಯ ಮಲ್ಯ ಅವರಿಗೆ ಒಂದು ಪತ್ರ ಬರೆದು ರಾಜೀನಾಮೆ ಕೊಟ್ಟೆ. ಅದು ಯಾವ ರೀತಿ ಅಂದ್ರೆ, ಡಾಕ್ಟರ್ ವಿಜಯ ಮಲ್ಯ ಮಾನ್ಯ ರಾಜ್ಯಸಭಾ ಸದಸ್ಯರು ಹಾಗೂ ಅಧ್ಯಕ್ಷರು ಜನತಾ ಪಕ್ಷ ಬೆಂಗಳೂರು, ಜನತಾ ಪಕ್ಷದ ಪ್ರಾಥಮಿಕ ಸದಸ್ಯತ್ವಕ್ಕೆ ಹಾಗೂ ರಾಜ್ಯ ಮಹಿಳಾ ಘಟಕದ ಅಧ್ಯಕ್ಷ ಸ್ಥಾನಕ್ಕೆ ಈ ಮೂಲಕ ರಾಜೀನಾಮೆ ನೀಡುತ್ತಿದ್ದೇನೆ. ಜಯಪ್ರಕಾಶ್ ನಾರಾಯಣರ ಚಾರಿತ್ರಿಕ ಮಹತ್ವವುಳ್ಳ ಸಂಪೂರ್ಣ ಕ್ರಾಂತಿಯ ಹಿನ್ನೆಲೆಯನ್ನು ಹೊಂದಿರುವ ಜನತಾ ಪಕ್ಷಕ್ಕೆ ಗೌರವಯುತ ಜನಪರ ಕಾಳಜಿಯನ್ನು ಶಕ್ತಿ ತುಂಬಲು ನಿಮ್ಮಿಂದ ಸಾಧ್ಯವಾಗಬಹುದೆಂಬ ನಂಬಿಕೆ ಹುಸಿಯಾಗಿದೆ. ಉದ್ಯಮದ ಗುಂಗಿನಲ್ಲಿ ಮುಳುಗಿರುವ ನೀವು ಪಕ್ಷವನ್ನು ಕಟ್ಟುವ ಮುನ್ನಡೆಸುವ ಮಹತ್ವದ ಹೊಣೆಗಾರಿಕೆಯನ್ನು ರಾಜಕೀಯ ಗಂಧಗಾಳಿಯೂ ಇಲ್ಲದ ಯುವಿ ಅಧಿಕಾರ ವರ್ಗಕ್ಕೆ ಒಪ್ಪಿಸಿದೊಂದು ದುರಂತ. ಕನ್ನಡ ವಿರೋಧಿ ಧೋರಣೆ, ಪಕ್ಷದ ಮೂಲತತ್ವ ಸಿದ್ಧಾಂತಗಳ ಪರಿಚಯವಿಲ್ಲದಂತಹ ಸಮಸ್ಯೆಗಳ ಸುಳಿಗೆ ಸಿಕ್ಕಿರುವ ಈ ಪಕ್ಷಕ್ಕೆ ಕಾಯಕಲ್ಪ ನೀಡಿ ಜನತೆಯ ಹತ್ತಿರಕ್ಕೆ ಒಯ್ಯುವ ಕೆಲಸ ನಿಮ್ಮಿಂದ ಸಾಧ್ಯವಾಗದ ಮಾತು. ಇದಕ್ಕೆ ವರ್ತಮಾನವೇ ಇಲ್ಲವೆಂದ ಬಳಿಕ ಭವಿಷ್ಯದಿಂದ ಬಂದಿತು. ಇದೇ ಸಂದರ್ಭದಲ್ಲಿ ಪಕ್ಷಕ್ಕೆ ರಾಜೀನಾಮೆ ಸಲ್ಲಿಸಿದ ವಿವಿಧ ಜಿಲ್ಲೆಗಳ ಪದಾಧಿಕಾರಿಗಳ ಪತ್ರಗಳನ್ನು ಈಗಾಗಲೇ ನಿಮ್ಮ ಕಚೇರಿಗೆ ಕಳುಹಿಸಿದ್ದೇನೆ, ವಂದನೆಗಳು ಅಂತ ಬರೆದು ಕೈ ತೊಳ್ಕೊಂಡೆ. ಅವತ್ತಿಂದ ಲಾಸ್ಟು. ಆಮೇಲೆ ಇದು ತಣ್ಣಗಿದ್ದೆ ನನ್ನ ಪಾಡಿಗೆ, ನಾನು ಏನೋ ಒಂದು ಬರೆಯೋಕೆ ಶುರು ಮಾಡಿದೆ. ಬಂಗಾರಪ್ಪ ಅವರು ಸಮಾಜವಾದಿ ಪಕ್ಷದಿಂದ ಮೇಡಮ್ ಕರೆಸಿದ್ರು ಬರ್ರಿ ಅಂತ. ಏ ಬಂಗಾರಪ್ಪ ಅಂದ್ರೆ ನನ್ ಖುಷಿ. ಯಾಕೆಂದ್ರೆ ಒಂದ್ಸಾರಿ ನಾನು ಬಂಗಾರಪ್ಪ ಮುಖ್ಯಮಂತ್ರಿ ಇದ್ದಾಗ ನಾನು ಹೋದೆ. ಅವ್ರ ಸುತ್ತ ಅವ್ರ ಕ್ಷೇತ್ರದ ಎಮ್ಎಲ್ಎಗಳಿದ್ರು. ಇಲ್ಲಿ ಈ ಕಡೆನೆ ಒಬ್ಬ ಇದ್ದಾನೆ, ಒಬ್ಬ ಗಡ್ಡ ಗಿಡ್ಡ ಬಿಟ್ಟು ಜೋರಾಗ, ಅವನೇನು ರೌಡಿ ಅಂತ ಅವನ ಹೆಸರು ಮರ್ತೋಗಿದೆ. ಆ ಮನುಷ್ಯನಿದ್ದ. ಬನ್ನಿ ಅಮ್ಮ ಬನ್ನಿ ಕೂತ್ಕೊಳ್ಳಿ ಅಂದ್ರೆ ನನಗೆ ಒಂದು ಇದಾಗ್ತಾರೆ. ಅದಕ್ಕೆ ನಾನೇನ್ ಮಾಡಿದೆ, ಕೂತ್ಕೊಂಡು ಕೂಡಲೆ ಅವನೇನಂದ ಆ ರೌಡಿ ಈ ತರ ಎಮ್ ಎಲ್ ಎ, ಏನ್ರಿ ನಾವೆಲ್ಲ ಹೆಂಗ್ ಕಾಣಿಸ್ತೀವಿ ನಿಮಗೆ, ನಾವೆಲ್ಲ ಇಷ್ಟೊತ್ತಿಂದ ಕೂತಿದೀವಿ, ಆ ಅಮ್ಮ ಬಂದ್ ಕೂಡಲೆ ಕೂತ್ಕೊಳ್ರಿ, ಏನ್ ವಿಷಯ ಅಂತಿದ್ದೀರಲ್ಲ. ಇಲ್ಲ ನನಗೆ ಗೊತ್ಕೊಂಡಿದ್ದೀನಿ, ಕೂತ್ಕೊಳ್ಳ ಯಾಕೆ ಗೊತ್ತು ಅಂತ ಅವ್ರಿಗೆ ಹೇಳಿ, ಹೇಳಮ್ಮ ಏನ್ ವಿಷಯ ಸರ್, ಹಿಂಗೆ ಚಿಕ್ಕಮಗಳೂರಿನಲ್ಲಿ 12 ಜನಕ್ಕೆ ಒಂದು ಸಾಗುವಳಿ ಚೀಟಿ ಕೊಡಬೇಕು ಸರ್, ಅದು ಕೊಡ್ತಾ ಇಲ್ಲ ಡಿ ಸಿ ಅವರು, ಒಂದು ವಾರದಿಂದ ಕಾಯ್ತಾ ಇದ್ದಾರೆ ರೈತ ಜನ ಅಂತಂದ್ರು. ಹಾ ಸರಿ, ಅವ್ರ ಹೆಸರೇನು? ಪಾತ್ರ ಸಾರಥಿ ಅಂತ ಸರ್. ತಕ್ಷಣನೇ ಅವ್ರು ತಗೊಂಡ್ರಿ, ಇಲ್ಲ ತನಕ ಕಂಡಿದ್ರಿ ಕೂತಿದ್ದಾರೆ, ಇನ್ನು 1 ಗಂಟೆಲ್ಲ 12 ಜನಕ್ಕೆ ನೀವು ಆ ಇದನ್ನು ಕೊಡ್ಬೇಕು, ಸಾಗುವಳಿ ಪತ್ರ ಕೊಟ್ಟು ನನಗೆ ಫೋನ್ ಮಾಡ್ಬೇಕು ನೀವು ಏನಂತೀರಾ ಅಂದ್ರು. ಆ ಕಡೆಯಿಂದ ಹ್ಞೂ ಸರ್ ಅಂತ ಬಂತು. ಸರಿ ಆಯ್ತಮ್ಮ ನೀವು ಹೋಗಿ. ಆಕೆ ಹೇಳಿದ್ರಿ, ಕೇಳ್ದೇನ್ರಿ ನೀ ಯಾಕೆ ಬಂದಿದ್ದ ಟ್ರಾನ್ಸ್ಫರ್ಗೆ ಅಂದ್ರೆ. ಅದಕ್ಕೆ ಮತ್ತೆ ನಿಮ್ಗೆ ಹೇಳಿದ್ ನಾನು ಕೂತ್ಕೊಳ್ಬೇಕಂತ, ನೀವು ಬಂದಿರೋದಕ್ಕೆ ಅವ್ರು ಬಂದಿರೋದಕ್ಕೆ. ನನಗೆ ಆಗ ಗೊತ್ತಾಯ್ತು ಸಮಾಜವಾದಿ ಮನೋಭಾವನೆ ಅಂದ್ರೆ ಇಂಥದ್ದು. ಹೀಗೆ ಗೌರವಿಸೋದನ್ನ, ಒಳ್ಳೆದನ್ನ ಗೌರವಿಸೋದನ್ನ ಕಲಿತಾಗ ರಾಜಕಾರಣಿಗಳಿಂದ ನಾವು ಕಲಿತೀವಿ, ಅವರನ್ನ ನಾವು ಆರಾಧಿಸ್ತೀವಿ. ಅವ್ರ ತಪ್ಪುಗಳು ಬೇರೆ ಏನೇನು ಇರ್ಬೋದು ನನಗೆ ಗೊತ್ತಿಲ್ಲ. ಆ ರೀತಿಯಾಗಿ ನಾನು ಪಕ್ಷಕ್ಕೆ ಅವ್ರು ಕರೆದುಕೊಳ್ಳೆ, ನೋಡಮ್ಮ ಇಲ್ಲಿ ಸಮಾಜವಾದಿ ಪಕ್ಷ, ನೀವು ಅಲ್ಲಿ ಮಹಿಳಾ ವಿಂಗಿಗೆ ಅಧ್ಯಕ್ಷ ಇದ್ರಲ್ಲ, ಇಲ್ಲೂ ಇರ್ಬೇಕು ನೀವು, ನೀವು ಕೆಲಸ ಮಾಡೋಣ ನಾವೆಲ್ಲ ಒಟ್ಟಿಗೆ. ಸರಿ ಸರ್, ನನಗೆ ನಿಜವಾಗಿ ಸಂತೋಷ ಇದೆ ಸರ್, ಸುಮ್ಮನೆ ನೆನಪಾಡಿ ನಾನು ಬರ್ಕೊಂಡಿದ್ದೆ, ಈಗಲೂ ಖುಷಿ ಆಗತ್ತೆ. ಹಾಗಂದವರು ರಾತ್ರಿ ರಾತ್ರಿ ಕಾಂಗ್ರೆಸ್ಗೆ ಹೋಗ್ಬಿಡೋದ ಹೇಳಲ್ಲ ಕೇಳಿ. ನಾನು ಹೇಳಿದ್ದೆ ಅವರಿಗೆ, ಸರ್ ಇದು ಯಾಕೆ ಉದ್ಧಾರ ಆಗೋ ಕಾಣಿಸೋದ, ಕಾಂಗ್ರೆಸ್ಗೆ ಬೇಕಾದ್ರೆ ಜಾಯಿನ್ ಆಗೋದೇನ್ ಸರ್ ಅಂತ. ಏ ಬೇಡ ಅಂದವರು, ಮಾತೃಸ ಬೆಳಿಗ್ಗೆ ನೋಡ್ತೀನಿ ಕಾಂಗ್ರೆಸ್ಗೆ ಬಂದರಪ್ಪ, ಹೊಳೆ ಬರ ಆಯ್ತು ಬಿಡು ಇದೇ. ಆಮೇಲೆ ಅವ್ರ ಕಡೆ ಯಾರೋ ಒಬ್ರು, ಮೇಡಮ್ ನೀವು ಬಂದ್ರೆ ಬನ್ನಿ ಅಂದ್ರೆ, ಏನ್ರಿ ಅದು ಅತ್ತೆ ಮನೆ ಮಾವನ ಮನೆ ಕರ್ಲಿಲ್ಲ ಬಂದ್ರೆ ಬಂದು ಬಿಡಿ ಅಂತೀರಾ. ಅವರೇ ನಮ್ ದೀಡ್ರೆ ಹೇಳ್ದೆ ಕೇಳ್ದೆ ಅದ್ರೊಳಗೆ ಹೋಗಿದ್ದಾರೆ, ಪಾಪ ಉಳಿದು ಇಲ್ಲ ಬಿಡಿ, ಅವರು ಅವ್ರಿಗೆ ಕಾಯಿಲೆ ಇಲ್ಲ ಇತ್ತೋ ಏನೋ ಹೋಗ್ಬಿಟ್ಟಿದ್ದಾರೆ. ಹಾಗಾಗಿ ನಾನು ಮತ್ತೆ ಯಾವತ್ತು ಯಾವ್ದಕ್ಕೂ ಹೋಗ್ಲಿಲ್ಲ. ಈಗೊಂದು ನನಗೆ ಒಂದ್ ಗಂಟು ಬಿತ್ತು ಇತ್ತೀಚೆಗೆ, ಈಗ ಒಂದ್ 3-4 ವರ್ಷದ ಹಿಂದೆ ವೆಲ್ಫೇರ್ ಅಂತ ಮಂಗಳ ಒಂದು ಕಲ್ಯಾಣ ಪಕ್ಷ ಅಂತ, ಅದು ಪಕ್ಷ ಆಗಿರ್ಲಿಲ್ಲ, ಅದು ಒಂದು ಇದು ಭ್ರಷ್ಟಾಚಾರ ನಿರ್ಮೂಲನಾ ವೇದಿಕೆ ಅಂತ ಮಾಡ್ಕೊಂಡ್ವಿ. ಮಾಡ್ಕೊಂಡ್ರೆ ಅದ್ರ ಮುಸ್ಲಿಮ್ಸ್ ಹೆಚ್ಚಿದ್ರು, ಅವ್ರದ್ದೆಲ್ಲ ನಂಗೆ ಬಹಳ ಖುಷಿ ಆಯ್ತು. ಅವ್ರ ವಿಷಯ ತಿಳ್ಕೊಳ್ತಾ ತಿಳ್ಕೊಳ್ತಾ ಹೋದಂಗೆಲ್ಲ ಗಂಡಸರು ಬಂಗಾರ ಹಾಕಲ್ಲ,
ಆಮೇಲೆ ಮದುವೆ ಆದಾಗ ಹೆಣ್ಣಿಗೆ ಕೇಳಿ ಅವರು ಮದುವೆ ಮಾಡ್ತಾರೆ, ಹೆಣ್ಣು ಗಂಡಿಗೆ ಒಪ್ಪಿಗೆ ಕೇಳ್ತಾರೆ. ನಮ್ಮಲ್ಲಿ ಹಿಂದೂಗಳಲ್ಲಿ ಕೆಲವು ಇಲ್ಲದಂತ ಒಳ್ಳೊಳ್ಳೆಯ ಅಂಶಗಳು ಮತ್ತೆ ಕೆಟ್ಟದ್ ಮಾಡಬಾರ್ದು ಅಂತಲ್ಲ, ಚೆನ್ನಾಗಿ ಇಸ್ಲಾಂ ಅಂದ್ರೆ ಶರಣು ಆಗುವಂತ ಅದೆಲ್ಲ ಇದಕ್ಕೆ ಇದ್ರೆ ಇದ್ಕೊಳ್ಳಿ ಬಿಡಿದ್ರೆ ನಮ್ದೇನು ಬಹಳ ಟೈಮ್ ತಗೊಳ್ಳಲ್ಲ ಇದು ಅಂತ ನಾನು ಅವ್ರಿಗೆ ಮೊದಲೇ ಹೇಳಿದೆ. ನನಗೆ ಡಿಸ್ಟರ್ಬ್ ಮಾಡಬಾರ್ದು, ಈಗ ನಾನು ಯೂನಿವರ್ಸಿಟಿ ಎಲ್ಲ ಹೋಗ್ತೀನಿ ಅಂದ್ರೆ ಕರಿಬಾರ್ದು ನಿಮ್ ಕೆಲಸಕ್ಕೆ ಅಂತೆಲ್ಲ ಆದ್ರೂ ಭಟ್ಕಳಕ್ಕೆ ಕರೆದ್ರಿ ಅವ್ರು. ಆ ಕಾಲದಲ್ಲಿ ಮಾಡಿ ಅವ್ರ ಜೊತೆ ಇದ್ದೀನಿ. ಅವ್ರಿಗೆ ಏನ್ ಮಾಡಿದಾರ ಅದನ್ನ ಒಂದು ರಾಜ್ಯ ರಾಷ್ಟ್ರೀಯ ಪಕ್ಷ ಅಂತ ಮಾಡ್ಕೊಂಡಿದ್ದಾರೆ. ಮಾಡ್ಕೊಂಡ್ರು ಕೂಡ ನನಗೇನು ನೀವು ಕರಿಬಾರ್ದು, ನನಗೆ ಇಂಟ್ರೆಸ್ಟ್ ಇಲ್ಲ, ಪಾರ್ಟಿಲಿ ಏನೋ ಇರ್ಬೇಕಂತೀರಿ. ಆ ರಾಜಸ್ಥಾನದಲ್ಲಿ, ಉತ್ತರ ಪ್ರದೇಶ, ಬಿಹಾರ, ಆಂಧ್ರ, ತಮಿಳ್ನಾಡು ಎಲ್ಲ ಕಡೆ ನನ್ನ ಫೋಟೋ ಹಚ್ಕೊಂಡಿದ್ದಾರೆ. ಅವ್ ಇನ್ನೂ ಚೆನ್ನಾಗಿದ್ರೆ ನಿಮ್ಮ ನೀವ್ ಅಂದ್ರಲ್ಲ ಒಂದು ಸುಂದರವಾದ ಬೊಂಬೆನ ನಿಲ್ಲಿಸ್ತಾರೆ ಅಂತ, ಹೆಂಗು ಚೆನ್ನಾಗಿಲ್ಲ ನನಗೇನಂತೆ ಹಾಕೊಂಡು. ಅದೇ ಯಾಕೆ ಹಾಕೊಂಡಿದ್ದಾರೆ ಅಂದ್ರೆ, ಕರ್ನಾಟಕಕ್ಕೆ ಎಕ್ಸ್ ಮಿನಿಸ್ಟರ್ ಹಮಾರೆ ಸಾಥೆ ಅಂತ ಹೇಳೋದು, ಹಮಾರೆ ಸಾಥೆ. ನಿನಗೆ ಅಷ್ಟು ಲಾಭ ಆಗೋದಾದ್ರೆ ಮಾಡ್ಕೊಳಪ್ಪ, ನನಗೂ ಲಾಭ ಇಲ್ಲ ನಿನಗೂ ಬೇರೆ ಲಾಭ ಇಲ್ಲ ಮೇಡಮ್, ಅಷ್ಟಕ್ಕೆ ನೀವು ಬಿಟ್ಬಿಡಿ ಮೇಡಮ್ ನನಗೆ ಅಂತ ಹೇಳ್ತಾರೆ. ಒಂದ್ಸಾರಿ ಬಂದ್ ಭಾಷಣ ಮಾಡೋ ಅಂತಾರೆ, ಆ ಭಾಷಣನೂ ನನಗೆ ಸರಿ ಮಾಡಕ್ ಬರಲ್ಲ. ದೇವಮ್ಮಯ್ಯ ಅವ್ರಿಗೆ ಬಾತ್ ಕರೀವು ಯಾ ಬರಾಬರ ಯಾ ನೈ ಮುಜೆ ಮಾಲೂಮ್ ನೈ, ಹಿಂದಿ ಮೇ ಬಾತ್ ಕರೋಕ್ಕೆ ಬೋಲ್ತೆ ಇಸ್ತೇ ಬೋಲ್ ರೀ ಅಂತೀನಿ, ಅಚ್ಚಾ ಅಚ್ಚಾ ಬೋಲು ಅಂತಾರೆ, ಏನೋ ಒಂದು ಮಾತಾಡಿ ಬರ್ತೀನಿ. ಅಷ್ಟಕ್ಕೆ ನಾನು ಮೀಸಲಿದ್ದೀನಿ. ಈಗ ನಾನು ಯಾವ್ದಾರ ಪಾರ್ಟಿ ಇದ್ದೀರಾ ಅಂದ್ರೆ ಇಲ್ಲ ಅಂತ ಹೇಳ್ತೀನಿ, ಯಾಕೆಂದ್ರೆ ಅದೊಂದು ಪಾರ್ಟಿ ಅಂತ ನನಗೆ ಅನ್ಸಿಲ್ಲ. ಆ ಪಾರ್ಟಿಲಿದ್ರು ನಾನು ಯಾವುದೇ ರಾಜಕೀಯ ಚಟುವಟಿಕೆಗಳಾದ್ರಿಂದ ನಾನು ಮಾಡಕ್ಕೆ ಹೋಗಲ್ಲ, ನನಗೆ ಮನಸ್ಸಿಲ್ಲ. ನನಗೆ ಮನಸ್ಸಿರೋದೇನಪ್ಪ ಅಂದ್ರೆ, ಈ ರಾಜಕೀಯ ಈ ಸಮಾಜದಲ್ಲಿ ಏನಾದ್ರೂ ಮೌಢ್ಯವನ್ನ ದೂರ ಮಾಡುವಂತ ಕೆಲಸಗಳು ನಮ್ಮಿಂದ ಏನು ಸಣ್ಣ ಪುಟ್ಟ ಒಂದೊಂದು ಮಿತಿಯಲ್ಲಿ ಬಹಳ ಕಡಿಮೆ ಮಾಡೋದಕ್ಕೆ ಸಾಧ್ಯ ಇದೆ ನಮಗೆ, ಅಂಥದನ್ನ ಮಾಡ್ತಾ ನಮ್ಮ ಕೊನೆಯ ಜೀವನವನ್ನ ಕಳಿಬೇಕು ಅನ್ನುವಂತ ಒಂದು ಭಾವನೆಯನ್ನ ನಾನು ಇಟ್ಕೊಂಡಿದ್ದೀನಿ. ಆದ್ರಿಂದ ನಾನು ಕೆಳಗಿಳಿಯೋ ಪ್ರಶ್ನೆನೇ ಇಲ್ಲ, ಯಾಕಂದ್ರೆ ನಾನು ಮೇಲೆ ಏರಿ ಮೇಲೆ ಏರಿಲ್ಲ ಅಂದ್ರೆ ಕೆಳಗಿಳಿಯೋದೇ ಇಲ್ಲ. ಆದ್ರಿಂದ ಎಲ್ಲಿರ್ತೀನೋ ಅಲ್ಲಿ ಇರ್ತೀನಿ ಅನ್ನೋ ಮಾತನ್ನು ಹೇಳಿ, ನನಗೆ ಮಲ್ಲಿಕಾ ಘಂಟಿಯವರ ಏರಿಳಿಕೆಯ ಬಗ್ಗೆ ಬಹಳ ಹೆಮ್ಮೆ ಇದೆ. ಅವರು ಏರ್ಬೇಕು ಅಂತ ಅವರಿಂದ ಅವರು ಮುಂದೆ ಬರಬೇಕು, ಯಾಕಂದ್ರೆ ಅವರಿಗೆ ಮೌಢ್ಯದ ಬಗ್ಗೆ ಪ್ರಜ್ಞೆ ಇದೆ, ಅರಿವಿದೆ, ಈ ಸಮಾಜದ ಒಂದು ಕಿಳಿಕಿನ ಬಗ್ಗೆ ಇದು, ಯಾಕೆ ವ್ಯಭಿಚಾರಗಳು, ಕಳ್ಳತನಗಳು, ಸುಳ್ತನಗಳು ಯಾಕೆ ನಡೀತಾವೆ ಅನ್ನೋದ್ರ ಬಗ್ಗೆ ಅವ್ರಿಗೆ ಕಾಳಜಿ ಇದೆ. ಅಂತ ವೈಸ್ ಚಾನ್ಸಲರ್, ಅಂತ ಒಂದು ಕುಲಪತಿಗಳು ಸಿಗೋದು ನಮ್ಗೆ ಬಹಳ ಕಷ್ಟ ಇದೆ. ಅಂತ ಪ್ರಜ್ಞಾವಂತರು ಇವತ್ತು ಬರಬೇಕು, ಅವರಿಂದ ಮಹಿಳೆಯರಿಂದ ಅಷ್ಟೇ ಅಲ್ಲ ಇಡೀ ಸಮಾಜದಿಂದ ಆಗತ್ತೆ ಅನ್ನೋ ಮಾತನ್ನು ಹೇಳ್ತಾ ಅವಕಾಶ ಕೊಟ್ಟಿದ್ದಕ್ಕಾಗಿ ಮತ್ತೊಮ್ಮೆ ತಲೆಬಾಗಿ ವಂದಿಸ್ತೇನೆ.